ಇವ್ರು ಜಾಡ್ಸೋದೇ. ಏಯ್, ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಎದ್ದಾಳ ಮೇಲೆ ನಡಿಯ, ತಿಂಡಿ ರೆಡಿ ಆಗಿದೆ, ತಿನ್ನು. ಕಾಲ್ ಮಾಡ್ಬೇಡ, ವಾರ್ಡನ್ ಇರ್ತಾರೆ. ಬಾತ್ರೂಮ್ ಅಲ್ಲಿ ಯಾರಿದ್ದಾರೆ ಬಿಡು, ಬರೀ ಇದೇ ಹೇಳೋದು. ಒಂದ್ಸರಿ ಕಾಲ್ ಬ್ಯಾಕ್ ಮಾಡ್ಲಿ, ನನಗೆ ಗೊತ್ತಾಗಲ್ವಾ ಮತ್ತೆ ಫ್ರೀ ಆದ್ಮೇಲೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ. ಹಲೋ, ಒಂದ್ ಹಾಸಿಗೆ ದಿಂಬು ಬೆಡ್ಶೀಟ್ ಕೊಡ್ತೀನಿ, ಇಲ್ಲೇ ತಗೊಂಡ್ ಸಂಸಾರ ಮಾಡ್ಬಿಡು. ಇದನ್ನೇನ್ ಬಾತ್ರೂಮ್ ಅನ್ಕೊಂಡಿದ್ಯಾ, ಪಾರ್ಕ್ ಅನ್ಕೊಂಡಿದ್ಯಾ? ಒಳ್ಳೆ ಕಲ್ ಮೇಲೆ ಕುತ್ಕೊಂಡಂಗ್ ಕುತ್ಕೊಂಡಿದ್ಯಲ್ಲ. ಆಹಾಹಾ, ನಿನ್ ಅವತಾರ ಏನಾದ್ರು ನಿಮ್ಮ ಅಪ್ಪ ನಿಮ್ಮ ಅವ್ದಿರ್ ನೋಡ್ಬಿಟ್ರೆ ಎದೆ ಮೇಲೆ ಕಲ್ ಹಾಕೊಂಡ್ ಸತ್ತೋಗ್ಬಿಡ್ತಾರೆ. ಎದಡಿ ಹಾಕ್ಬಿಡ್ಬಾ. ಒಳ್ಳೆ ಸುದ್ದಿ ಹೇಳ್ದೆ ನೀನು, ಯಾರಾದ್ರೂ ಹೊಸಬ್ರು ಬಂದ್ರೆ ಚೆನ್ನಾಗಿ ಆಟ ಕೊಡೋಣ, ಚೆನ್ನಾಗಿ ಅಮೈಸೋಣ. ನಾನಂತ ಬೆಳಗಾನ ವಿಡಿಯೋ ಕಾಲ್ ಮಾತಾಡ್ತೀನಿ. ನೀನ್ ಮೇಡಮ್ ಗುಡ್ ಸ್ಟೂಡೆಂಟ್. ಎಂತ ಒಳ್ಳೆ ಕೆಲಸ ಮಾಡಿದೆ ನಾನು, ಇನ್ನು ಎಷ್ಟು ಬೇಕಾ ಸಿನಿಮಾ ನೋಡ್ಬೋದು. ಹೇಳಕ್ಕ ಸುಂದ್ರಕ್ಕ? ಏನಿಲ್ಲಮ್ಮ, ನಾನ್ ಸ್ವಲ್ಪ ದಿನ ಊರಲ್ಲಿ ಅಲ್ಲ, ನಾನ್ ಬರೋರ್ಗು ಹಾಸ್ಟೆಲ್ ನೋಡ್ಕೋ ಅಂತ. ಏ ಹಾಸ್ಟೆಲ್ ಅಕ್ಕ, ನೀನ್ ಹೆಂಗ್ ನೋಡ್ಕೋತೀಯೋ ಅದ್ರ ಡಬ್ಬಲ್ ನೋಡ್ಕೋತೀನ್ ಬಿಡು. ಹುಷಾರಮ್ಮ, ಆ ಹುಡುಗಿರು ಸರಿಗಿಲ್ಲ, ಪಿತೃಪಿಲ್ಲಿರು. ಅಕ್ಕ ನಾನ್ ಯಾರು? ಮಂಡ್ಯ ದುಡುಗಿ. ಅವ್ರು ಸೇರು ಅಂದ್ರೆ ನಾ ಸವಾ ಸೇರು. ನೀನ್ ಹೆಂಗ್ ನೋಡ್ಕೋತಾ ಇದೀಯಲ್ಲ ಅದ್ರ ಹತ್ತು ಪಟ್ಟು ಸಿಸ್ಟಮ್ಯಾಟಿಕ್ ಆಗಿ ನೋಡ್ಕೋತೀನಿ ಬಿಡು. ಆಯ್ತಮ್ಮ, ಹುಷಾರು ಹುಷಾರು, ನಾನ್ ಬರೋವರ್ಗು. ಸರಿ ಅಕ್ಕ, ನೀನ್ ಏನ್ ಯೋಚನೆ ಮಾಡ್ಬೇಡ, ನೀನ್ ನಾಶ್ಲೋನ್ ಇನ್ಮೇಲಿಂದ ನಂದೆಯ. ಅಯ್ಯಯ್ಯಯ್ಯಯ್ಯ, ಗಂಟೆ ಎಂಟಾಯ್ತೆ, ಒಳ್ಳೆ ಯಮ್ಗಳು ಬಿತ್ಕೊಳಂಗ್ ಬಿತ್ಕೊಂಡವಲ್ಲ ಇವು. ಇವಳೇನ್ ರಾಜವಂಶಸ್ಲೋ, ಎಲ್ಲ ಇವಳು ನೋಡು ಗೂಬೆ ಇದ್ದಂಗ, ಒಳ್ಳೆ ಗೊಂಬೆ ಬೇರೆ ಕೇಳುತ್ತೆ. ಅಕ್ಕ ಹುಡುಗನ್ ಜೊತೆ ರಾತ್ರಿ ಎಲ್ಲ ಮಾತಾಡ್ಕೊಂಡು ಫೋನ್ ಜೊತೆನೆ ಮಲ್ಕೊಬಿಟ್ಟಿದ್ದಾಳೆ. ಇವಳಿಗೆ ಅನ್ಬಾರ್ದು, ಈ ಅನ್ಲಿಮಿಟೆಡ್ ಕಾಲ್ಸ್ ಕೊಟ್ನಲ್ಲ ಆ ನನ್ ಮಗಂಗ್ ಉಗಿಬೇಕು. ಇನ್ನೂ ಮಲ್ಕೊಂಡಿದ್ಯಾಳೆ ಏನ? ನಾನು ಯಾರ ಸುಂದ್ರಮ್ಮನ್ ಬದ್ಲು ನಿಮ್ಮನ್ನೆಲ್ಲ ನೋಡ್ಕೊಳಕ್ ಬಂದಿರೋ ಲೇಡಿ ಹಿಟ್ಲರ್, ಮಂಡ್ಯ ದುಡುಗಿ, ಪರದಾಡೋ ಪ್ರಕೃತಿ. ಎಷ್ಟೇ ವಯಸ್ಸು ನಿಂಗೆ? ಹದಿನೆಂಟು. ಹದಿನೆಂಟು ಹದಿನೆಂಟು ವರ್ಷದ ನೀನು ಹದಿನೆಂಟು ತಿಂಗಳು ಮಗು ತರ ಚಡ್ಡಿ ಹಾಕೊಂಡಿದ್ಯಾ, ಪ್ಯಾಟ ಕೊಡ್ಕೊಂಡಲ್ಲ. ನೀನೇನ್ ಕೇಳಿ ಕೇಳ್ಕೊತ ಇದ್ಯಾ? ನೀನು ಚಡ್ಡಿನೇ ಚಡ್ಡಿನ. ಏಯ್, ನೀನೇನೆ ಮಲ್ಕೋಬೇಕಾದ್ರೆ ಲಿಪ್ಸ್ಟಿಕ್ ಹಾಕೊಂಡ್ ಮಲ್ಕೋತಿಯಾ? ನಮ್ಮ ಹುಡ್ಗನ್ ಕನ್ಸಲ್ ಹೋಗೋಣ ಅಂತ. ಸುಪ್ನಾತಿ, ಮೊದ್ಲು ನೀನು ಕನ್ಸಲ್ಲಿ, ನಿಮ್ಮ ಅಪ್ಪ ನಿಮ್ಮ ಅವನ್ ಬರ್ಸ್ಕ, ರೆಡಿ ಆಗ ಬೇಗ. ನೋಡಿ, ನೀವೆಲ್ಲ ಸುಂದ್ರಮ್ಮ ಇದ್ದಾಗ ಹೆಂಗಿದ್ರೋ ಗೊತ್ತಿಲ್ಲ, ನನ್ನ ಆಡಳಿತದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಇರ್ಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು, 1 ಅವರ್ ಪುಸ್ತಕ ತಗೊಂಡು ಓದ್ಕೋಬೇಕು, 9 ಗಂಟೆಗೆ ಕರೆಕ್ಟ್ ಆಗಿ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದು ಟಿಫನ್ ತಿಂದು ಹೋಯ್ತಾ ಇರ್ಬೇಕು. ಎಷ್ಟು ಗಂಟೆಗೆ ಕಾಲೇಜ್ ಬಿಡೋದು? 5 ಗಂಟೆ. 5 ಗಂಟೆಗೆ ಕಾಲೇಜ್ ಮುಗಿದ್ಮೇಲೆ ಟ್ಯೂಷನ್ಗೆ ಹೋಗ್ತಿರೋ, ಶಾಪಿಂಗ್ ಹೋಗ್ತಿರೋ, ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ 9 ಗಂಟೆಗೆ ಕರೆಕ್ಟ್ ಆಗಿ ಹಾಸ್ಟೆಲ್ ಒಳಗಡೆ ಬರ್ಬೇಕು. ಬಂದಿಲ್ಲ, ಎಲ್ರು ಬೀದಿಲಿ ಮಲಗಿಸ್ಬಿಡ್ತೀನಿ. ಎಲ್ರೂ ರೆಡಿ ಆಗಿ ಕೆಳಗೆ ಬಂದ್ರೆ ಸರಿ. ಮೊದ್ಲಿದ್ದ ಸುಂದ್ರಮ್ಮನ್ ಹೆಂಗೋ ಯಾಮಾರಿಸ್ತಾ ಇದ್ವಿ, ಇವಳು ಯಾಕೋ ನಮ್ಮ ಹಣ್ಗೈ ನೀರ್ಗೈ ಮಾಡಂಗ್ ಕಾಣ್ತಿದ್ದಾಳೆ. ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಪೂಜಾ ಜಪಾನ್ಗೆ ಹೋಗಿದ್ದಾಳೆ, ಫೀಸ್ ಕಟ್ಟಿಲ್ಲ. ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ. ಯಾರು ನೀನು? ಕುತ್ಕೋಬೋದಾ? ಕುತ್ಕೊಳವ. ಏನ್ ಬೇಕಾಗಿತ್ತು? ಮೇಡಮ್, ನಾನು ಇಲ್ಲೇ ಪಕ್ಕದ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದೀನಿ. ರೂಮ್ ಖಾಲಿ ಇದೆಯಾ? ಹಾಗೆ ಫೀಸ್ ಎಷ್ಟು? ಯಾಕಿಲ್ಲ, ಖಾಲಿ ಇದೆ. ಸಿಂಗಲ್ ರೂಮ್ 4,000 ರೂಪಾಯಿ, ಡಬಲ್ ರೂಮ್ 3,800, ಕಾಮನ್ ರೂಮ್ 3,000 ರೂಪಾಯಿ. ದಿನ ಹಾಟ್ ವಾಟರ್ ಬೇಕು ಸ್ನಾನಕ್ಕೆ ಅಂತಂದ್ರೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ವಾರಕ್ಕೊಂದ್ಸರಿ ನಾನ್ ವೆಜ್ ಇರುತ್ತೆ, ಹುಡುಗರು ನಾಟ್ ಅಲೌಡ್. 9 ಗಂಟೆ ಒಳಗಡೆ ಹಾಸ್ಟೆಲ್ಗೆ ಸೇರ್ಕೋಬೇಕು. ನಿಮ್ಮ ಅಪ್ಪ ನಿಮ್ಮ ಅಮ್ಮನೆ ಬಂದ್ರು ನನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಎಂಟ್ರಿ ಇಲ್ಲ.
ನಾನು ಹಿಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಾನು ತುಂಬಾ ಸಿಸ್ಟಮ್ಯಾಟಿಕ್ಕು, ನಾನು ಹಾಸ್ಟ್ಲಿಗೆ ಬರೋ ಹುಡುಗಿರ ಸೇಫ್ಟಿ ತುಂಬಾ ಇಂಪಾರ್ಟೆಂಟು, ಇದಕ್ಕೆಲ್ಲ ನಿಂಗೆ ಓಕೆ ಅನ್ನೋದಾದ್ರೆ ಇವತ್ತೇ ಹೇಳ್ಬಿಡು, ಒಂದು ರೂಮ್ ಕೊಟ್ಟೇ ಬಿಡ್ತೀನಿ. ಓಕೆ ಮೇಡಮ್, ನನಗೆ ಡಬಲ್ ಬೆಡ್ ಇರೋ ರೂಮ್ ಬೇಕು. ಡಬಲ್ ರೂಮಾ? ಖಾಲಿ ಇದೆ, ಇವತ್ತೇ ಕೊಟ್ಬಿಡ್ತೀನಿ ತಗೋ. ಆದ್ರೆ ಒಂದು ರಿಕ್ವೆಸ್ಟ್ ಮೇಡಮ್. ಏನು, ಈ ತಿಂಗಳು ಫೀಸ್ ನಾನೇ ಕಟ್ಬೇಕಾ? ನನ್ನ ರೂಮ್ಗೆ ರೂಮ್ಮೇಟ್ ಕೊಡೋದಾದ್ರೆ ಸ್ವಲ್ಪ ಒಳ್ಳೆ ಪದ್ಧತಿ ಇರೋ ಹುಡುಗಿನ ಕೊಡಿ ಮೇಡಮ್. ಯಾಕೋ? ನಂಗೆ ನೈಟೆಲ್ಲ ಭಗವದ್ಗೀತೆ ಓದಿ ಗಂಧದ ಕಡ್ಡಿ ಹಚ್ಚಿ ಮಲ್ಕೊಳ್ಳೋ ಅಭ್ಯಾಸ, ಪಾಪ ಅವ್ರಿಗೆ ಸ್ಮೆಲ್ ಡಿಸ್ಟರ್ಬ್ ಆದ್ರೆ ಅಂತ. ಆಯ್ತಮ್ಮ, ಕೊಡ್ತೀನಿ. ಓಕೆ ಮೇಡಮ್, ನಾಳೆ ಜಾಯ್ನ್ ಆಗ್ತೀನಿ. ಆಯ್ತಮ್ಮ. ಆಹಾ ಆಹಾ, ಎಂಥ ಹುಡುಗಿ ಅಲ್ಲ, ಹುಡುಗರಿಗೆಲ್ಲ ಮೆಸೇಜ್ ಮಾಡ್ಕೊಂಡು ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡೋ ಈ ಕಾಲದಲ್ಲಿ ಇವಳು ಭಗವದ್ಗೀತೆ ಓಡ್ತಾಳಂತೆ. ಇಂಥ ಹುಡುಗಿರೇ ಬೇಕು ನನ್ನ ಹಾಸ್ಟ್ಲಿಗೆ. ನಮ್ಮೂರ್ ಮೂಲೆ ಮನೆ ನಿಂಗಿದ್ದೇವು ಆಗ ನನ್ ಕಣ್ಮುಂದೆ ಬಂದಂಗ ಆಯ್ತು. ಸಂಬಂಧ ಇಲ್ಲ, ಅದೇ ಅವಳ ಹಾಸ್ಟೆಲ್ ಒಳಗಡೆ ಬಂದು ಬಾಲ ಬಿಚ್ಚಿದ್ಲು, ಬಾಲ ಕತ್ತರಿಸ್ಬಿಡ್ತೀನಿ. ನೀನ್ ಕಟ್ ಮಾಡ್ತೀಯ ಬಿಡಕ? ಅಯ್ಯೋ, ಅವಳ ವಿಷಯ ಬಿಡಕ ನನಗೆ ಸಾವಿತ್ರಿ ಗೊತ್ತಾ? ವಿಡಿಯೋ ಕಾಲ್ ಯಾವ ಜೊತೆ ಮಾತಾಡ್ತಾನೆ ಇರ್ತಾಳೆ? ಆ ಪೂಜಾ ಯಾವ್ದು ಪೂಜಾರಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅಕ್ಕ, ಬಿಟ್ಟಿದ್ದಾಳೆ ಅಕ್ಕ. ಯಾವ್ದೋ ಸಾಫ್ಟ್ವೇರ್ ಹುಡುಗನ ಜೊತೆ ಡೇಟಿಂಗ್ ಮಾಡ್ತಿದ್ದಾಳೆ. ಸ್ಕೇಟಿಂಗ್ ಆಡಕ್ಕೆ ಬರಲ್ಲ, ಡೇಟಿಂಗ್ ಎಲ್ಲ ಏನ್ ಮಾಡ್ತೀನಿ. ಸರಿ ಅಕ್ಕ, ನಾನು ನಿಂಗೆ ಬರ್ತೀನಿ ಆಯ್ತಾ? ಆಯ್ತು, ಹೋಗಿ ಬರವ. ಒಳ್ಳೆ ಹುಡುಗಿ ಆದ್ರೂ ಸ್ವಲ್ಪ ಚಾಡಿ ಜಾಸ್ತಿ ಹೇಳ್ತಾಳೆ. ಇರ್ಲಿ, ಪರವಾಗಿಲ್ಲ. ಇದೇನಿದು, ಏನೋ ಒಂಥರ ಸ್ಮೆಲ್ ಬರ್ತಿದ್ಯಲ್ಲ, ಇವ್ಯಾಕೆ ಹಿಂಗ್ ಕಿರ್ಚಾಡ್ತಾವ ಇವು? ನಂಗೆ ಸಿಗೋ ಹುಡುಗ ಸಿಕ್ಸ್ ಫೀಟ್ ಇರ್ಬೇಕು, ನೋಡಕ್ ಒಳ್ಳೆ ರಾಕಿಂಗ್ ಸ್ಟಾರ್ ಎಷ್ಟರ ಇರ್ಬೇಕು. ಹಿಂಗಿದೆ, ನಾನ್ ಮದ್ವೆ ಆಗೋನು ಕಟ್ ಮಸ್ತಾಗಿ ನಮ್ ಬಾಸ್ ಡಿ ಬಾಸ್ ತರ ಇರ್ಬೇಕು. ನಾನ್ ಮದ್ವೆ ಆಗೋ ಹುಡ್ಗನ್ಗೂ ಕಲರ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಹಾಗೆ ಲೈಫ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು. ನಿನಗೆ? ನನಗ್ ಸಿಗೋ ಹುಡ್ಗ ರವಿಚಂದ್ರನ್ ತರ ರೊಮ್ಯಾಂಟಿಕ್ ಆಗಿರ್ಬೇಕು. ನಿಮ್ಗೆಲ್ಲ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಬಗ್ಗೆ ಬರೆಯೋದ್ರ ಬದಲು ಹುಡುಗರ ಬಗ್ಗೆ ಬರೀರಿ ಅಂತಂದ್ರೆ ಎಲ್ಲರೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತೀರ ಕಣ್ರೆ. ಹಾ ಹಾ ಹಾ, ನಿಮ್ಮ ಅಪ್ಪ ಅಮ್ಮ ಏನೋ ನನ್ನ ಮಕ್ಕಳು ಓದ್ಲಿ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಇಲ್ಲಿ ಕಳ್ಸಿದ್ರೆ ಚೆನ್ನಾಗಿ ಓದ್ ದಬಾಗ್ತಾ ಇದ್ದೀರಾ. ಲೇ, ಎದುರುಗಡೆ ರೂಮಲ್ಲಿ ಇಬ್ರು ಹುಡುಗಿರಿದ್ದಾರೆ, ಬಾಗ್ಲ ಹಾಕೊಂಡು ಹೆಂಗ್ ಓದ್ತಾರೆ ಗೊತ್ತಾ? ಅವ್ರನ್ನ ನೋಡಿ ಕಲೀರಿ, ಓದ್ಕೊಳ್ರೆ. ಅವಾಗ್ಲಿಂದ ಒಂಥರ ಸ್ಮೆಲ್ ಬರ್ತಾನೆ ಇದೆಯಲ್ಲ. ಡೋರ್ ಬೇರೆ ಓಪನ್ ಆಗಿದೆ. ನಂಗೊಂದ್ ಪಫು. ಕೇಳ ಮೇಲೆ ಮೇಡಮ್, ನೀವು ಯಾವಾಗ? ನಿನ್ ದಮ್ ಕಟ್ ದಮ್ ಹೊಡಿತಾ ಇದ್ದಲ್ಲ ಅವಾಗ್ಲೇ ಬಂದೆ. ಊದ್ ಬತ್ತಿ ಭಗವದ್ಗೀತೆ ಅಂತ ನನ್ನ ಹತ್ರನೇ ಪುಗ್ತೀಯ? ಓ ಸುಪ್ನಾತಿ, ನಿನಗೊಂದು ಪಪ್ ಬೇರೆ ಬೇಕಾ ತಾಯಿ? ಅಲ್ಲ ಕಣಿ, ಹಾಸ್ಟೆಲ್ ಅಲ್ಲಿರೋ ಹುಡುಗಿರ ಮೇಲೆಲ್ಲ ಕಂಪ್ಲೇಂಟ್ ಹೇಳ್ತೀಯ, ನೀನ್ ಮಾತ್ರ ಗನಂದಾರಿ ಕೆಲಸ ಮಾಡ್ತಾ ಇದೀಯಾ. ಏನ್ರೆ ಸಾರಿ, ನಿಮ್ಮಪ್ಪ ನಿಮ್ಮಅಮ್ಮ ಪಾಪ ನೀವು ಕಾಲೇಜ್ಗೆ ಹೋಗಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅಂತ ಹಾಸ್ಟೆಲ್ ಫೀಸು ಕಾಲೇಜ್ ಫೀಸು ಎಲ್ಲ ಟೈಮ್ ಟೈಮಿಗೆ ಕರೆಕ್ಟಾಗಿ ಕಟ್ತಾ ಇರ್ತಾರೆ, ನೀವು ನೋಡಿದ್ರೆ ಇಂಥ ಕಿತ್ತೋಗಿರೋ ಕೆಲಸ ಮಾಡ್ತೀರಾ? ಪಾಪ ಅವ್ರ ಕಷ್ಟ ನಿಮ್ಗೆಲ್ಲಿಂದ ಅರ್ಥ ಆಗ್ಬೇಕು, ಯಾವಾಗ್ಲೂ ನಶಲ್ ತೇಲಾಡ್ತಿರ್ತಿರಲ್ಲ, ನಿಮ್ಮನ್ನ ನೋಡಿದ್ರೆ ಮೈಯೆಲ್ಲ ಉರಿತಿದೆ. ಹಾಸ್ಟೆಲ್ ಅಲ್ಲಿರೋ ಹುಡುಗಿರ್ಗೆಲ್ಲ ನಿಮ್ಮ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ನಲ್ಲ, ನನ್ಗೆ ಒಂಥರ ಆಗ್ತಿದೆ. ನಿಮ್ ಜನ್ಮಕ್ಕೆ ಸಿಗರೇಟ್ ಎಲ್ಲ ವೇಸ್ಟ್ ಆಯ್ತು. ಅದು ನಿನ್ನೆ ನೈಟ್ ನಾನು ನನ್ನ ಬಾಯ್ ಫ್ರೆಂಡು ಇಬ್ರು ಸೇರಿದ್ವಿ. ನಿನ್ನೆ ನೈಟ್ ನೀನು ನಿನ್ ಬಾಯ್ ಫ್ರೆಂಡ್ ಸೇರಿದ್ಕೆ ಎಷ್ಟು ಬೇಗ ರಿಸಲ್ಟಾ? ಯಾರೇ ನಿನ್ ಬಾಯ್ ಫ್ರೆಂಡು? ಅದು ಬಿಡೆ, ನಿನ್ನೆ ನೈಟು ನಾನು ಅವನು ಚೆನ್ನಾಗಿ ಚೆನ್ನಾಗಿ ನನ್ ಬೇಡ ಬೇಡ ಅಂದ್ರು. ಅವನು ಬೇಡ ಬೇಡ ಅಂದ್ರು ಏನು ಮಾಡ್ತಾನೆ ಅವನು?
ನನ್ ಬೇಡ ಬೇಡ ಅಂದ್ರು ಚೆನ್ನಾಗ್ ಎಣ್ಣೆ ಕುಡಿಸ್ತ, ಅದಕ್ಕೆ ವಾಮಿಟ್ ಆಗ್ತಿರೋದು. ಅನ್ಕೊಂಡಿದ್ದೆ ನಾನು ಎಲ್ಲೆಲ್ಗೋ ಹೋಗ್ಬಿಟ್ಟಿದ್ದೆ. ಇಷ್ಟಕ್ಕೆ ಹಿಂಗ ಆಡ್ತೀಯಲ್ಲೇ. ಯಾವಳೆ ಅವಳು ವಾಂತಿ ಮಾಡಿದ್ದು? ಏನೇ ಆಗಿತ್ತು ನಿನ್ಗೆ? ದೊಡ್ಡ ರೋಗ? ಫುಡ್ ಪಾಯ್ಸನ್. ಆಚೆ ಕಡೆ ಆಳು ಮುಳು ತಿನ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಂದು ವಾಮಿಟ್ ಮಾಡ್ತೀರಾ? ತೂ ನಿಮ್ಮ ಎಷ್ಟ್ ಸಲ ಹೇಳಿದ್ರು ಬುದ್ಧಿ ಬರಲ್ಲ ನಿಮ್ಗೆ. ನೋಡು, ನಾನ್ ಬರೋವಷ್ಟ್ರೊಳಗಡೆ ಇದನ್ನೆಲ್ಲ ಎಲ್ಲಾ ಸೇರಿ ಕ್ಲೀನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ ನನ್ ಬಗ್ಗೆ. ಆಯ್ತಕ್ಕ. ಸ್ಟಡಿ ಹಾಲಿಡೇಸ್ ಬಂತಲ್ಲ, ಏನ್ರಿ ಮಾಡೋಣ? ನಾನಂತೂ ಸ್ಟಡಿ ಹಾಲಿಡೇಸ್ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ನಾನಂತೂ ಕಂಬೈನ್ ಸ್ಟಡಿ ನಿಪ್ತಲ್ಲಿ ನನ್ ಬಾಯ್ ಫ್ರೆಂಡ್ ರೂಮ್ಗೆ ಹೋಗ್ತೀನಿ. ನನ್ ಬಾಯ್ ಫ್ರೆಂಡು ಮೀಟ್ ಮಾಡೋಕೆ ಭಯ ಪಡ್ತಾನೆ. ನನ್ ಬಾಯ್ ಫ್ರೆಂಡ್ ಮೀಟ್ ಏನೋ ಆಗ್ತಾನೆ, ಮಿಕ್ಕಿದ್ದೆಲ್ಲ ನಾನೇ ಮಾಡ್ಬೇಕು. ಹುಷಾರ್ ಕಣೆ, ಸ್ಟಡಿ ಹಾಲಿಡೇಸ್ ಅಲ್ಲಿ ಹನಿಮೂನ್ ಟಿಕೆಟ್ ಬುಕ್ ಮಾಡ್ಕೊಬಿಟ್ಟಿಯಾ? ನಾವ್ ಮಕ್ಕಳಾದ್ಮೇಲೆ ಹನಿಮೂನ್ ಮಾಡ್ತೀವಿ. ಏ ಅಲ್ಲ, ಯಾವಾಗ ನೋಡಿದ್ರು ಹುಡುಗರ ಬಗ್ಗೆನೇ ಮಾತಾಡ್ತಿರ್ತಿರಲ್ಲ, ಹುಡುಗರ ಬಗ್ಗೆ ಅಷ್ಟೊಂದ್ ಕ್ಯೂರಿಯಾಸಿಟಿ ಏನ್ರಿ ನಿಮ್ಗೆ? ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಓದ್ಕೊಳ್ಳೋಣ ಅನ್ನೋದ್ ಬಿಟ್ಬಿಟ್ಟು ಬರೀ ಹುಡುಗರ ಟಾಪಿಕ್ಗೆ ಎತ್ಕೊಂಡು ಕೂತಿದ್ದೀರಲ್ಲ. ಇನ್ನೊಂದು ಸರಿ ಏನಾದ್ರೂ ಈ ರೂಮ್ ಇಂದ ಸೌಂಡ್ ಬಂತು ಗೊತ್ತಲ್ಲ, ಪರದಾಡೋ ಪ್ರಕೃತಿ, ಬೀದಿಲ್ ಮಲಗಿಸ್ಬಿಡ್ತೀನಿ. ಓದ್ಕೊಳ್ರೆ. ಈ ಪರದಾಡೋ ಪ್ರಕೃತಿ ಯಾಕೋ ಜಾಸ್ತಿ ಆಯ್ತು ಕಣ್ರೆ. ಕಣ, ಏನಾದ್ರೂ ಆಗ್ಲಿ, ನಾನಂತೂ ಸ್ಟಡಿ ಹಾಲಿಡೇಸ್ ನ ಎಂಜಾಯ್ ಮಾಡ್ಬೇಕಷ್ಟೇ. ಏನೇ ಮಾಡೋದು, ಎಣ್ಣೆ ಹೊಡಿಯೋಣ. ಬಟ್ ಆಚೆಗೂ ಕುಡಿಯೋಷ್ಟು ಧೈರ್ಯ ನಮ್ಗೆ ಯಾರಿಗೂ ಇಲ್ಲ. ಇನ್ನು ಅಷ್ಟಕ್ಕೆ ತಂದು ಕುಡಿಯೋಂತ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ. ಎಣ್ಣೆ ತರಿಸೋ ಜವಾಬ್ದಾರಿ ನಂದು, ಕುಡಿಯಕ್ಕೆಲ್ಲ ನೀವು ರೆಡಿನಾ? ನಾವು ರೆಡಿ. ಆದ್ರೆ ಹೆಂಗೆ ಇದೆಲ್ಲ? ರುಕೋ ಜರಾ, ಸಬರ್ ಕರೋ. ಹಲೋ. ಹಲೋ ಪದ್ಮಿನಿ. ಹಾಯ್ ಖುಷಿ, ಏನ್ ಮಾಡ್ತಾ ಇದೀಯಾ? ಅದೆಲ್ಲ ಬಿಡು, ನಮ್ ಹಾಸ್ಟೆಲ್ ಅಲ್ಲಿ ಹುಡುಗಿಯು ಇವತ್ತು ಎಣ್ಣೆ ಹೊಡಿಬೇಕು ಅಂತ ಅನ್ಕೊಂಡಿದೀವಿ. ನೀನು ನಮ್ ಹಾಸ್ಟೆಲ್ಗೆ ಎಣ್ಣೆ ತರ್ತಿದ್ಯಾ ಅಷ್ಟೇ. ತರೋದಿಕ್ಕೇನು ನಾನ್ ರೆಡಿ, ಆದ್ರೆ ಆ ಲೇಡಿ ಹಿಟ್ಲರ್ ಕಣ್ ತಪ್ಸ್ ಹೇಗ್ ತರೋದು? ನೀನು ಎಣ್ಣೆ ಸ್ನಾಕ್ಸ್ ಎಲ್ಲ ಕಾಲೇಜ್ ಬ್ಯಾಗ್ ಹಾಕೊಂಡ್ ಬಾ. ಅವಳು ಯಾಕ್ ಬಂದೆ ಅಂತ ಕೇಳಿದ್ರೆ ಕಂಬೈನ್ ಸ್ಟಡೀಸ್ಗೆ ಅಂತ ಹೇಳು. ಇವತ್ತು ಆ ಲೇಡಿ ಹಿಟ್ಲರ್ ಕಣ್ಣಿಗ್ ಮಣ್ಣು ಹೆಚ್ಚಲೇಬೇಕು. ಸೂಪರ್ ಕಣೆ, ನೀನು ಬೇಗ ಬಾ. ಇನ್ನು ಬ್ಯಾಲೆನ್ಸ್ ಕೊಟ್ಟಿಲ್ಲ. ಯಾರೇ ನೀನು? ಅಕ್ಕ, ನಾನು ಖುಷಿ ಫ್ರೆಂಡು. ಸ್ಟಡಿ ಹಾಲಿಡೇಸ್ ಇತ್ತಲ್ವಾ, ಅದಕ್ಕೆ ಕಂಬೈನ್ ಸ್ಟಡಿ ಮಾಡೋಣ ಅಂತ ಬಂದೆ. ಓಹೋ, ಕಂಬೈನ್ ಸ್ಟಡಿ ಅಂತ ಅಂದ್ಬಿಟ್ಟು ಬೇರೆ ಏನಾದ್ರೂ ಸ್ಟಡಿ ಮಾಡಿದ್ರೆ ಬೀಳ್ತವೆ. ಮೊದ್ಲೇ ಆ ರೂಮಲ್ಲಿ ಇರೋವೆಲ್ಲ ಬರೀ ಹುಡುಗ್ರ ಬಗ್ಗೆನೇ ಮಾತಾಡ್ತಿರ್ತವೆ. ನೀನ್ ಹೋದ್ಮೇಲೆ ಏನಾದ್ರೂ ಜಾಸ್ತಿ ಆಗ್ಬೇಕು ಟಾಪಿಕ್, ಬಾಲ ಕಟ್ ಮಾಡ್ಬಿಡ್ತೀನಿ. ಆತರ ಎಲ್ಲ ಏನಿಲ್ಲ ಅಕ್ಕ. ಹಾ ಹೋಗು ಖುಷಿ. ವಾ ಪದ್ಮಿನಿ ಬಂದ, ನಾ ಹೇಳಿದೆಲ್ಲ ತಂದಿದ್ದೆ ತಾನೆ. ಕೊಡು 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 ಕೊಡು, ಸ್ನಾಕ್ಸ್ ಡ್ರಿಂಕ್ಸ್ ಎಲ್ಲ ಇದೆ ತಾನೆ, ಏನು ಮಿಸ್ ಮಾಡಿಲ್ಲ ತಾನೆ? ಅಷ್ಟು ತೆಗಿಬೇಕು ನಿಂಗೆ? ಸರಿ ಸರಿ ಸರಿ, ಟೈಮ್ ಆಯ್ತು, ಬನ್ನಿ. ಸಿಟಿಂಗ್ ಹಾಕೋಣ, ಇಲ್ಲ ಅಂದ್ರೆ ಲೇಟ್ ಆಗುತ್ತೆ. ಬಾಗ್ಲಕ್ಕಿ ಬಾಗ್ಲಕ್ಕಿ. ಯಾಕೆ ಫಸ್ಟ್ ಟೈಮಾ? ಇಲ್ಲ ಅಪ್ಪ, ಚಿಕ್ಕೋಳಿದ ಕೆಮ್ಮಂತು ಅಂತ ಅಪ್ಪ ಬ್ರಾಂದಿ ಕುಡಿಸಿದ್ರು. ಬರ್ಕೊಳ್ಳಿ ನೀನು, ನೀನೇನ್ ಕಮ್ಮಿನ ಕಳ್ಳಿ. ಅದು ಬಿಡು. ಏಯ್ ನೀನು, ನಂದು ಫಸ್ಟ್ ಟೈಮ್ ಕನ್ನಡಕ. ನಂದಿದು ಮುಗೀತು ಅಂದ್ರೆ ಮೂರನೇ ಸಲ. ಪದ್ದು, ನೀನು ಪೆದ್ದು ಅಂತ ಗೊತ್ತು. ತಂದು ಇದು ಎರಡನೇ ಸಲ. ಮೊದಲನೇ ಸಲಿ ನಾನು ಗೋವಾಗ ಹೋದಾಗ ನನ್ನ ಫ್ರೆಂಡ್ ಜೊತೆ ಕುಡಿದಿದ್ದೆ, ಅದೆಲ್ಲ ಸರಿ. ನಿಂದು ಇವತ್ತೊಂದು ಕಂಪ್ಲೀಟ್ ಆದ್ರೆ ಇಪ್ಪತ್ತೈದನೇ. ಲೈ ದೊಡ್ಡ ಪಿಯೋಟು ಕಣೆ ನೀನು. ಏ ಅದೆಲ್ಲ ಬಿಟ್ರೆ ಬನ್ನಿ ಬನ್ನಿ ಬನ್ನಿ, ಚೇರ್ಸ್ ಮಾಡಿ, ಬೇಗ ಕುಡಿಯೋಣ. ಚೇರ್ಸ್. ಅಕ್ಕ 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 ಅಕ್ಕ, ವಿಷಯ ಗೊತ್ತಾ? ಏ ಸುಪುನಾತಿ ಸುಬ್ಬಿ, ಯಾವಾಗ ನೋಡಿದ್ರು ಯಾರ ಮೇಲಾದ್ರೂ ಚಾಡಿ ಹೇಳಕ್ಕೆ ಬಂದಿರ್ತೀಯಲ್ವಾ ನೀನ್? ಏನೇ ಏನ್ ಮಾಡ್ರು ಈ ಸಲ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಕ್ಕ. ಅಂದ್ರೆ ನನ್ ಬಗ್ಗೆನೆ ಚಾಡಿ ಹೇಳಕ್ ಬಂದ್ಬಿಟ? ಇಲ್ಲ ಅಕ್ಕ, ಅವ್ಳು ಯಾರೋ ಬಂದಳಲ್ಲ ಕಂಬೈನ್ ಸ್ಟಡಿ ಅನ್ಕೊಂಡು, ಅವಳು ಕಂಬೈನ್ ಸ್ಟಡಿ ಮಾಡಕ್ ಬಂದಿಲ್ಲ. ಮತ್ತೆ ಅವ್ಳು ಬ್ಯಾಗ್ ಅಲ್ಲಿ ಡ್ರಿಂಕ್ಸ್ ತಗೊಂಡ್ಬಂದಿದ್ದಾಳೆ, ಅವರೆಲ್ಲ ಮೇಲ್ ಕುತ್ಕೊಂಡು ಪಾರ್ಟಿ ಮಾಡ್ತವ್ರೆ ಅಕ್ಕ. ಅವಳು ಎಣ್ಣೆ ತಂದ್ಲು ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ನಾನೇ ಬಾರಲ್ ತಗೊಂಡಿದ್ ನೋಡಿದೀನಿ. ಅಂದ್ರೆ ನೀನ್ ಬಾರಿಗೆ ಹೋಗಿದ್ದ? ನಾನ್ ಹೋಗಿಲ್ಲ ಅಕ್ಕ. ಯಾಕ ನೀನ್ ಸುಮ್ನೆ ಬಾಕ. ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಕಣ್ರೆ. ಹೌದು ಕಣೆ, ನಿಜ.
ಅದ್ ಬಿಟ್ರೆ ಕುಡಿದ್ರೆ ಸುಮ್ನೆ. ಅವ್ಳ ಫ್ರೆಂಡ್ ಇದಾರಲ್ಲ, ಅವಳ ಬ್ಯಾಗ್ ಅಲ್ಲಿ ಎಣ್ಣೆ ಎತ್ಕೊಂಡ್ ಬಂದ್ಲು, ನಾನೇ ನೋಡ್ದೆ. ಏನಾದ್ರೂ ನೀನ್ ಹೇಳಿದ್ದಲ್ಲಿ ನಡೆದಿಲ್ಲ, ನಿನಗಿದೆ ಆಗ. ನಾನು ಯಾವತ್ತರ ಸುಳ್ಳು ಹೇಳ್ತೀನಿ ಅಂತ ನನ್ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಅಯ್ಯೋ ಶೂರ್ಪಣಕಿ, ನೀನ್ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಸಿಗರೇಟ್ ಸೇದಾಳಲ್ವಾ, ಗೊತ್ತು ನಡಿ ತೋರಿಸ್ತೀನಿ. ಲೇ ಅತ್ತಿ ಬೆಸ್ಕೆ ರಾಣಿ, ಎಲ್ಲೇ ಕುಡಿತಾವ್ರೆ, ಎಲ್ಲೇ ಕುಡಿತಾವ್ರೆ? ಪಾಪ ಈಗ ತಾನೇ ಎಲ್ಲ ನನ್ನ ಕೈಯಲ್ಲಿ ಬಯಸ್ಕೊಂಡು ಪುಸ್ತಕ ಇಟ್ಕೊಂಡು ಓದ್ಕೋತಾವೆ, ಕುಡಿತಾವ್ರೆ ಅಂತ ಚಾಡಿ ಹೇಳ್ತೀಯಾ? ಅದೇನು ಅಂತಾರಲ್ಲ, ತಂದಾಗ ತಮಾಷೆ ನೋಡೋದು ಅಂತ. ಅದು ತಂದಿಕ್ಕಿ. ಹಾ, ಈಕಿದೆಯಲ್ಲವ ತಂದು ನೋಡಕೊಳ್ಳೆ, ಹಳೆ ಟಮಟೆ ಹಣ್ಣು ಇದ್ದಂಗೆ ಇದೆಯಾ? ಹುಳಿ ಮಾತ್ರ ಚೆನ್ನಾಗೇ ಇಣ್ತೀಯಾ ಅಲ್ವಾ? ಮಾಡೋದೆಲ್ಲ ಬರೀ ಇದ್ದ ಕಿತಪತಿ ಕೆಲ್ಸನೇ ನೀನು. ಇಲ್ಲ ಅಕ್ಕ, ನಾನೇ ನೋಡಿದ್ರೆ ಎಲ್ಲ ಕುಡಿತಾ ಇದ್ರು. ಬೇಕಾದ್ರೆ ಬಾ, ರೂಮ್ ಚೆಕ್ ಮಾಡೋಣ. ಎಲ್ಲರೂ ಬಾಟಲ್ ಬಚ್ಚಿಟ್ಟಿರ್ತಾರೆ. ಹೌದಾ? ಬಾ ತೋರ್ಸು, ಬಾ ಬಾ ಅಕ್ಕ, ಹುಡ್ಕೋಣ, ಸಿಕ್ಕೆ ಸಿಗುತ್ತೆ. ಬರ್ತೀನಿ ಬರ್ತೀನಿ. ಅವ್ರಿಗಿಂತ ಅಲ್ಲಿ ಮೇಲೆ ನೋಡಕ್ಕ, ಮೇಲೆ ಮೇಲೆ ನೋಡು. ಏನಾಯ್ತಕ್ಕ, ಏನು ಹುಡುಕ್ತಿದ್ದೀರಾ? ಏನ್ ದೀಪು, ನಿಂದೇನಾದ್ರೂ ಪೆನ್ಸಿಲ್ ಕಳ್ದೋಗಿದ್ಯಾ? ಹೌದು, ದೊಡ್ಡದು ಅಲ್ಲಿ ನೋಡಕ್ಕ, ಅಲ್ಲಿ ಇಲ್ಲಿ ಬಕೆಟ್ ಎಲ್ಲ ನೋಡಕ್ಕ ಇರುತ್ತೆ, ಇಟ್ಟಿರ್ತಾರೆ ಇವರು. ಏನ್ ಸಿಗದು ನಿನ್ ಮಜ್ಜಿ, ಇಡೀ ರೂಮ್ನೆ ಜಾಲಾಡಿದೀನಿ, ಎಲ್ಲೂ ಏನು ಸಿಕ್ಕಿಲ್ಲ. ಮೊದ್ಲಿನ ಫಿಟ್ಟಿಂಗ್ ಇಡೋದನ್ ಬಿಡ ನೀನು. ಫಿಟ್ಟಿಂಗ್ ರಾಣಿ, ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಬೇಕು. ಅಕ್ಕ ಅಕ್ಕ, ನಿಂತ್ಕೊಳಕ್ಕ. ಏಯ್ ಬಾಯ್ ಬಡ್ಕೆ ಅನ್ಸುತ್ತೆ ಕಣ್ರೆ, ಹಂಗಂದ್ರೆ ಹಲೋ ಹಲೋ ಹಾಯ್ ಡಿಯರ್, ಏನ್ ಮಾಡ್ತಿದ್ದೆ? ಏನಿಲ್ಲ ಮದ್ದು, ಬೋರ್ ಆಗ್ತಿದೆ. ಆಚೆಗೋಣ? ಬೇಡ ಮದ್ದು, ಒಂದ್ ಕೆಲ್ಸ ಮಾಡೋಣವಾ, ವಾರ್ಡನ್ಗೆ ಏನಾದ್ರೂ ಹೇಳಿ ಆಚೆ ಕಳಿಸ್ತೀನಿ, ನೀನೇ ಹಾಸ್ಟೆಲ್ ಬಂದ್ಬಿಡು. ಹಾಸ್ಟೆಲ್ಗ? ಏ ಬಾರು, ನನ್ ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿದ್ದಾರೆ, ನಾನು ನಿನ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಕೊಡ್ತೀನಿ ಬಾ. ಸರಿ. ಈ ಬಾಯ್ ಬಡ್ಕಿಗೆ ಏನಾದ್ರು ಹೇಳಿ ಆಚೆ ಕಳಿಸ್ಬೇಕಲ್ಲ. ಹಲೋ, ನಿಮ್ಮ ಅಪ್ಪಂಗೆ ಹುಷಾರಿಲ್ಲ, ಬೇಗ ಬಾರಮ್ಮ ಪ್ರಕೃತಿ. ಏನು, ನಮ್ಮ ಅಪ್ಪಂಗೆ ಹುಷಾರಿಲ್ವಾ? ಎಲ್ಲಿ, ಈಗಲೇ ಬರ್ತೀನಿ ನಾನು. ನನ್ನ ಫೇವರೇಟ್ ಡ್ರೆಸ್ ಹಾಕಿದ್ದಕ್ಕೆ. ವರ್ಷಗಳು ಕಳೆದರೂ ನಿನ್ನ ನೋಡುವ ಹರ್ಷ ಕಡಿಮೆ ಆಗಲಿಲ್ಲ. ಯಾರಿಗೆ ಹೇಳಲಿ, ನೀನೇ ನನ್ನ ನಗುಮುಗದ ಚಂದಿರನೆಂದು. ಯಾವ ಕಪ್ಪಿ ಮುಂಡೆವು, ನಮ್ಮಪ್ಪಂಗೆ ಹುಷಾರಿಲ್ಲ ಅಂತ ಸುಳ್ ಸುಳ್ಗೆ ಫೋನ್ ಮಾಡಿದ್ದು. ಅವ್ ಹುಟ್ಟಿಸ್ತವನಿಗೆ ಕರಿನಾಗ್ರೋ ಖರ್ಚ. ಅದು ಬಿಡೋಕ, ನಿಂಗೊಂದ್ ಲೈವ್ ಆಟ ತೋರಿಸ್ತೀನಿ ಬಾ. ಏ ಫಿಟ್ಟಿಂಗ್ ದೀಪು, ಮತ್ತೆ ತಗ್ದ ನೀನು ಕ್ಯಾತೆಯ? ಅಯ್ಯೋ ಬಾಕ ಸುಮ್ನೆ. ಏ ಆ ಬಿತ್ರಿ ಇದಳಲ್ಲ, ಅದ್ ಯಾವ್ದೋ ಹುಡ್ಗನ್ ಕರ್ಕೊಂಡ್ ಬಂದಿದ್ದಾಳೆ. ಲೇ ಹೋದ್ ಸರಿನೂ ಹುಡ್ಗಿರ್ ಮೇಲೆ ಹಿಂಗೆ ಕಂಪ್ಲೇಂಟ್ ಹೇಳ್ದೆ, ನನ್ನ ಹತ್ರ ಉಗಿಸ್ಕೊಂಡೆ, ಮತ್ತೆ ಮತ್ತೆ ಹಂಗೆ ಕಂಪ್ಲೇಂಟ್ ಹೇಳ್ತಿರೋ, ನಿನಗೊಂದಿನ ಇದೆ ಕಣೆ. ಇಲ್ಲ ಅಕ್ಕ, ನೀನ್ ಅದು ಬಿಡು, ಅವಳು ಹಾಕೊಂಡಿರೋ ಬಟ್ಟೆ ನೋಡ್ಬೇಕು, ಎಷ್ಟು ಎಕ್ಸ್ಪೋಸಿಂಗ್ ಗೊತ್ತಾ, ಮೈ ಎಲ್ಲ ಕಾಣಿಸ್ತಿದೆ. ಅವಳದು ಮೈ ಎಲ್ಲ ಕಾಣಿಸ್ತಿದೆ, ನಿಂದ ಏನ್ ಕಾಣಿಸ್ತಿದೆ? ಅಕ್ಕ ಏಸಿ ಅಕ್ಕ, ಸ್ವಲ್ಪ ಬೇಸಿಗೆ ಅಲ್ಲ. ನೋಡಿ ಬಾ. ಅಯ್ಯಯ್ಯೋ, ಬಾಯ್ ಬಡ್ಕಿ ಬರ್ತಿದ್ದಾಳ ಅನ್ಸುತ್ತೆ, ಮುಗೀತು ನಮ್ ಕಾತೆ. ನೀನು
ಪ್ರಕೃತಿ ಪರದಾಡೋ ಪ್ರಕೃತಿನೇ ಪರದಾಡಂಗ್ ಮಾಡವ್ರೆ. ನಮ್ಮಪ್ಪಂಗೆ ಹುಷಾರಿಲ್ಲ ಅಂತ ಸುಳ್ಳು ಸುಳ್ಳಿ ಫೋನ್ ಮಾಡ್ತಾರೆ. ನನ್ನ ಹತ್ರ ಹುಡುಗಾಟ ಆಡೋದವ್ರು ಏನಾದ್ರು ಸಿಗ್ಲಿ, ಅವ್ರು ಹುಟ್ಟೆ ಇಲ್ಲ ಅನ್ನಿಸ್ಬಿಡ್ತೀನಿ, ಅವ್ರ ಜನ್ಮನ ಹುಣಸೆಕಟ್ಟೆ ಕೆರಳಕ್ಕಿ ಜಾಲಾಗ್ಬಿಡ್ತೀನಿ. ಅಯ್ಯೋ ಅದು ಬಿಡಕ್ಕ, ಬಾ ನಿಂಗೆ ಮೇಲೆ ಹಸಿ ಬಿಸಿ ಸಿನಿಮಾ ತೋರಿಸ್ತೀನಿ. ನೀನ್ ಹಸಿ ಬಿಸಿ ಸಿನಿಮಾಗೆ ಸೀಮಣೆ ಹಾಕಿ ಸುಡಾ, ಸುಮ್ನೆ ಟೆನ್ಷನ್ ಕೊಡ್ಬೇಡ, ಹೋಗ್ ಸುಮ್ನೆ. ಅಯ್ಯಯ್ಯೋ ಬಾಯ್ ಬಡ್ಕೆ ಬಂದು ಅನ್ಸುತ್ತೆ, ಏನು ಮಾಡೋದ್ ಇವಾಗ? ನಾನ್ ಹಿಂಗ್ ಬಡ್ಕೊಂಡೆ ಆಚೆ ಎಲ್ಲರೂ ಸಿಗೋಣ ಅಂತ, ನೀನೆ ಹಾಸ್ಟೆಲ್ ಬಾ ಹಾಸ್ಟೆಲ್ ಬಾ ಕರ್ಸ್ಕೊಂಡೆ, ಏನ್ ಮಾಡೋದು? ನಾನ್ ಅನ್ಕೊಂಡೆ ಹಾಸ್ಟೆಲ್ ಸೇಫ್ ಅಂತ, ಆದ್ರೆ ಆ ಬಾಯ್ ಬಡ್ಕೆ ಇಷ್ಟು ಬೇಗ ಬರ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತು. ಒಂದ್ ಐಡಿಯಾ, ನೀನು ಮಂಜುದಾಡಿ ಬಚ್ಚಿಟ್ಕೋ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಮುಗೀತು ಅಲ್ಲಿ ಅಮ್ಮ. ನೀವಾ? ನಾವೇ ಕಣೆ. ಯಾಕೆ ಶಾಪ್ ನಲ್ಲಿ ಕೇಳ್ತಿದ್ಯಾ? ನೀನು ಕುಡಿದಿದ್ಯಾ? ಇಲ್ಲ. ಮತ್ತೆ ಯಾಕೆ ಇಷ್ಟೊಂದು ಬೈದಲ್ಲಿ ಮಾತಾಡ್ತಿದ್ಯಾ? ಹಾಗೇನಿಲ್ಲ. ಏ ಯಾರೇ ಅದು, ಯಾವ್ದೋ ಹುಡುಗ ಕೆಂಪಿನ ಸೌಂಡ್ ಬರ್ತಿದೆ. ಸಾರಿ ಕಣ್ರೆ. ಯಾಕೆ? ಒಂದ್ ನಿಮಿಷ ಮುದ್ದು ಆಚೆ ಬಾ. ಸಾರಿ ಕಣ್ರೆ, ಹಾಸ್ಟೆಲಲ್ಲಿ ನೀವ್ ಯಾರು ಇರಲ್ಲ ಅಂತ ಹೇಳಿ ನನ್ನ ಬಾಯ್ ಫ್ರೆಂಡ್ನ ರೂಮು ಕರೆಸ್ಕೊಂಡೆ. ಇವನ್ ಹೆಸರು ವಿಕಾಸ್ ಅಂತ. ಸ್ಮಾರ್ಟ್ ಆಗಿದಾನಲ್ವಾ ನೋಡ, ಚೆನ್ನಾಗಿದ್ದಾನೆ ಅಂತ ಕಾಳ್ಗಿಡ್ ಹಾಕಿರ. ಕಾಳ್ ಹಾಕದಿರ್ಲಿ, ಇವನ್ ಬಂದಿರೋದೇನಾದ್ರೂ ಬಾಯ್ ಬಡ್ಕಿಗೆ ಗೊತ್ತಾದ್ರೆ ಕಾಲ್ ಮುರ್ದ್ ಆಚೆ ಹಾಕ್ತಾಳೆ. ನಂಗೆ ಗೊತ್ತು ಕಣೆ, ಅದಕ್ಕೆ ಬಾಯ್ ಬಡ್ಕಿಗೆ ಕಾಲ್ ಮಾಡಿ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ಆಚೆ ಕಳ್ಸಿದ್ದೀನಿ. ಭಲೇ ಕಣೆ ನೀನು. ಅಲ್ಲ ಕಣೆ, ಹಾಸ್ಟೆಲ್ ಕರ್ಕೊ ಬಂದಿದ್ದೀರ, ನಿಂಗೆ ಬೇರೆಲ್ಲ ಜಾಗ ಇರ್ಲಿಲ್ವಾ? ಹಾ ಅಂಕೇಳಿ, ನಾನು ಆಚೆ ಸಿಗೋಣ ಅಂತ ಹೇಳಿದೆ. ಇಳೆ ಮುದ್ದು, ನಮ್ಮ ಹಾಸ್ಟೆಲ್ ಸೇಫು, ಇಲ್ಲೇ ಸಿಗೋಣ ಅಂತಂದ್ಲು. ಸುಮ್ನಿರ್ ಮುದ್ದು ನೀನು. ಏನ್ರೆ ಮಾಡೋದು, ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂದ್ರೆ ಕಪಲ್ಸ್ ಕಲೋ, ಇಲ್ಲ ಇನ್ನು ಓಯ ರೂಮಿಗೆ ಹೋಗೋಣ ಅಂತಂದ್ರೆ ಭಯ. ಸಿಸಿ ಕ್ಯಾಮ್ರಾ ಇದೆಯಂತೆ. ಹುಷಾರ್ ಗಾಡಿ ಕಣೆ ನೀನು. ಯಾವ್ದಾದ್ರು ಗಾಡಿ ಇರ್ಲಿ, ಇಲ್ಲಿ ನನ್ ಬಾಯ್ ಬಂದಿತ್ತು. ಭಯ ಅದ್ ಬಿಡಿ, ಆಯ್ತು ಮುಂದೋರ್ಸಿ ಮುಂದೋರ್ಸಿ. ಏನ ಮಾತುಕತೆನ? ನಾವ್ ಮುಂದುವರಿಸ್ತೀವಿ, ನೀವು ದಯ ಮಾಡಿಸಿ. ಬಾಯ್ ಬಡ್ಕಿ ಏನ್ ಏನ್ ಮಾಡೋದು? ಬಾಯ್ ಬಡ್ಕಿ ಬಂದ್ರೆ ನಾವ್ ಸಿಗ್ನಲ್ ಕೊಡ್ತೀವಿ. ಏನಂತ? ಸೂರ್ಯ ಇಲ್ಲ ನಿನ್ನ ಹಾಡು ಹಾಡುವಾಗ. ಈ ಶತಮಾನದ ಮಾದರಿ ಹೆಣ್ಗಳು. ನಾವ್ ಹಾಡ್ ಹೇಳಿ ಸಿಗ್ನಲ್ ಕೊಟ್ಟಾಗ ನೀವ್ ಎಚ್ಚೆತ್ಕೋಬೇಕು. ನಾವ್ ಎಚ್ಚೆತ್ಕೋತೀವಿ, ನೀವ್ ಮುಚ್ಕೊಂಡಿ. ಲೇ ಪಿಟ್ಟಿಂಗ್ ದೀಪೋ, ಅದೇನು ಅಂತ ನೆಟ್ ಹೇಳು. ಅಕ್ಕ ಅದನ್ನೆಲ್ಲ ಹೇಳಿದ್ರೆ ಮಜಾ ಇರಲ್ಲ, ಹಸಿ ಬಿಸಿ ಸಿನಿಮಾನ ಲೈಫ್ ಅಲ್ಲಿ ನೋಡ್ಬೇಕು. ಬಾ ನೋಡು, ಮೊನ್ನೆ ತರ ಮತ್ತೆ ಮಕ್ಕಾರ ಮಾಡ್ದು ಮಕ್ಕ ಕೊಡ್ದು ಬಿಡ್ತೀನಿ. ನೋಡಕ್ಕ ಈ ಸತಿ ನಾನ್ ಸೋರಲ್ಲ, ಆಯ್ತಾ? ನನ್ ಗೆದ್ದೆ ಕೇಳ್ತೀನಿ. ಏನ್ರಿ ಇದು, ಏನು ಅರ್ಥನೆ ಆಗ್ತಿಲ್ಲ. ಸುಮ್ನೆ ಓದೆ, ಡೌ ಮಾಡ್ಬೇಡ, ನಾನೇ ಓದು, ಒಂದ್ ಮ್ಯಾನೇಜ್ ಮಾಡ ಬಿಡು. ಏ ಯಾರೋ ಬರ್ತಿದಾರೆ. ಏನ್ ವಿಷಯ ಅಂತ ಹೇಳಿ. ನಾವ್ ಮೂರ್ ಜನ ಸರಿಗಮಪ್ಪ ಆಡಿಷನ್. ನಿಮ್ ಮೂರ್ ಜನಕ್ಕೆ BMTC ಬಸ್ ಅಲ್ಲಿ ಟಿಕೆಟ್ ಕೊಡೋದೇ ಹೆಚ್ಚು, ಇನ್ನು ಸರಿಗಮಪ್ಪ ಅದ್ರಲ್ಲಿ ಚಾನ್ಸ್ ಕೊಡ್ತಾರ? ಜಾಗ ಬಿಡ್ರೆ. ರೋಮಿಯೋ ಜೂಲಿಯೆಟ್, ಇದನ್ನೇನು ಆಶ್ಲ ಅನ್ಕೊಂಡಿದ್ಯಾ? ಓಯ ರೂಮ್ ಅನ್ಕೊಂಡಿದ್ಯಾ? ಕೇಳು ನೋಡುವಳ್ಳ. ಕೇಳ್ತಾ ಇದ್ದೀನಿ ತಾನೆ, ನೀನು ಮುಚ್ಕೊಂಡು ನಿಂತ್ಕೋ. ಅತ್ತೆ ಗರ್ವೆ ಚಿಂತೆ ಆದ್ರೆ ಸೊಸೆಗೆ ಇನ್ನೇನೋ ಚಿಂತೆ ಅಂತೆ. ಅಲ್ಲಿ ನಿಮ್ಮಪ್ಪ ನಿಮ್ಮಅಮ್ಮ ನಿನ್ ಚೆನ್ನಾಗಿ ಓದ್ ದಬಾಕ್ಲಿ ಅಂತ ಲಕ್ಷ ಲಕ್ಷ ಫೀಸ್ ಕಟ್ ಕಳ್ಸಿದ್ರೆ ಸಖತ್ತಾಗಿ ದಬಾಕ್ತಾ ಇದೀಯಾ. ಇನ್ನ ಸ್ಕೂನಿ ಆಟಗಳು ಹಾಕೊಂಡು. ಏಯ್ ಯಾರೇ ಇವನು? ಇವನು ನನ್ನ ಬಾಯ್ ಫ್ರೆಂಡ್. ಇದ ಬಾಯ್ ಫ್ರೆಂಡಾ?
ಬಾಯ್ ಫ್ರೆಂಡ್ನ ಹಾಯ್ ಬಾಯ್ ಅಲ್ಲಿ ಇಟ್ಕೊಳ್ಳೋದ್ ಬಿಟ್ಬಿಟ್ಟು ಹಾಸ್ಟೆಲ್ ಬೆಡ್ರೂಮ್ ವರ್ಗು ಕರ್ಕೊಂಡು ಬಂದಿದ್ಯಾ, ಎಷ್ಟೇ ಧೈರ್ಯ ನಿನ್ಗೆ? ಏಯ್ ಏನೇ ಇದು ನಿನ್ ಡ್ರೆಸ್ಸು? ಎಷ್ಟು ಸತಿ ಹೇಳಿದ್ದೀನಿ ನಿನ್ಗೆ ಹಿಂಗೆ ಒಕ್ಕಲ ಕಣ್ಸಂಗೆ ಬಟ್ಟೆ ಹಾಕ್ಬೇಡ ಅಂತ? ನನ್ನ ಮುಂದೆ ಮುಚ್ಕೊಂಡು ಏನು ಪ್ರಯೋಜನ? ತೋರ್ಸೋರ್ ಮುಂದೆ ತೋರಿಸ್ದೆ ಅಲ್ವಾ? ಯಾಕೆ ಹಾಕೊಂಡಿದ್ದೆ ಇಂಥ ಬಟ್ಟೆಯ? ಇದು ಇವನ್ ಫೇವ್ರೇಟ್ ಡ್ರೆಸ್ಸು. ಫೇವ್ರೇಟ್ ಏನೋ ಫೇವ್ರೇಟ ನಿಂಗಿದು? ಏ ಚಂಗಲ್ ನನ್ನ ಮಗನೇ, ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಆಟಗಳೆಲ್ಲ? ಏ ನೀನು ಈ ಬಟ್ಟೆನಲ್ಲಿ ಸೂಪರಾಗಿ ಕಾಣಿಸ್ತೀಯಾ ಅಂತ ಫೇವ್ರೇಟು ಅಂತ ಹೇಳಿಲ್ಲ, ಎಲ್ಲಿ ಬೇಕಲ್ಲಿ ನೋಡಿ ಕಣ್ ತಂಪು ಮಾಡ್ಕೋಬೋದಲ್ಲ ಅಂತ ಹೇಳ್ತಾವನೆ, ಅಲ್ವೇನ ಸುರಸುಂದರಂಗ? ಏ ನೋಡ್ದೇನೆ, ನೀನು ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣೆ. ಅಲ್ಲ ನನ್ನ ಕಣ್ ತಪ್ಸಿನೇ ಇವನ್ನ ಒಳಗಡೆ ಕರ್ಕೊಂಡು ಬಂದಿದ್ಯಲ್ಲ, ಎಷ್ಟು ಮೀಟರ್ ಇರಬೇಕು ನಿನಗೆ? ಇಲ್ಲ ಅಕ್ಕ. ಏ ಏನು ಇಲ್ಲ ಏನಿಲ್ಲ, ಅವಳಿಗೆ ಹೊಡಿಬೇಡಿ, ಅವಳು ತುಂಬಾ ಸ್ಮೂತ್. ಸ್ಮೂತ್ ನಿನಗೆ ಬಾರಿಸ್ಲ? ಅಲ್ಲ ಕಣೆ, ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನನ್ನ ನಾಚೆ ಹೋಗಂಗ್ ಮಾಡಿದ್ ನೀನೆ ತಾನೆ? ಹೌದೇನೆ? ಇಲ್ಲ ಅಕ್ಕ. ನಿಜ ಹೇಳ್ತೀಯೋ ಇನ್ನೊಂದು ಬಾರಿಸ್ಲ? ತಪ್ಪಾಯ್ತು ಅಕ್ಕ. ಅಯ್ಯೋ 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 ಅಯ್ಯಪ್ಪ, ಪಾಪ ತೊಳೆ ನಿನ್ಗೆ ಹಾಪದ್ ಬಜ್ಜಾಪೆ ಸುತ್ಕೊಂಡು ಹೋಗ. ಅಲ್ಲ ಕಣೆ, ಇವ್ನು ಯಾವನೋ ಚಂಗ್ಲ ನನ್ನ ಮಗನ ಜೊತೆ ಚಕ್ಕಂದ ಆಡೋದಕ್ಕೆ ಪಾಪ ಚಿಂದಂತ ನನ್ನ ಅಪ್ಪನ್ನ ಚಟ ಕಟ್ಸಕ್ ಹೋಗ್ಬಿಟ್ಟಿದ್ದಲ್ಲೆ. ಮೊದ್ಲೇ ಇರೋದ್ ನನ್ಗೆ ಒಬ್ಬನೇ ಒಬ್ಬ ಅಪ್ಪ. ನನಗೂ ಒಬ್ಳೆ ಗರ್ಲ್ ಫ್ರೆಂಡ್. ಏ ತಿಂಗ್ಳಿಕ ಅದ್ ನಿನ್ ಭ್ರಮೆ. ಯಾವ ಊರನ್ನಿದು? ಸಿರೂರ್ ಪಕ್ಕ ಕೆರೂರು. ಕೆರ ತಗೊಂಡು ಮಗ ಕೆರೆದು ಬಿಡ್ತೀನಿ ಮಗನೇ. ಇವಳು ಕರೆದು ಬಿಟ್ಲಂತೆ, ಇವ್ನು ಬಂದ್ಬಿಟ್ಟಂತೆ. ಕರೆದ ತಕ್ಷಣ ಬರೋದಕ್ಕಿದೆ ನಿಮ್ಮ ಅತ್ತೆ ಮನೆನೇನೋ? ಇಲ್ಲ ಅತ್ತೆ. ಅತ್ತೆ ಗಿತ್ತೆ ಅಂತ ಅಂದ್ರೆ ಕತ್ತೊದ್ದಂಗ್ ಒದ್ಬಿಡ್ತೀನಿ ಕತ್ತೆ ನನ್ ಮಗನೇ. ಇವ್ರಿದಾರಲ್ಲ ಇವ್ರು, ಇವ್ರಿಗ್ ಮಾಡಿಸ್ಬೇಕು ಮೊದ್ಲು. ಏನ್ರೆ ಬಿತ್ತೀರಾ? ಇವ್ರಿಬ್ರು ಒಳಗಡೆ ರೊಮ್ಯಾನ್ಸ್ ಮಾಡೋದಂತೆ, ನೀವು ನಾನು ಬರೋ ಟೈಮಿಗೆ ಹಾಡಾಡಿ ಸಿಗ್ನಲ್ ಕೊಡೋದಂತೆ. ಏನ್ ನಿಮ್ಮ ಮಾತುಗಳು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟು ಜನ ಮೇಸಿಲ್ಲ ನಿಮ್ಮಂತ ಕುಳ್ಕುಳ ಹಸಗಳನ್ನ. ಏ ನಿಮಗೆ ಇಲ್ಲಲ್ಲ ಕಂಡ್ರೆ ಹೊರಗೆ ತಗೋತೀನಿ ಕ್ಲಾಸು. ನಡೆ ಅಚ್ಚಿಗೆ, ನಡೆ ಅಚ್ಚಿಗೆ. ಏಯ್ ಬರೇ ಅಚ್ಚಿಗೆ, ಬರಲೇ ಅಚ್ಚಿಗೆ. ಸೂರ್ಯನ ನಾ ಕಡಿ ಇಲ್ಲ, ನನ್ನೇ ಇಷ್ಟ ಆಟ ಆಡಿಸ್ತಿರಲ್ಲ. ಇನ್ನ ಪ್ರಕೃತಿ, ಪರದಾಡೋ ಪ್ರಕೃತಿ, ನಾನೆಷ್ಟ ಆಟ ಆಡಿಸ್ಬೇಕು ನಿಮ್ಮನ್ನ? ಏನಾಟ ಅಕ್ಕ? ಖೋಖೋ, ಕಬಡ್ಡಿ. ಕಬಡ್ಡಿ ಸೇರ್ಕೊಳ್ಳ. ಕೈ ಕಾಲು ಮುರಿಲ, ತೆಪ್ಪಗ್ ನಿಂತ್ಕೊಳ್ಳಲೆ. ಇನ್ಮೇಲಿಂದ ನಿಮ್ಮ ರೂಮ್ಗೆ ಬಿಸಿನೀರ್ ಬಂದ್. ತಣ್ಣೀರು ಬರಲ್ಲ, ಕೆಳಗಡೆಯಿಂದ ತಗೊಂಡ್ ಬಂದು ಸ್ನಾನ ಮಾಡ್ಬೇಕು. ಬರೀ ಅಷ್ಟೇ ಅಲ್ಲ, ದಿನಾವು ನಂದು ಮೊಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊಂತ ಇದ್ರಲ್ಲ, ಇನ್ಮೇಲಿಂದ ಮೊಟ್ಟೆನೂ ಬರಲ್ಲ, ವಾರಕ್ಕೊಂದು ಮಾಂಸದೂಟನೂ ಬರಲ್ಲ. ಚಿತ್ರಾನ್ನನೂ ಅಲ್ಲ, ಖಾರದ ಪುಡಿ ಅನ್ನ ತಿನ್ಬೇಕು. ಅಷ್ಟೊಂದು ಪೌಷ್ಟಿಕ ಆಹಾರ ತಿಂದೆ ಅವ್ರು ಹೀಗಿದ್ದಾರೆ, ಅದನ್ನು ಕಟ್ ಮಾಡಿದ್ರೆ ತಪ್ಪಲ್ವಾಕ? ನೀನ್ ತಪ್ಪು ಮಾಡದೆ ತೆಪ್ಪಗಿದ್ದಿದ್ರೆ ಇವ್ರಿಗೆ ಯಾಕೋ ಶಿಕ್ಷೆ ಕೊಡ್ತಾ ಇದ್ದೆ. ನನ್ ಮುಂದೆ ಇನ್ನೊಂದು ನಿಮಿಷ ಕಾಣಿಸ್ಕೊಂಡ್ರೆ ಸರ್ರಿಗ್ ಬೀಳ್ತವೆ, ಅಮ್ಮಿಕೊಂಡು ಹೋಗ್ಬಿಡು. ಹೋಗ ನಿನ್ನ. ಅಷ್ಟೇ ಅಲ್ಲ, ಇನ್ಮೇಲಿಂದ ನಿಮ್ಮ ರೂಮ್ನ ನೀವೇ ಕ್ಲೀನ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ನಿಮ್ ಬಟ್ಟೆನ ನೀವೇ ಒಕ್ಕೋಬೇಕು. ಇವತ್ತಿಂದ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ. ನೀನು ಬಾಯ್ಲಿ, ಇನ್ನೊಂಚೂರು ಹತ್ರ ಬಾರೆ. ಹುಡುಗನ ಹತ್ರ ಮಾತ್ರ ಹತ್ರಕ್ಕೆ ಹೋಗ್ತೀಯ, ಅನ್ನ ಹತ್ರ ಹತ್ರಕ್ಕೆ ಬರಲ್ವಾ? ಎಲ್ಲಿ ತಗೊಂಡೆ ಇದು ಬಟ್ಟೆ? ಯು ಬಿ ಸಿಟಿ ಅಕ್ಕ. ಸರಿಯಾಗಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಗೊತ್ತಲ್ಲ ನಮ್ಮ ವರ್ಸೆ. ಚಿಕ್ಕಪೇಟೆಲಿ ಫುಟ್ಪಾತಲ್ಲಿ ತಗೊಂಡೆ ಅಕ್ಕ. ಅದೇ ಅನ್ಕಂಡೆ, ಇಂಥ ಚಿಕ್ಕ ಚಿಕ್ಕ ಬಟ್ಟೆನೆಲ್ಲ ಚಿಕ್ಕಪೇಟೆಲೆ ಮಾರೋದು ಅಂತ ಅಂದ್ಬಿಟ್ಟು ನೀನು ಈ ಚಿಕ್ಕ ಚಿಕ್ಕ ಬಟ್ಟೆನಲ್ಲೆಲ್ಲ ನನ್ನ ರೂಮ್ನ ಒರೆಸಿ ಕ್ಲೀನ್ ಮಾಡ್ತೀಯ, ಅರ್ಥ ಆಯ್ತಾ? ಹೋಗು. ಇದೆಲ್ಲ ಯಾವಾಗ ಜಾರಿ ಬರುತ್ತೆ? ಪಾಲನೆ ಪಾಲಿಸಿ, ಲೇಟ್ ಆಗ್ಬಾರ್ದು. ಕರ್ನಾಟಕ ಸರ್ಕಾರ ಲೇಟ್ ಮಾಡ್ಬೋದು, ಆದರೆ ಈ ಪ್ರಕೃತಿ ಸರ್ಕಾರದಲ್ಲಿ ಹಿಂದೆ ಜಾರಿಗೆ ಬರುತ್ತೆ. ನನಗೆ ಅವಮಾನ ಮಾಡಲ್ಲ ಅವಳು, ಅವಳ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಲೀ ಏನೇ ಮಾಡ್ತೀಯಾ? ಲೇ ಅವಳು ಬಾಯ್ಬಡಿಕೆ ಸಾಮಾನ್ಯ ಅಲ್ಲ ಕಣೆ, ಅವಳು ನೀನ್ ಸೇರು ಅಂದ್ರೆ ಅವಳು ಸವಾ ಸೇರು. ಏನೇ ಆಗ್ಲಿ ಆದ್ರೆ ಅವಳಿಗೊಂದ್ ಗತಿ ನಾನು ಕಾಣಿಸೇ ಕಾಣಿಸ್ತೀನಿ. ಖುಷಿ ನೀನ್ ತಪ್ಪು ಮಾಡ್ತಿದ್ಯಾ? ಖುಷಿ ತಪ್ಪು ಮಾಡ್ಲೇಬೇಕು, ತಪ್ಪು ಮಾಡಿನೇ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಪ್ಲಾನ್ ನಾನ್ ಮಾಡ್ತೀನಿ, ನೀವೆಲ್ಲ ನನ್ ಸಪೋರ್ಟ್ ಮಾಡ್ತೀರಾ ಮಾಡಲ್ವಾ? ನನ್ ಸಪೋರ್ಟ್ ಯಾವಾಗ್ಲೂ ನಿಮ್ಗೆ ಇದ್ದೇ ಇರುತ್ತೆ. ಮತ್ತೆ ಈ ಖುಷಿ ತಂಟೆಗೆ ಬಂದ್ರೆ ಅವ್ರ ಲೈಫಲ್ಲಿ ಖುಷಿ ಇರಲ್ಲ. ಪ್ಲಾನ್ ರೆಡಿ ಇದೆ, ಈಗ ಎಕ್ಸಿಕ್ಯೂಟ್ ಮಾಡೋದಷ್ಟೇ ಬ್ಯಾಲೆನ್ಸ್. ಸಂಗು ನೀನ್ ಇಲ್ಲೇ ಇದ್ದು ಯಾರಾದ್ರೂ ಬರ್ತಾರಾ ಅಂತ ನೋಡ್ಕೋ. ನೀವಿಬ್ರು ನನ್ ಹಿಂದೆ ಬನ್ನಿ.
ನಿಲ್ಲಿಸ್ರೆ ನಿಮ್ಮ ಆಟ. ಯಾವ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಅನ್ನೋದನ್ನೇ ಕಾಯ್ತಿರ್ತೀರ ಅಲ್ವಾ ರೀಲ್ಸ್ ಮಾಡೋದಕ್ಕೆ? ನೀವು ರೀಲ್ಸ್ ಮಾಡಕ್ ತೋರ್ಸೋ ಇಂಟ್ರೆಸ್ಟ್ ನ 0.5% ಓದೋದ್ರಲ್ಲಿ ಹಾಕಿದಿದ್ರೆ ಮನೆಗೆ ಒಬ್ಬೊಬ್ರು ಡಾಕ್ಟರ್ ಇಂಜಿನಿಯರ್ ಇರ್ತಾ ಇದ್ರು ಅನ್ಸುತ್ತೆ. ಅಲ್ಲ, ನೀವು ಇಷ್ಟು ಕಷ್ಟಪಟ್ಟು ಓದೋದ್ರ ಬದಲು ಒಂದೊಂದು ಮೊಬೈಲ್ ತಗೊಂಡು ಮನೆಯಲ್ಲಿ ಕುತ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ ಬಿಡಿ. ನಾವು ಓದ್ತಾ ಇದ್ದ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲಪ್ಪ. ನಿಮ್ ಕಾಲದಾಗ ಇದೆಲ್ಲ ಇಲ್ದಿದ್ದನ ಚಲೋ ಆಯ್ತು, ಇದ್ದಿದ್ರ ಚಾಲು ಆತಿ ಉಳ್ದು. ಏಯ್ ಜೋಳದ ರೊಟ್ಟಿ, ನಿಮ್ ಕಾಲದಲ್ಲಿ ಅಂದ್ರೆ ನನ್ನೇನ್ 1947 ಸ್ವಾತಂತ್ರ್ಯ ಬಂದಿದ್ ಕಾಲದಲ್ಲಿ ಹುಡ್ದೋಳು ಅನ್ಕೊಂಡಿದ್ಯಾ? ಜಮಾನದಲ್ಲಿ ಫೇಸ್ಬುಕ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದ್ದವಳು ನಾನು. ಇನ್ಸ್ಟಾಗ್ರಾಮ್ ಅಲ್ಲಿ ಈಗ್ಲೂ ನನ್ನ ಇಷ್ಟಪಡೋರು ಒಬ್ರ ಇಬ್ರ, ಟ್ವಿಟರ್ ಅಲ್ಲಿ ನಾನು ಯಾವಾಗ ಪೋಸ್ಟ್ ಆಗ್ತೀನಿ ಅನ್ನೋದನ್ನೇ ಕಾಯ್ಕೊಂಡು ಕೂತಿರ್ತಾರೆ ನನ್ನ ಅಭಿಮಾನಿಗಳು. ನಾನು ನಿಮ್ ತರ ಟ್ರೆಂಡಿಂಗ್ ಅಲ್ಲಿ ಇರೋ ರೀಲ್ಸ್ ಮಾಡಲ್ಲ ಕಂಡ್ರೆ ನಾನೇ ಟ್ರೆಂಡಿಂಗ್ ಅಲ್ಲಿ ಇರ್ತೀನಿ. ಅದು ಈ ಪರದಾಡೋ ಪ್ರಕೃತಿ ಅಂತ ಅಂದ್ರೆ. ಹೌದು, ಈಗ ರೀಲ್ಸ್ ಮಾಡ್ತಾ ಇದ್ರಲ್ಲ ಸಾಂಗು, ಇದನ್ನ ಬರ್ದಿದ್ದು ಹಾಡಿದ್ದು ಯಾರು ಅಂತ ಗೊತ್ತಾ ನಿಮ್ಗೆ? ಓ ಗೊತ್ತಿಲ್ಲ ಮಾರೇ. ಛೋಟ ಭೀಮ್ ಗೊತ್ತಿಲ್ಲ ಯಾರು? ಅದು ನಮ್ದು ಯೋಗರಾಜ್ ಭಟ್ರಲ್ವಾ? ಏ ಅವ್ರಲ್ಲ ಕಣೆ, ನಮ್ಮ ಅಟ್ಟು ಮುತ್ತೋರ್ ಬರ್ದಾರ. ಇವ್ರು ಯಾರು ಅಲ್ಲ ಕಣ್ರೆ, ಇಂಥ ಸಾಂಗ್ ಎಲ್ಲ ಬರೆಯೋದು ನಮ್ ಜೋಗಿ ಪ್ರೇಮ್ಸವ್ರ ಅಷ್ಟೇ. ಹೂ ನಿಮ್ ಜನ್ಮಕ್ಕಿಷ್ಟು ಈ ಲಿಪ್ಸಿಂಕ್ ಎಲ್ಲ ಮಾಡೋದ್ ಬಿಟ್ಬಿಟ್ಟು ಸ್ವಂತವಾಗಿ ಏನಾದ್ರು ಮಾಡ್ರೆ ಬರೀ ರೀಲ್ಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ತಗೊಂಡು ನಾನೇ ಸ್ಟಾರ್ ಅಂತ ಮೆರೆಯೋದು ಅಷ್ಟೇ ಗೊತ್ತಿರೋದು ನಿಮ್ಗೆ? ಏ ನಿಮಗೆ ಗೊತ್ತುಂಟ ಮಾರೆ. ಲೈ ಛೋಟ ಭೀಮೋ, ಹಿಂಗೆ ನನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇರೋ ಆ ಎರಡು ತುಂಡು ಕಾಲನ್ನು ಕತ್ತರಿಸ್ಬಿಡ್ತೀನಿ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇದು ಜಾನಪದ ಗೀತೆ, ಆಡಿರೋದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ಮಾದೇವ ಸ್ವಾಮಿ ಅವರು. ಎಷ್ಟು ರೀಲ್ಸ್ ನೋಡಿಲ್ಲ ನಾನು ಕೂತ್ಕೊಂಡು ಆಫೀಸ್ ಅಲ್ಲಿ, ನನಗೆ ಕೇಳಕ್ ಬಂದ್ಬಿಡ್ಲು. ಏ ವಗ್ರ ವಗ್ರದು ಎಂತ ಮಾರೆ, ಬರ್ಬೇಕಾದ್ರೆ ಒಳ್ಳೆ ಹಳ್ಳಿಗೆ ಹುಗ್ಗಿದ್ದಾಗಿದ್ಲು ಮಾರೆ, ಇವಾಗ ನೋಡಂತೆ ಫುಲ್ ಅಪ್ಡೇಟ್ ಆಗಿದ್ದಾಳೆ. ಆಕಿಗೆ ಏನ್ ಗೊತ್ತಿರ್ತದ, ಎಲ್ಲ ನಮ್ದೇ ಕಾಪಿ ಹೊಡೆದಿರ್ತಾಳೆ ಅಷ್ಟೇ. ಏನ್ ಹಂಗ್ ನೋಡ್ತಾ ಇದ್ಯಾ, ಯಾಕೆ ಹೊಡೆದೆ ಅಂತಾನ? ಒಂದ್ಸರಿ ಹಿಂದಕ್ಕೆ ಹೋಗ್ಬಿಡ್ ಬಾ. ಸಾರಿ ಅಕ್ಕ. ಏನೇ ಸಾರಿ, ಮಾಡೋ ದನಚರ ಮನೆ ಮುಂದೆ ಬೃಂದಾವನ. ಹೌದು, ಇದೆಲ್ಲ ಈ ಪ್ರಕೃತಿಗೆ ಹೆಂಗ್ ಗೊತ್ತಾಯ್ತು ಅಂತ ತಲೆ ಒಳಗೆ ಓಡ್ತಾ ಇರ್ಬೇಕಲ್ಲ. ನಿನ್ ದೋಸ್ತಾನಗಳಿದ್ರಲ್ಲ ಎಲ್ರಿಗೂ 4 ಬಿಟ್ಟೆ, ಎಲ್ಲಾನು ಕಕ್ಕಿದ್ರು, ನೀನೇ ಅಂತ ಇದಕ್ಕೆಲ್ಲ ಲೀಡ್ರು. ಲೇ ಕೊಡ್ಸದ್ ಕೊಡಿಸ್ತೀಯ, ಈ ಬಿಯರ್ ಗಿಯರ್ ಚಿಲ್ಲರೆ ಪಾರ್ಟಿ ಕೊಡ್ಸೋದ್ರ ಬದಲು ಒಳ್ಳೆ ಸ್ಕಾಚು ವಿಸ್ಕಿ ಅಂತ ಪಾರ್ಟಿ ಕೊಡಿಸ್ಬೇಕು ತಾನೆ, ಅವಾಗ ಹಿಂಗೆಲ್ಲ ಬಾಯ್ ಬಿಡಲ್ಲ. ಅದನ್ನು ಕೊಡ್ಸಿದ್ದೆ ಅಕ್ಕ. ನಾಚಿಕೆಗಲ್ವಾ ನಿನ್ಗೆ ಅದನ್ನು ಕೊಡ್ಸಿದ್ದೆ ಅಂತ ಹೇಳೋದಕ್ಕೆ? ನೀನೋ, ನೀನ್ ಅವತಾರನೋ, ನಿನ್ನಿಂದನೇ ನಮ್ಮ ಹಾಸ್ಟೆಲ್ ಎಲ್ಲ ಹಾಳಾಗ್ತಾ ಇರೋದು. ಹಾಸ್ಟೆಲ್ ಅದಿರ ಹುಡುಗಿರೆಲ್ಲ ಖಾಲಿ ಮಾಡ್ಕೊಡೋದ್ರು, ನೀನ್ ಮಾತ್ರ ಇನ್ನೂ ಇಲ್ಲೇ ಇದೆಯಾ? ನಿನ್ ಅವತಾರನು ಚೇಂಜ್ ಆಗಿಲ್ಲ, ನೀನು ಚೇಂಜ್ ಆಗಿಲ್ಲ. ನನ್ಗೆ ಒಳ್ಳೆ ದುಡ್ಡಿರೋ ಹುಡುಗ ಸಿಕ್ಕಿದ ಅನ್ಕಣೆ, ದುಡ್ಡ ನೀರ್ ಚೆಲ್ದಂಗ್ ಚೆಲ್ತಾನೆ. ನಿಂಗೆಲ್ಲ ಒಳ್ಳೆ ಬಚ್ಚ ಉಂಟಾ ಅಂತ ಮಾರೆ, ಇಲ್ಲಿ ತನಕ ನಾನಂತೂ ನೋಡಿಲ್ಲ, ನೀನೇನಾರ ನೋಡ್ತೀಯಾ? ಒಪ್ಪ ದೇವರೇ, ನನಗೆ ಅಂತ ಕರ್ಮ ಬೇಡ ಮಾರೆ. ನಮಸ್ಕಾರ ಅಕ್ಕಂದಿರ. ಯಾರಮ್ಮ ನೀನು ಕನ್ನಡಂಬೆ? ಏನಾಗ್ಬೇಕಿತ್ತು? ಪ್ರಕೃತಿ ಅಕ್ಕನ ಜೊತೆ ಮಾತಾಡ್ಬೇಕಿತ್ತು. ಅವ್ರು ಎಲ್ಲಿದ್ದಾರೆ? ಒಂದು ನಿಮಿಷ ಮಾರೆ, ಇನ್ನೂ ಇದ್ರು ಮಾರೆ, ನನ್ನ ಕಿಶನ್ ಎಲ್ಲಿ ಅದ್ರದ್ದು ಗೊತ್ತಿಲ್ಲ. ನಿನ್ ಹೆಸರೇನು ಅಕ್ಕ? ನನ್ನ ಹೆಸರು ವೀರ ವೆಂಕಟ ಸತ್ಯ ಶಿವಸುಂದರಿ ಕನ್ಯಾಕುಮಾರಿ ಅಂತ. ನೀ ಇಷ್ಟೊಂದು ಹೆಸರು ಇಟ್ಕೊಂಡ್ರ ನಮಗೆಲ್ಲ ತರ ಬಹಳ ತ್ರಾಸ ಆಗ್ತದ. ನೀನ್ ಮೇಲ ಇಲ್ಲ ಇರ್ತೀಯ ಹೌದಿಲ್ಲ? ಹೌದು ಅಕ್ಕ. ನಿಮ್ಮ ಹೆಸರು ಎಂತ ಬೇಕಾದ್ರೂ ಇರ್ಲಿ, ನಾವು ಮಾತ್ರ ನಿನ್ನ ಸೀಟ್ ಅಂತ ಶಾರ್ಟ್ ಆಗಿ ಕಾಳಿ ಅಂತ ಕರೆಯೋದು. ಚಂದ ಉಂಟಲ್ಲ ಮಾರೈತಿ ಕಾಳಿ. ಚಲೋ ಅದ ನೋಡ ಕಾಳಿ ಕಾಳಿ. ಅಯ್ಯೋ ಕೃಷ್ಣ ಕೃಷ್ಣ, ಆತರ ಕರಿಬೇಡಿ, ನಮ್ಮ ಅಪ್ಪಂಗ್ ಬೇಜಾರಾಗತ್ತೆ. ಮಾರೆ ನಿಮ್ಮ ಅಪ್ಪ ರಾಘವೇಂದ್ರ ಭಟ್ರು ಅಂತ. ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ ಮಾರೈತಿ, ನಾನ್ ಮಾತ್ರ ನಿನ್ನನ್ನು ಕಾಳಿ ಅಂತಲೇ ಕರೆಯೋದು. ಕಾಳಿ ಕಾಳಿ. ಕೃಷ್ಣ ಕೃಷ್ಣ ಆಯ್ತು, ನೀವೇನ್ ಬೇಕಾದ್ರೂ ಕರ್ಕೊಳ್ಳಿ ಕೃಷ್ಣ. ಅದು ಹೌದು ಮಾರೈತಿ, ಅದು ನಮ್ಮ ಇಷ್ಟವೇ. ಹೌದು. ಲೈ ನೀ ಏನಲ್ಲೇ ಹಿಂಗ್ ಬಟ್ಟೆ ಹಾಕೊಂಡು ಬಂದಿಯಲ್ಲ ಜಾತ್ರೆ ಗೀತ್ರಿ ಗೊಂಟಿಗೇನ, ಈ ತರ ಎಲ್ಲ ಬಟ್ಟೆ ಹಾಕೋಬಾರ್ದು, ತಿಳಿತಿಲ್ಲ? ಕೃಷ್ಣ ಕೃಷ್ಣ
ಇದು ನಮ್ಮ ಸಂಸ್ಕೃತಿ ಅಕ್ಕ. ನಿಮ್ಮ ಸಂಸ್ಕೃತಿ ಅಂತ ನಮಗೆ ಗೊತ್ತುಂಟು ಮಾರೈತಿ, ಆದ್ರೆ ಇಲ್ಲಿ ಪ್ರಕೃತಿ ಅಕ್ಕ ಈ ತರ ಬಟ್ಟೆ ಹಾಕಿಕೊಂಡು ಬಂದ್ರೆ ಜಾಯಿನ್ ಮಾಡಿಸುದಿಲ್ಲ ಅಂತ. ಅಯ್ಯೋ ಕೃಷ್ಣ ಕೃಷ್ಣ, ನನ್ನ ಹತ್ರ ತುಂಡು ಬಟ್ಟೆ ಇಲ್ವೇ? ಅದಕ್ಕೆ ನೀವ್ ಎಂತಕ್ಕೆ ಟೆನ್ಷನ್ ಮಾಡಿಕೊಳ್ಳೋದು? ನಾವ್ ಇಲ್ವಾ, ನಮ್ಮ ಬಟ್ಟೆ ಇಲ್ವಾ? ಒಂದ್ ಕೆಲ್ಸ ಮಾಡ್, ಈಗ ಈಗ ರೂಮ್ ನಂಬರ್ 108 ಹೋಗ, ಒಂದ್ ಚಲೋತ್ನೆ ಮಾಡರ್ನ್ ಬಟ್ಟೆ ಇರ್ತದ, ಹೋಗಿ ಹಾಕೊಂಡ್ ಬಾ. ಧನ್ಯವಾದ ಅಕ್ಕ. ಅಪ್ಪ ದೇವ್ರೇ, ಈಗಿಂದೊಂದ್ ಯಾರೇಳು ಕಿಶನ್ ಭಕ್ತೆ? ಅದೇ ರಾಯವ್ವ, ರಾಧ ಇಲ್ಲ ರುಕ್ಮಿಣಿ ಇರ್ತಾಳ, ಅವಳು ಎಂತ ಬೇಕಾದ್ರೂ ಆಗಿರ್ಲಿ ಮಾರೈತಿ. ನಾನ್ ಮಾತ್ರ ಅವಳನ್ನ ಕಾಳಿ ಅಂತಲೇ ಕರೆಯುದು. ಊಟ ಆಯ್ತು ತಾನೆ? ರೂಮ್ ಹೋಗಿ ಬಿತ್ಕೊಳ್ಳೋದ್ ಬಿಟ್ಬಿಟ್ಟು ಇಲ್ಲೇ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕಿದೆ ನಿಮ್ ಮಾವನ್ ಮನೇನ ಇಲ್ಲ ಬಾರ್ ಕೌಂಟ್ರ ಏನ್ರ ಮಾಡ್ತಿದ್ದೀರಾ? ಅಯ್ಯೋ ಅಕ್ಕ, ಅದು ನಾವು ಊಟ ಮಾಡಿದ್ಮೇಲೆ ಮೌತಿಗೆ ಸ್ವಲ್ಪ ಎಕ್ಸಸೈಸ್ ಆಗ್ಲಿ ಅಂತ ಮಾತಾಡ್ಕೊಂಡು ನಿಂತದ್ದು. ನಾವು ಏ ಛೋಟಾ ಭೀಮು, ಈ ನಾಟಕ ಎಲ್ಲ ನಾತ್ರ ಮಾಡ್ಬೇಡ, ನಡಿ ರೂಮ್ಗೆ. ಆಯ್ತಕ್ಕ, ಬರ್ತೇವೆ. ಹೆಂಗಿದಾರ್, ಸರಿಯಾಗಿದಾರ್ ಮೂರ್ ಜನನು, ಮೂರ್ ಭಾಗದವರು, ಮೂರ್ ಲೋಕ ಹಾಳ್ ಮಾಡಕ್ಕೆ ಇವ್ರ ಮೂರ್ ಜನ ಸಾಕು ಅಂತ ಅನ್ಸುತ್ತೆ. ಊಟ ಆದ್ಮೇಲೆ ಮೌತ್ ಎಕ್ಸಸೈಸ್ ಅಂತ ಹೋಗ್ರೆ, ಹೋಗ ಹೋಗ. ಮಾತಾಡು ಅಂದ್ರೆ 24 ಗಂಟೆ ಮಾತಾಡ್ತೀಯ ಕಣೆ, ಹೋಗೆ. ಸುಪ್ಪನಾಥ ಸುದ್ದಿ ಇನ್ನೋರೆಲ್ಲ ಮಲ್ಕೊಂಡ್ರ ಠಪೋರಿ ಅಕ್ಕ, ಸಾಕ ಅಕ್ಕ. ಠಪೋರಿ ಠಪೋರಿ, ಯಾರೇ ನೀನು? ಬಟ್ಟೆ ಅಂಗಡಿಯಲ್ಲಿ ನಿಲ್ಸ ಗೊಂಬೆ ಇದ್ದಂಗಿದ್ಯಾ? ಅಕ್ಕ ನನ್ನ ಹೆಸರು ಕಾಳಿ. ಅಯ್ಯೋ ಅಲ್ಲ ಅಲ್ಲ, ನನ್ನ ಹೆಸರು ವೀರ ವೆಂಕಟ ಸತ್ಯ ಶಿವಸುಂದರಿ ಕನ್ಯಾಕುಮಾರಿ. ಭಟ್ರು ಮಗಳ? ಹೌದು, ರಾಘವೇಂದ್ರ ಭಟ್ರು ಮಗಳೇ. ನಿನ್ನೋ ಭಟ್ರು ಮಗಳಾಗ್ಬಿಟ್ಟು ಏನೇ ಇದು, ಇಂಥ ಬಟ್ಟೆ ಹಾಕೊಂಡ್ಬಂದಿದ್ಯಾ? ತುಂಡು ಬಟ್ಟೆ ಹಾಕೋಬೇಕು ಅಂತ ಆ ಮೂರ್ ಜನ ಹುಡುಗಿರು ಹೇಳಿದ್ರು, ಅದಕ್ಕೆ ಹಾಕೊಂಡ್ಬಿಟ್ಟೆ ಅಕ್ಕ. ಛೋಟಾ ಭೀಮು, ಮೌತ್ ಎಕ್ಸಸೈಸ್ ಅಂತ ಹೇಳಿ ಇದಕ್ಕೆ ನಾ ಮಾಡ್ತೀನಿ ಹಂಗ ಹೇಳಿದ್ರ? ಅವರೆಲ್ಲ ನಿನ್ನ ರ್ಯಾಗಿಂಗ್ ಮಾಡಿದ್ದಾರೆ. ಅಯ್ಯೋ ಕೃಷ್ಣ, ಸಮಾಧಾನ ಸಮಾಧಾನ, ಹಿಂಗೆಲ್ಲ ಅಳ್ಬಾರ್ದು. ಹಿಂಗ್ ಕೃಷ್ಣ ಕೃಷ್ಣ ಅಂತ ಎಲ್ಲ ಅಂತ ಇದ್ರೆ ಡಾರ್ಲಿಂಗ್ ಕೃಷ್ಣ ಬಂದ್ಬಿಡ್ತಾನೆ ಅಷ್ಟೇ. ಮತ್ತೆ ಕೃಷ್ಣನೇ ಅಂತೀಯಲ್ಲಮ್ಮ. ನೋಡು, ಕಾಲೇಜು ಅಂತ ಅಂದ್ಮೇಲೆ ಈ ರ್ಯಾಗಿಂಗು ಎಲ್ಲ ಕಾಮನ್. ಅವ್ರೇನಾದ್ರೂ ಮತ್ತೆ ಬಂದು ನಿನ್ಗೆ ಇದೇ ತರ ರ್ಯಾಗಿಂಗ್ ಮಾಡಿದ್ರು ಅಂದ್ರೆ ನನಗೆ ಬಂದೇಳು, ನಾನು ನೋಡ್ಕೊಂತು. ಆಯ್ತಾಯ್ತು, ಭಯ ಪಡ್ಕೊಂಬೇಡ, ಹೋಗು. ರೂಮ್ ನಂಬರ್ 86 ಮರಿಬೇಡ, ಅಲ್ಲಿ ಯಾರಾದ್ರೂ ಡೈವರ್ಟ್ ಮಾಡಿ ಬೇರೆ ರೂಮಿಗೆ ಕರೆಸಿದ್ರು. ಅಯ್ಯೋ ಕೃಷ್ಣ, ಪಾಪ ಈ ಹುಡುಗಿಗೆ ಭಯ ಭಕ್ತಿ ನಯ ನಾಜಿಕು ತುಂಬ ತುಳುಕ್ತಾ ಇದೆ. ಯಾಕೋ ನಮ್ಮ ಛೋಟಾ ಭೀಮು ಗ್ಯಾಂಗ್ಗೆನೆ ಭಯ ಭಕ್ತಿ ಇಲ್ದಂಗ ಆಗ್ಬಿಟ್ಟಿದೆ. ಅವ್ರಿಗೊಂಚೂರು ನೀರು ಇಳಿಸ್ತಾನೆ, ಯುದ್ಧಕ್ಕೆ ನಿಂತರೆ ಮದ್ದಾನೆ, ಇವನು ಅಂದ್ರೆ ನಮ್ಗೆ ಪ್ರಾಣಾನೆ. ಕಿಚ್ಚ ಕಿಚ್ಚ ನಿನಗೆ ಅಚ್ಚು ಮೆಚ್ಚ, ಎಂತ ಮಾರೈತಿ ನಿನಗೆ ಕಿಚ್ಚ ಅಂದ್ರೆ ಅಷ್ಟೊಂದು ಇಷ್ಟ? ನೋಡಿದ್ರೆ ನಂಗೆ ಗೊತ್ತಾಗಲ್ಲ ನಿನಗ. ಕಿಚ್ಚ ವಾಸ್ ಅಂದ್ರ ದೊಡ್ಡ ಅಭಿಮಾನಿ ಕಲೆ ನಮ್ ಕನ್ನಡ ಇಂಡಸ್ಟ್ರಿಗೆ ಅಂತ ಬಚ್ಚನ ಕಿಚ್ಚ ಅಂದ್ರ ಗೊತ್ತಾಯ್ತಿಲ್ಲ? ಏನ್ ಮಾಡ್ತಿದ್ಯಾ? ಏನಕ್ಕ ಹಿಂಗ್ ಕೇಳಕತ್ತಿ? ನಮ್ ಕಿಚ್ಚ ವಾಸ್, ಕಿಚ್ಚ ವಾಸ್ ದೊಡ್ಡ ಅಭಿಮಾನಿ ಅಕ್ಕ ನಾನು. ಕಿಚ್ಚ ವಾಸ್ ಇಡೀ ಕರ್ನಾಟಕನೇ ಅಭಿಮಾನಿ ಇದೆ. ಅಭಿಮಾನನ ಮನ್ಸಲ್ಲಿ ಇಟ್ಕೋಬೇಕು. ಹಾಸ್ಟೆಲ್ ಗೋಡೆ ಮೇಲೆಲ್ಲ ತಂದು ಅನ್ಸ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ರೆ ಡೈವರ್ಟ್ ಆಗಲ್ವೇನೆ ಮೈಂಡು? ಓದ ಟೈಮಲ್ಲಿ ಓದೋದ್ ಬಿಟ್ಬಿಟ್ಟು ಏನೇ ಇವೆಲ್ಲ ಆತ್ ಬಿಡಕ್ಕ. ಏ ಮುಚ್ಚೆ ಬಾಯಿ, ನಮ್ ಕರ್ನಾಟಕದಲ್ಲಿ ಎಲ್ರು ಕಿಚ್ಚಿನ ಅಭಿಮಾನಿಗಳೇ. ಅಭಿಮಾನ ಅನ್ನೋದು ಮನ್ಸಲ್ಲಿ ಇರ್ಬೇಕು, ಅದನ್ ಬಿಟ್ಬಿಟ್ಟು ಹಾಸ್ಟೆಲ್ ಗೋಡೆ ಮೇಲೆ ಹಿಂಗ್ ಅಂಟಿಸ್ಕೊಂಡು ಮೆರೆಯೋದಲ್ಲ. ಓದ ಟೈಮಲ್ಲಿ ಇವೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ಮೈಂಡ್ ಡೈವರ್ಟ್ ಆಗಲ್ವೇನೆ? ಇವೆಲ್ಲ ಕತೆ ಹೊಡೆಯೋದ್ ಬಿಟ್ಬಿಟ್ಟು ಆಯ್ತು, ಚಪ್ಪಾಳೆ ಹೊಡೆದಿದ್ ಥ್ಯಾಂಕ್ ಯು. ಇದನ್ನೆಲ್ಲ ಬಿಟ್ಟು ಓದ್ಕೋಗ್ರೆ ಮೊದ್ಲ ಪೋಸ್ಟರ್ ಎಲ್ಲ ಕಿದಕ್ಕೆ. ಈಕೇನ ಎಲ್ಲದಕ್ಕೂ ನಾಳೆ ಬರ್ಕ ಬಂದ್ ಸಾಯ್ತಾಳ? ನಾವ್ ರೆಡಿ ಆಗಿದ್ ನೋಡ್ರೆ ಗೊತ್ತಾಗವಲ್ತೆ ನಿನಗ, ನಾವೆಲ್ಲ ಪಬ್ಬಿಗೆ ಹೊಂಟಿವಿ. ಪಬ್ಬಿಗೆ ಯಾರೆಲ್ಲ ಹೋಗ್ತಾ ಇದ್ದೀರಾ? ನಾವೆಲ್ಲರೂ ಹೋಗ್ತಿದೀವಿ, ಮತ್ತ ನಮ್ ಜೋಡಿ ನಮ್ ಬಾಯ್ ಫ್ರೆಂಡ್ಸ್ ಬರಕತ್ತಾರ. ಏ ನನ್ನ ಕರ್ದೇ ಇಲ್ಲ ಮಾರ ನೀವು. ಲೇ ನೀ ನಮ್ ಜೋಡಿ ಬಂದ್ ಏನ್ ಮಾಡ್ತೇ ಅಪ್ಪ? ನಿನ್ ಬಾಯ್ ಫ್ರೆಂಡ್ ಇಲ್ಲಲ್ಲ. ನನ್ಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳ್ತೀರಾ? ನನ್ನೇ ಕರ್ಕೊಂಡು ಹೋಗಲ್ಲ. ಇರಿ ನಿಮ್ಗೆ ಮಾಡ್ತೇನೆ ಆಯ್ತಾ? ಮಾಡ್ತೇನೆ. ಆಯ್ತಾಯ್ತು, ಒಳ್ಳೇದಾಗ್ಲಿ ನಿಮ್ಗೆ, ಹೋಗಿ ಬನ್ನಿ ಆಯ್ತಾ? ಹೋಗಿ ಹೋಗಿ. ಪೆಂಡಿಂಗು ಅಕ್ಕ.
ನೀವು ಇಲ್ಲಿ ಎಂತ ಮಾಡುದು? ಲೆಕ್ಕ ಬರೆಯುದು. ಅಯ್ಯೋ, ನಿಮ್ಗೆ ಹಾಸ್ಟೆಲ್ ಅಲ್ಲಿ ಎಂತ ಆಗ್ತುಂಟು ಅಂತ ಗೊತ್ತುಂಟಾ? ಲೇ ಚೋಟ ಭೀಮ, ಅವಳೊಬ್ಳು ಫಿಟ್ಟಿಂಗ್ ದೀಪು ಇದ್ಲು, ಫಿಟ್ಟಿಂಗ್ ಇಟ್ಟಿ ಇಟ್ಟಿ ಮುಂಡ ಮುಚ್ಕೊಂಡು ಹೋದ್ಲು, ಈಗ ನೀನ್ ಶೂ ಹಚ್ಕಂಡ? ಅಯ್ಯೋ ಅಕ್ಕ, ನಮ್ಮ ರೂಮ್ ಅಲ್ಲಿ ಕೆಲವು ಭಾಷೆಲ್ಲದವ್ ಇದಾವಲ್ಲ. ಅಯ್ಯೋ, ಭಾಷೆ ಬರ್ದಿರೋರ್ನೆಲ್ಲ ನಾನ್ ಸೇರಿಸ್ಕೊಬಿಟ್ಟಿದ್ದೀನ. ಹಾಗಲ್ಲ ಅಕ್ಕ, ಒಗ್ಗಳಿಗೆ ಮಂಡ ಸಮಯ ಇಲ್ಲ. ಮಂಡ ಸಮಯ ಇಲ್ಲ ಅಂದ್ರೆ ಟೂಸ್ಡೇ ಬರ್ಲಿಕ್ಕೆ ಹೇಳು. ಮಂಡ ಸಮಯ ಇಲ್ಲ ಅಂದ್ರೆ ಇದು ಸಮಯ ಇಲ್ಲ. ಅಯ್ಯೋ ಅಕ್ಕ, ಅವ್ರು ಬೋಲ್ ಡ್ರೆಸ್ ಹಾಕಿಕೊಂಡು ಬಾಯ್ ಫ್ರೆಂಡ್ ಜೊತೆ ಪಬ್ಬಿಗೆ ಹೊರಟಿದ್ದಾರೆ ಮಾರೆ. ಬೋಲ್ ಡ್ರೆಸ್ ಹಾಕೊಂಡು ಬಾಯ್ ಫ್ರೆಂಡ್ ಜೊತೆ ನಾನ್ ಇಲ್ಲಿರುವಾಗ ಅವ್ರು ಹೋಗಕ್ ಸಾಧ್ಯನಾ? ನೀವ್ ಇರೋದಕ್ಕೆಲ್ಲ ಅವ್ರು ಹೋಗುದು ಏನಿಲ್ಲ ಅಕ್ಕ, ನೀವು ಬನ್ನಿ ಬನ್ನಿ. ನಾನು ಬನ್ನಿ ಮಾರೆ, ಸುಮ್ಮನೆ ಬನ್ನಿ ಬನ್ನಿ ಅಕ್ಕ, ಬನ್ನಿ ನೀವು ಬನ್ನಿ ಹೇಳ್ತಾನೆ ನಾನು. ಬಿಡಿ, ಯಾವಾಗ ನೋಡಿದ್ರು ಬೇರೆಯವ್ರ ಮೇಲೆ ಚಾಡಿ ಹೇಳೋದಕ್ಕೆ ಕಾತರದಿಂದ ಕಾಯ್ತಿರ್ತೀಯ? ನೋಡಿ ಮಾರೆ, ನೀವು ಫಸ್ಟ್ ನೋಡಿ ಮತ್ತೆ ಮಾತಾಡಿ. ನೋಡಿ ನೋಡಿ, ಅಲ್ಲಿ ನೋಡಿ. ಶುಭೋದಯ ಅಕ್ಕ. ನಮ್ ಕೋಣೆ ಕದೆ ಯಾರೋ ತಟ್ಟಿದ್ರು, ಅದು ನಿಮ್ಮ ಕೃಷ್ಣ ಬಂದು ಬಡ್ದಿದ್ದೆ. ಶಿವ ಕೃಷ್ಣ ಕೃಷ್ಣ ದೇವರ್ಸಿಗಳು ನನ್ ನಿದ್ದೆನೆ ಹಾಳು ಮಾಡ್ಬಿಟ್ಟ. ಇವ್ ಬರ್ಬಾರ್ದು ಬರ, ಇವ್ ವಾಂತಿ ಮಾಡ್ಕೊಂಡು ಸಾಯ, ಇವ್ ಬಾಯ್ ಫ್ರೆಂಡ್ ಕೈ ಕೊಟ್ಟು ಹೋಗ, ಇವ್ರ ಎಕ್ಸಾಮ್ ಅಲ್ಲಿ ಫೇಲ್ ಆಗೋಗ. ಎಂತ ಒಳ್ಳೆ ಕನ್ಸ್ ಬಿದ್ದಿತ್ತು, ರಣವೀರು ದೀಪಿಕ್ ಅನ್ಬಿಟ್ಟು ನಾನೇ ಮದ್ವೆ ಆಗ್ತೀನಿ ಅಂತ ಕೂತಿದ್ದ ಅಲ್ಲಿ ಕನ್ಸಲ್ಲಿ. ದೇವರ್ಸಿಗಳು ಕನ್ಸಲ್ಲೂ ಮದ್ವೆ ಆಗ್ದಂಗ್ ಮಾಡ್ಬಿಟ್ಟು. ಛೋಟ ಭೀಮ್ ಗ್ಯಾಂಗ್, ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ ಕಣ್ರೆ. ಬನ್ನಿ ಅಕ್ಕ, ಬನ್ನಿ ಬನ್ನಿ. ನೋಡಿ ಅಕ್ಕ ನೋಡಿ, ಅವ್ರ ಮೂರ್ ಜನ ಬೋಲ್ ಡ್ರೆಸ್ ಹಾಕೊಂಡು ಪಪ್ಪಿಗೊಟ್ಟಿದ್ದ ನೋಡಿ ಮಾರೆ ನೀವು. ಏ ಛೋಟ ಭೀಮ್, ಕಣ್ ಕಾಣುತ್ತಾ ನಿನ್ಗೆ ಸರಿಯಾಗಿ? ಕಾಣಿಸ್ತದೆ. ಅವ್ರ ಮೂರ್ ಜನ ಎಲ್ಲಿದ್ದಾರೆ? ಇಬ್ರೇ ಇರೋದು. ಮಾಡ್ರನ್ ಡ್ರೆಸ್ ಎಲ್ಲ ಹಾಕೊಂಡಿದ್ದಾರೆ ನೋಡಿ ಅಲ್ಲಿ. ಈಗಿನ ತಲೆಗಿಲಿ ಕೆಟ್ಟೋಗಿರ್ಬೇಕ್ರಿ. ಏ, ನನಗೆ ಮಣ್ಣ ಸಮ ಇಲ್ಲ ಅಂತ ಹೇಳುದ ನೀನು? ಬೇಡ ನೋಡ್ರಿ, ನಿಂಗೆ ಹೇಳ್ತಾ ಇದ್ದೇನೆ ನೋಡು, ಮಂಡೆ ಬಿಟ್ಟೆ ಟ್ಯೂಸ್ಡೇ ಅನ್ಲೇನ? ಏ, ಜಾಸ್ತಿ ಆಗ್ತುಂಟು ನಿಲ್ಲಿಸ್ರೆ. ನಾನು ಮುಂದೆನೆ ಇಷ್ಟು ಕಿತ್ತಾಡ್ತಿರೋ? ನಾನು ಇಲ್ಲ ಅಂದ್ರೆ ಇನ್ನೆಂಗ್ ಕಿತ್ತಾಡ್ತಿರೋ? ಏಯ್ ಛೋಟ ಭೀಮ್, ಅಲ್ಲಿ ಇಲ್ಲಿ ತಂದು ಹಾಕೋದನ್ನ ಬಿಟ್ಬಿಡು. ಅಕ್ಕ, ನಾನು ತಂದು ಹಾಕ್ತಿಲ್ಲ ಅಕ್ಕ. ಅದು ಏಯ್, ಅದು ಇಲ್ಲ ಇದು ಇಲ್ಲ. ನನ್ ಮುಂದೆ ಒಂದ್ ನಿಮಿಷ ನಿಂತ್ಕೊಬೇಡ, ಹೋಗೆ. ನೀವ್ ಎಂತ ಬೇಕಾದ್ರು ಮಾಡ್ಕೊಂಡು ಸಾಯಿ. ಇಲ್ಲಿ ಒಳ್ಳೇದ್ ಹೇಳಿದ್ರೆ ಯಾರು ಕೇಳುದಿಲ್ಲ. ನಾನು ಹೋಗ್ತೇ ಮಾರೆ, ಹೋಗೆ. ನಾ ಹೋಗ್ ಬರ್ತೀವ್ರಿ. ಏಯ್ ನಿಂತ್ಕೊಡ್ರೆ. ಏ ಜೋಳದ ರೊಟ್ಟಿ, ಎಲ್ಲಿಗ್ರೆ ಹೋಗ್ತಾ ಇದ್ದೀರಾ? ಅದು ಪ್ರದಕ್ಷಿಣೆ ಹಾಕ ಗುಡಿ ಹೊಂಟಿವ್ರಿ ಅಕ್ಕರ. ಆ ಮಾಮಿ ಚಲೋ ವಿದ್ಯೆ ಬುದ್ಧಿ ಕೊಡ್ಲಿ ಅಂತ. ಲೇ, ಸ್ಟೂಡೆಂಟ್ಸು ಪ್ರದಕ್ಷಿಣೆ ಹಾಕೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಕಣೆ. ನಿಮ್ ಕೈಯಲ್ಲೇ ಸರಸ್ವತಿ ಇರ್ತಾಳೆ. ಪುಸ್ತಕನ ಶ್ರದ್ಧೆಯಿಂದ ಓದಿ ಅದಕ್ಕೆ ಮರ್ಯಾದೆ ಕೊಟ್ರೆ ಪ್ರದಕ್ಷಿಣೆ ಹಾಕೋದಕ್ಕಿಂತ ಜಾಸ್ತಿನೇ ಒಳ್ಳೇದ್ ಮಾಡ್ತಾನೆ ದೇವ್ರು. ದೇವಸ್ಥಾನಕ್ಕೆ ಹೋಗಿ ಕಾಲಹರಣ ಮಾಡೋದ್ರ ಬದ್ಲು ಓದೋದ್ರ ಕಡೆ ಗಮನ ಕೊಡಿ. ಅದು ಆಕರ ನನ್ ಗೆಳತಿಗೆ ಬಹಳ ಹುಷಾರ್ ಇರ್ಲಿಲ್ರಿ. ಅಕಿ ಹುಷಾರಾದ್ಲಂದ್ರ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಆ ದೇವ್ರಿಗೆ ಹರಕಿ ಕಟ್ಕೊಂಡಿದ್ನಿ ರೀ. ಅದಕ್ಕ ಹೋಗ್ಲಿಕ್ಕ ಬೇಕ್ರಿ ಅಕ್ಕರ. ಅಯ್ಯೋ, ನಿಮಗ್ ಬುದ್ಧಿ ಹೇಳಕ್ಕಾಗಲ್ಲ. ಸರಿ, ಬೇಗ ಹೋಗಿ, ಬೇಗ ಬರ್ಬೇಕು. ಲೇಟ್ ಆಯ್ತು, ಒದ್ದು ಹೊರಗಾಕ್ತೀನಿ. ನಿಮ್ಗೂ ಒಳ್ಳೇದಾಗಿ ಅಂತ ಕೇಳ್ಕೊಂಡ್ ಬರ್ತೀನಿ ಅಕ್ಕ. ನನಗೆ ಒಳ್ಳೇದಾಗ್ಲಿ ಅಂತ ಅದು ನೀವ್ ಕೇಳೋದು. ಅಯ್ಯ ಚಮಕ್ ಚಲ್ಲೀರ, ನಿಮಗ್ ಬೇಡ್ಕೊಂಡ್ ಬನ್ನಿ ಸಾಕು, ಬೇಗ ಬನ್ನಿ ಹೋಗಿ. ಹೆಂಗೋಗ್ತಾರ ನೋಡು, ಆಚೆ ಹೋಗಕ್ಕೆ ಕಾಯ್ತಾ ಇರ್ತಾರೆ. ದಿನಾ ಒಂದ್ ಏನಾದ್ರು ರೀಸನ್ ಇಟ್ಕೊಂಡ್ ಬಂದ್ಬಿಡ್ತಾರೆ. ಬೇಗ ಬರ್ದೇ ಇರ್ಲಿ, ಇವತ್ತಿದೆ ಹಬ್ಬ ಅವ್ರಿಗೆ. ಗೊತ್ತಿಲ್ಲ ಅಕ್ಕ. ಎಂತ ಮಾರೈತಿ, ಮಾದುವೆ ಮಾ ಅಂದ್ರೆ ಮಾಡಕ್ಕೆ ಕೆಲ್ಸ ಇಲ್ಲದವ್ ಅಂದ್ರೆ ದುಡ್ಡನ್ನು ಖರ್ಚು ಮಾಡಿ, ಅಂದ್ರೆ ವೇದನೆಗೆ ದೂಡುವುದನ್ನ
ಮದುವೆ ಅಂತ ಹೇಳ್ತಾರೆ. ಕೃಷ್ಣ, ಮದುವೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡಿ ಅಕ್ಕ. ಏ ಮಂಗ್ಬಿಡದೆ, ಹೋಗಿ ಹೋಗಿ ಇವ್ಳಿಗೆ ತಾವ್ ಕೇಳ್ತಾ ಇದೆಯಲ್ಲ ಮದುವೆ ವಿಷಯನ, ಅವೇಳಿಗೆ ಅದ್ರ ಬಗ್ಗೆ ಗೊತ್ತಾ? ಕರೆಕ್ಟ್ ಆಯ್ತಾ? ನೀ ಕಾಳಿ, ನಿನ್ ಮದ್ವೆ ಆದ್ಮೇಲೆ ನಿನ್ ಮದ್ವೆ ಆಗಿರೋ ಹುಡುಗ ಬೇರೆ ಹುಡುಗಿನ ಲವ್ ಮಾಡಿದ್ರೆ ಏನ್ ಮಾಡ್ತೀಯಾ? ಕೃಷ್ಣ ಬಿಡ್ತು, ನೀ ವಸ್ತು ದೇವತೆಗಳು ಏನಾರು ಕೇಳಿಸ್ಕೊಂಡ್ರೆ ವಸ್ತು ಅನ್ಬಿಡ್ತಾರೆ. ಆ ನಿನ್ ಭಕ್ತಿಗೆ ದೇವರೇ ಸುಸ್ತಾದ್ರೂ ಆಗ್ಬೋದು. ಕಾಳಿ, ನೀನ್ ಲವ್ ಮ್ಯಾರೇಜ್ ಆಗ್ತೀಯ, ಅರೇಂಜ್ ಮ್ಯಾರೇಜ್ ಆಗ್ತೀಯಾ? ಅಯ್ಯೋ ರಾಮ ರಾಮ, ಬಿಡ್ತು ಬಿಡ್ತು ಅನಿ ಅಕ್ಕ, ನಾನಂತೂ ಅರೇಂಜ್ ಮ್ಯಾರೇಜೇ ಆಗೋದು. ನಮ್ಮಪ್ಪ ನನ್ನ ಥರನೇ ಸ್ವೀಟ್ ಆಗಿರೋ ಹುಡುಗನೇ ಹುಡುಕೋದು, ನಾನು ಅವ್ರನ್ನೇ ಮದುವೆ ಆಗ್ತೀನಿ. ನಾನೇ ಸೀತ, ಅವರೇ ರಾಮ. ಒಪ್ಪ ಎಂತ ಮಾರೈತಿ, ಇಷ್ಟರವರೆಗೆ ಕೃಷ್ಣ ಕೃಷ್ಣ ಅಂತ ಹೇಳ್ತಿದ್ದೆ, ಈಗ ಮದುವೆ ಸಂಗತಿ ಬಂದ ಮೇಲೆ ರಾಮ ರಾಮ ಅಂತ ಹೇಳಿಕ್ಕೆ ಶುರು ಮಾಡಿದ್ದಿ, ಜೋರಿದ್ದಿ ಆಯ್ತಾ ನೀನು? ಹೋಗಿ ಅಕ್ಕ, ರಾಮನು ಕೃಷ್ಣನ ಅವತಾರನೇ ಅಲ್ವಾ? ಆಯ್ತು ಮಾರೈತಿ ಸೀತೆ. ಎಂತ ಇಲ್ಲ, ನೀನು ಕೃಷ್ಣನ ಹಾಗೆ ಇರುವ ಹುಡುಗನ ಎಂತಾದ್ರೂ ಮದುವೆ ಆಗಿದ್ರೆ ನಾನು ಮೀರನ ವಾಮೇನ ಆಗು ಅಂತ ಇದ್ದೆ. ನೀನ್ ನೋಡಿದ್ರೆ ರಾಮನಿಗೆ ಶಿಫ್ಟ್ ಆಗಿಬಿಟ್ಟಲ್ಲ, ಹೋಗಿ ಎಂತ ಮಾಡು? ಏಯ್ ಏನ್ರೇ, ಓದೋ ವಯಸ್ಸಲ್ಲಿ ಮದ್ವೆ ಮಾತುಕತೆ ನಿಮ್ದು? ಅಯ್ಯೋ ಎಂತ ಇಲ್ಲ ಅಕ್ಕ, ನಾವು ಸುಮ್ಮನೆ ಮಾತಾಡ್ಕೊಂಡು ನಿಂತದ್ದು ಅಲ್ವಾ? ನೀವು ಬರೀ ಮಾತಾಡ್ತಾನೇ ಇರ್ತೀರ ಕಣೆ, ಜನ್ಮ ಪೂರ್ತಿ ಮಾತಾಡ್ಕೊಂಡೇ ಇದ್ಬಿಡ್ತೀರಾ ಅನ್ಸುತ್ತೆ. ನೀವ್ ಏನೇ ಮಾತಾಡಿದ್ರು ನಿಮ್ ಯೋಚನೆ, ನಿಮ್ಮ ಥಿಂಕಿಂಗ್ ಲೆವೆಲ್ ಎಲ್ಲ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂದ್ರೆ, 18-20 ಇಂಥವನ್ನೇ ಮದ್ವೆ ಆಗ್ಬೇಕು, ಹಿಂಗೆ ಇರ್ಬೇಕು ಅಂತ ಹಠ ಮಾಡ್ತೀರಾ. 20-25 ಹುಡುಗ ಒಳ್ಳೆಯವನಾಗಿರ್ಬೇಕು ಅಂತ ಅನ್ಕೋತೀರಾ. 25-30 ಹುಡುಗ ನನ್ನ ಭಾವನೆಗಳಿಗೆ ಸ್ಪಂದಿಸಿದ್ರೆ ಸಾಕು, ನನಗೆ ಅವನಿಗೆ ಎಮೋಷನಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಡೌ ಮಾಡ್ತೀರಾ. 30 ದಾಟ್ತಿದ್ದಂಗೆ ಯಾರಾದ್ರೂ ಪರವಾಗಿಲ್ಲ ಅಂತ ಹಳೆದನ್ನೆಲ್ಲ ಮರೆತು ಮನೇಲಿ ತೋರಿಸಿದ ಅಂಕಲ್ನ ಮದುವೆ ಆಗ್ತೀರಾ. ಇಷ್ಟೇ ನಿಮ್ ಜೀವನ, ಬಾಯಿ ಮುಚ್ಕೊಂಡು ಹೋಗಿ ಓದ್ಕೊಳ್ರೆ. ನಿಮ್ಗೆ ಮದುವೆ ಬಗ್ಗೆ ಫುಲ್ ಎಕ್ಸ್ಪೀರಿಯನ್ಸ್ ಉಂಟಂತ ಕಾಣ್ತದೆ. ಏಯ್ ಚೋಟಾ ಭೀಮೋ, ಕ್ವಶ್ಚನ್ ಗಳು ಕೇಳಿದ್ರೆ ಕುಂಡಿ ಮೇಲೆ ಬರೆ ಹಾಕ್ಬಿಟ್ಟು ಬೀದಿಗೆ ಹಾಕ್ಬಿಡ್ತೀನಿ. ಹೋಗಿ ಹೋಗಿ ಓದ್ಕೋ. ಕನ್ಯಾಕುಮಾರಿ ಬಾ ಇಲ್ಲಿ. ಹಾಕ ನೋಡು, ಈ ಚೋಟಾ ಭೀಮ್ ಗ್ಯಾಂಗ್ ಜೊತೆ ಜಾಸ್ತಿ ಸೇರ್ಬೇಡ, ನಿನ್ನನ್ನು ಹಾಳು ಮಾಡ್ಬಿಡ್ತಾರ ಅವ್ರಂಗೆ. ಅಯ್ಯೋ ಅಕ್ಕ, ಅವ್ರು ತುಂಬಾ ಒಳ್ಳೆಯವರು. ಅವ್ರು ಒಳ್ಳೆಯವರು ಅಂತಾನೆ ಸೇರ್ಬೇಡ ಅಂತ ಹೇಳ್ತಾ ಇರೋದು. ಆಯ್ತು, ನೀವ್ ಹೇಗ್ ಹೇಳ್ತಿರೋ ಹಾಗೆ ಅಕ್ಕ. ವೆರಿ ಗುಡ್, ವಂಡ ವಂಡ. ಹುಡುಗಿ ಮುದ್ದಾಗಿ ನಂತರನೇ ಸಂಸ್ಕಾರವಂತೆ ಮಾತಾಡಿದ್ರೆ ಎಲ್ಲಿ ಬಾಯಿ ನೋತೋ ನಂಗೆ ಮಾತಾಡ್ತಾಳೆ. ಕೃಷ್ಣ ಕೃಷ್ಣ ಇವೆಲ್ಲ ನಮಗ್ ಸೂಟ್ ಆಗಲ್ಲ. ನಾನಂತೂ ಇವತ್ ಸಿಕ್ಕಾಬಡೆ ಎಂಜಾಯ್ ಮಾಡಿದೆ. ನಾನು ಅಷ್ಟೇ, ಭಾರಿ ಮಜಾ ಮಾಡಿದ್ದೆ. ಆದ್ರ ನಾವು ಇಷ್ಟು ಜಲ್ದಿ ಬಂದಿದ್ಕ ನನ್ನ ಬಾಯ್ ಫ್ರೆಂಡ್ ಬ್ಯಾಸರ್ ಮಾಡ್ಕೊಳೋಣ ಅನಿಸ್ತದ. ನಾವು ಬೇಗ ಬಂದಿಲ್ಲ ಅನ್ನಿದ್ರೆ ಆ ಬಾಯ್ ಬಡ್ಕಿ ನಮ್ ಗ್ರಹಚಾರ ಬಿಡಿಸಿದ್ಲು ಅಷ್ಟೇ. ಹೌದೌದು, ಜಲ್ದಿ ನಮ್ಮ ಬಟ್ಟೆ ತಗೊಂಡು ಹೋಗು ನೋಡಿ. ಏನೇ ಮಾಡೋದು ಇವಾಗ? ಏನ್ ಮಾಡುದೀಗ? ನನಗೊಂದು ಐಡಿಯಾ ಬಂತು, ಬಾ ಹೇಳ್ತೀನಿ. ಅವತಾರ ಎಲ್ಲಿಂದ ಬರ್ತಾ ಇದ್ದೀರಾ? ಅಕ್ಕ ಹೇಳಿದ್ವಲ್ವಕ್ಕ ದೇವಸ್ಥಾನಕ್ ಹೋಗ್ತಿದೀವಿ ಅಂತ, ನಿಮ್ ಹೆಸರು ಅರ್ಚನೆ ಮಾಡಿಸ್ಬಿಟ್ಟು ಪ್ರಸಾದ ತಂದಿದೀವಿ, ತಕೊಳ್ಳಿ ಅಕ್ಕ. ಏಯ್ ಪ್ರಸಾದ ಪೂಜೆ ಅಂತ ನನ್ನ ಹತ್ರನೇ ಪುಂಗ್ತಾ ಇದ್ದೀರಾ? ಹೋಗೋವಾಗ ಒಳ್ಳೆ ಶ್ರೀದೇವಿ ತರ ಹೋದ್ರಿ, ಬರೋವಾಗ ತುಣ್ ಬಟ್ಟೆ ಹಾಕೊಂಡು ಮೂದೇವಿಗಳ ತರ ಬರ್ತಾ ಇದ್ದೀರಲ್ಲ, ಎಲ್ಲಿಗ್ರೆ ಹೋಗಿದ್ರಿ? ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ? ಅಕ್ಕೋರ ನಾವು ಗುಡಿಗೆ ಹೋಗಿ ಬರೋ ಮುಂದ ಯಾವ ಹುಚ್ಚಬೇಡ ಬಡ್ಡಿ ಎಲ್ಲ ರಾಡಿ ಮಾಡಾಕ್ತನ್ರಿ. ಹೌದಾ? ಆಮೇಲೆ ಏನಾಗ್ತವ? ಆ ಬಟ್ಟೆನ ಅಲ್ಲೇ ಇತ್ತು, ಹೊಸ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹಾಕೊಂಬಂದ್ವಿ ಅಕ್ಕ. ಅಯ್ಯೋ ಪಾಪ, ಇದೇನಾ ಬಟ್ಟೆ? ಪಾಪ ನಿಮ್ ಬಟ್ಟೆಗಳಿಗೆ ನಿಮ್ಮನ್ ಬಿಟ್ಟಿರಕ್ಕೆ ಆಗಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹುಡುಕೊಂಡು ನಿಮ್ಮ ಹತ್ರನೇ ಬಂದ್ಬಿಟ್ಟಿದೆ. ಏ ನಿಲ್ಸೆ, ಅದು ಇದು ಅಂತ ಕತೆ ಕಟ್ಬೇಡಿ ಮತ್ತೆ. ನಿಮ್ ಮಾತುಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಹಳೆ ಡೈಲಾಗ್ ಆದ್ರೂ ಮತ್ತೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ.
ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ. ನೀವು ಸೇರು ಅಂದ್ರೆ ನಾನು ಸವಾ ಸೇರು ಅಂತೀನಿ. ಇದೆಲ್ಲ ನನಗೆ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದ್ಸತಿ ಹೋಗ್ಬಿಟ್ಟು ಬನ್ನಿ ಫ್ಲಾಶ್ ಬ್ಯಾಕಿಗೆ. ಅಕ್ಕ ಸಾರಿ ಅಕ್ಕ, ಇನ್ನು ಮುಂದೆ ಯಾವತ್ತು ಹಿಂಗ್ ಮಾಡಲ್ರಿ ಅಕ್ಕ. ಸಾರಿ ಅಂದ್ಬಿಟ್ರೆ ಬಿಟ್ಬಿಡಕ್ ಆಗತ್ತಾ? ಈಗ ಮಾಡಿರೋ ಕಿತ್ತೋಗಿರೋ ಕೆಲ್ಸಕ್ಕೆ ಶಿಕ್ಷೆ ಅನ್ಭವಿಸ್ಬೇಕಲ್ವಾ? ಏನ್ ಶಿಕ್ಷೆ ಅಕ್ಕ? ಏನ್ ಶಿಕ್ಷೆನಾ? 1 ತಿಂಗಳು ರೂಮ್ ಒಳಗಡೆ ಹೋಗಂಗಿಲ್ಲ, ಆಚರಣೆ ಮಾಡ್ಕೋಬೇಕು. ನಾವೇನ್ ಮಾಡ್ಬಾರ್ದ್ರೆ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ರೂಮಿಂದ ಆಚೆ ಮಲಗಿಸಿದೀರಿ ಅಕ್ಕ. ಮಾಡೋ ತಪ್ಪು ಮಾಡ್ಬಿಟ್ಟು ಏನ್ ತಪ್ಪು ಮಾಡಿದೀವಿ ಅಂತ ಕೇಳ್ತೀರಾ? ನೀವ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಇನ್ನೇನ್ ಅತಿಥಿ ಸತ್ಕಾರ ಮಾಡ್ತಾರ? ಇವಾಗ ನೀವಿಬ್ರು ಶಿಕ್ಷೆನ ಒಪ್ಕೊಂಡು ಆಚೆ ಮಲ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಅಪ್ಪ ನಿಮ್ಮಮ್ಮನ್ ಕರೆಸ್ತೀನಿ, ಗಂಟು ಮೂಟೆ ಕಟ್ಕೊಂಡು ಹೋಗಿ. ಅಕ್ಕರ ನಿಮ್ದಮ್ಮಯ್ಯ ಅಂತೀನ್ರಿ ಅಕ್ಕರ, ಇನ್ನೊಂದ್ಸಲ ಹಿಂಗ್ ಮಾಡಂಗಿಲ್ರಿ ಅಕ್ಕರ. ನೀವ್ ಏನ್ ಶಿಕ್ಷೆ ಕೊಟ್ಟರು ತಗೋತೀನ್ರಿ ಅಕ್ಕರ, ಪ್ಲೀಸ್ ರೀ. ಥೂ, ನಿಮ್ ಜನ್ಮಕ್ಕಿಷ್ಟು. ನಿಮ್ ಮುಖಗಳು ನೋಡಿದ್ರೆ, ನಿಮ್ ಅವತಾರ ನೋಡಿದ್ರೆ ಅಸಹ್ಯ ಆಗುತ್ತೆ. ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳಿ ಪಬ್ಬಗ್ ಹೋಗಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಇನ್ನೊಂದು ಕ್ಷಣ ನಾನ್ ಮುಂದೆ ನಿಂತ್ಕೋಬಿಡಿ, ಹೋಗ್ತಾ ಇರೋ. ಏಯ್ ತಗೊಂಡೋಗೆ. ಎಲ್ಲಿಂದ ಬರ್ತಾವೋ, ಏನ್ ಸಂಸ್ಕಾರ ಕಲ್ತಿದಾವೋ ಏನೋ. ಏನಾದ್ರು ಮಾಡ್ಲೇಬೇಕು. ಎಲ್ಲ ಇವಳಿಂದಾನೆ ಆಗಿದ್ದು. ಬಾಯಿ ಬಡ್ಕಿಗೆ ಒಂದ್ ಗತಿ ಕಾಣಿಸ್ಲೇಬೇಕು. ಆದ್ರ ನಿಮ್ ಎಲ್ಲ ಸಪೋರ್ಟ್ ನನ್ ಜೊತೆ ಇರ್ಬೇಕು. ಪಕ್ಕ ಬೆಳಗ್ಗೆ ನಮ್ಗೆಲ್ಲ ಬೈದ್ಲು ಕಣೆ. ಹೌದೌದು, ನನ್ನ ಕೂಡ ಸಪೋರ್ಟ್ ನಿಮ್ಗೆ ಇರ್ತದೆ. ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತೀರಾ, ಆದ್ರೆ ಈ ಕೃಷ್ಣ ಇದ್ದಾಳಲ್ಲ, ಇವ್ ನಮ್ಗೆ ಸಪೋರ್ಟ್ ಮಾಡ್ತೀರ? ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ. ಕೃಷ್ಣ ಮಾಡ್ತೀನಿ. ಬೆಡ್ಶೀಟ್ ಎಲ್ಲ ರೆಡಿ ಉಂಟಲ್ಲ ಮಾರೆ. ಏನಕ್ಕೆ? ಆ ಅಡಿಗೆ ಬಟ್ಟನಿಗೆ ಚರ್ಬಿ ಜಾಸ್ತಿ ಉಂಟು ಮಾರೆ. ಒಂದಿಡ್ಲಿ ಜಾಸ್ತಿ ಕೇಳಿದ್ರೆ ಅವನ ಅಪ್ಪನ ಮನೆ ಗಂಟೋದಾಗ ಮಾಡ್ತಾರೆ ಮಾರೆ. ಸಾವು, ಇವತ್ತು ಎಂತಾದ್ರು ಮಾಡ್ಬೇಕು ಅವನಿಗೆ. ಏ ಅಪ್ಪ, ಅವ್ನ್ಗೆ ಎಪ್ಪೇನ್ ಮಾಪಾಡ್ಬೇಕಪ್ಪ ಅನ್ಕೊಂಡಿದ್ಯಾ? ಎಂತಾದ್ರೂ ಮಾಡ್ತೇನೆ ಮಾರೈತಿ, ನೀವು ಸುಮ್ಮನೆ ನನ್ನ ಫಾಲೋ ಮಾಡಿ ಆಯ್ತಾ? ಏನ್ ಕೆಲ್ಸ ಮಾಡಿದ್ರು ಈ ಲೇಡೀಸ್ ಹಾಸ್ಟೆಲ್ ಕೆಲ್ಸ ಮಾಡ್ಬಾರ್ದ್ರಿ, ಆದ್ರೂ ಒಂಥರ ಮಜಾ ಇರ್ತೈತಿ ಬಿಡ್ರಿ. ಅವನವನ ನಾ ಬಟ್ಟರ ಇರೋರೆಲ್ಲ ನನ್ನ ಲವ್ವರ, ನಾ ಬಟ್ಟರ ನನ್ನ ಲವ್ವರ. ಯಾವ್ದೇ ಕಾರಣಕ್ಕೂ ಹುಡುಗರಿಗೆಲ್ಲ ಒಂದ್ ಕಿವಿ ಮಾತು ಹೇಳ್ತೀನಿ, ಏನಾದ್ರೂ ಲೇಡೀಸ್ ಹಾಸ್ಟೆಲ್ ಕೆಲಸಕ್ಕೆ ಸೇರ್ಕೋಬೇಡ್ರಿ. ರಗ್ ಸಿಕ್ಕದ ಹೋಗಿ ಮಲ್ಕೊಂಡ್ಬಿಡ್ತೀನಿ, ಏನಕ್ಕಾಗಲ್ಲ, ನಮ್ದು ಒಂದ್ ಜೀವನ. ಉಪ್ಪರ್ದು ನೀರ್ ಇಳಿಸಿ ಆಯ್ತು ಮಾರ್ರೆ, ಇನ್ನೊಬ್ರಿಗೆ ಎಂತಾದ್ರೂ ಮಾಡ್ಬೇಕಲ್ಲ ಮಾರ್ರೆ. ಚಪೋಟು ಇವಾಗ ನೀನು ಎಪೇನ್ ಮಾಪಾಡಕ್ ಒಪ್ಪಂಟಿಪ್ಪಿದ್ಯಾ? ನೀ ಸ್ವಲ್ಪ ಸುಮ್ಮನಿರ್ತೀಯ ಮಾರ್ರೆ. ಹಾಸ್ಟೆಲ್ ಲೈಫ್ ಅಲ್ಲಿ ನಾವು ಕ್ವಾಟ್ಲೆ ಮಾಡ್ಲಿಲ್ಲ ಆದ್ರೆ ಉಂಟಲ್ಲ, ನಮ್ಮ ಸ್ಟಡಿ ಲೈಫೇ ವೇಸ್ಟ್. ಓ ಮೈ ಗಾಡ್, ಈಗ ಯಾರೇ ಕ್ವಾಟ್ಲೆ ಮಾಡ್ಬೇಕಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಎಂತ ಗೊತ್ತುಂಟ, ಆ ನಮ್ಮ ಕಾಳಿದಾಳಲ್ಲ, ಅವಳನ್ನ ಇವತ್ತು ಬೀದಿಯಲ್ಲಿ ಮಲಗಿಸೋ ಪ್ಲಾನ್ ಚಂದ ಉಂಟಲ್ಲ. ಮಂಗಳೂರು ಮಿಪಿನು ಮಿಪಿನು ಬಪ್ಪಲ್ಲಿ ಇಪ್ಪಿದ್ಯಾ ಕಪ್ಪಣೆ? ಎಂತ ಗೊತ್ತುಂಟ, ನಮ್ಮ ಈ ಹಾಸ್ಟೆಲ್ ಲೈಫ್ ಅಲ್ಲಿ ನಾವು ಮಜಾ ಮಾಡ್ಲಿಲ್ಲ ಆದ್ರೆ ಉಂಟಲ್ಲ, ಫ್ಯೂಚರ್ ಅಲ್ಲಿ ನಮ್ಗೆ ಮೆಮೊರೀಸ್ ಇರುದಿಲ್ಲ ಅಂತ. ನಮ್ಮೆಲ್ಲಾರ್ನು ಇವಳು ಇವತ್ ಬೀದಿಗ್ ತಂದ್ ಮಲಗಿಸ್ತಾಳೆ ಅಷ್ಟೇ. ಏ ಇವಳನ್ನು ಬಿಡಿ ಮಾರೆ, ನೀವು ಸುಮ್ಮನೆ ನಾನು ಹೇಳಿದಾಗೆ ಕೇಳಿ. ಚೋಟ ಭೀಮ್ ಗ್ಯಾಂಗ್ಸ್ ರೆಡಿ ಇದೀರಲ್ಲ?
ಅಜ್ಜಿ ಗಾಂಧಿ ಪಿಸ್ತರ ಆಡ್ತಿದ್ಲು ಮಾರೆ. ಇವತ್ತು ಶೇಂದಿ ಕುಡಿದು ಹೊರಗಡೆ ಮಲ್ಕೊಂಡಿದ್ದಾಳೆ, ಮಲ್ಕೊಳ್ಳಿ ಇವಳು. ಚೋಟ ಬಿಬ್ ಗ್ಯಾಂಗ್ಸ್. ಏನಪ್ಪ ಇದು, ಕುಂಭಕರ್ಣನ ವಂಶದೊಳು ಅನ್ಸುತ್ತೆ. ಪಿತೃ ಎದ್ದೋತಾನೆ ಇಲ್ಲ. ಅರೆ ಇವಳೇ ಕಿಲ್ ಮಲ್ಗೊಳೆ, ಮುಟ್ಕಿಟ್ಟೇನಾದ್ರೂ ಆಗೋಳ ಕೇಳೋಣ. ಮುಟ್ಲಾ ಬೇಡ್ವಾ, ಮೊದಲೇ ಭಟ್ರು ಮಗಳು, ಮುಟ್ಟಿಸ್ಕೋತಾಳೋ ಇಲ್ವೋ. ಕನ್ಯಾಕುಮಾರಿ, ಕನ್ಯಾಕುಮಾರಿ, ಕನ್ಯಾಕುಮಾರಿಯರೇ ನಿಮ್ಗೆ ಸವಾಲು. ನಾನೇ ಹಾಸಿಗೆ ಎಲ್ಲ ತಗೊಂಡ್ಬಂದು ನಿನ್ನ ಇಲ್ಲಿ ಮಲಗಿಸಿದ್ದೆ, ತಟನ ಅಂತ ಹೋದೆ, ಅಷ್ಟ್ರಲ್ಲಿ ನಿಂಗೆ ಎಚ್ಚರ ಆಗೋಗ್ಬಿಡ್ತು. ಯಾಕಕ್ಕ ಇಷ್ಟೊಂದು ತೊಂದ್ರೆ ತಗೊಂತೀರಾ? ಏ ಮುಟ್ಟಿದ್ರೆ ಮುನಿ ಸೊಪ್ಪು, ನೀನೆ ನಿದ್ದೆಗಣ್ಣಲ್ಲಿ ಇಲ್ಲಿ ನಡ್ಕೊಂಬಂದು ಮಲ್ಕೊಂಬಿಟ್ಟು ಡೌಗಳು ಮಾಡ್ತೀಯನೆ ಡೌಗಳು. ಆದ್ರೂ ನೀನ್ ಸೈಜ್ ಇದೆಯಾ? ಹಾಸಿಗೆ ಸಮೇತ ಹೆಂಗೆ ತಗೊಂಬಂದು ಮಲ್ಕೊಂಡೆ? ಅಕ್ಕ ಕೃಷ್ಣನ್ ಮೇಲೆ ಅಣಿ ಅಕ್ಕ, ನಾನಂತೂ ಬಂದಿಲ್ ಮಲ್ಗಿಲ್ಲ. ಓ ಹೌದಾ, ಹಾಗಿದ್ರೆ ಇದ ಚೋಟಾ ಭೀಮ್ ಗ್ಯಾಂಗ್ ಕೆಲ್ಸನೇ ಇರ್ಬೇಕು. ಯಾಕವ್ ಆಳ್ತಾ ಇದ್ಯಾ ಅಕ್ಕ? ನಾನು ನನ್ ಪಾಡಿಗೆ ನಾನು ಇರ್ತೀನಕ್ಕ, ಯಾರು ಸಮಾಸಕ್ಕೂ ಹೋಗಲ್ಲ. ಅವ್ರು ಯಾಕಕ್ಕ ನನಗ್ ಹಿಂಗ್ ಮಾಡ್ತಿದ್ದಾರೆ? ದೊಡ್ಡವ್ರ ಒಂದ್ ಮಾತು ಹೇಳ್ತಾರೆ, ಯಾವಾಗ್ಲೂ ನೇರವಾಗಿರೋ ಮರಗಳೇ ಅಂತೆ, ಕಡಿತಕ್ಕೆ ಒಳಗಾಗೋದು. ಹಂಗೆಲ್ಲ ಏನು ಇಲ್ಲ, ಕಾಲೇಜಲ್ಲಿ ಹಾಸ್ಟೆಲ್ ಅಲ್ಲಿ ಇದನ್ನ ರ್ಯಾಗಿಂಗ್ ಅಂತಾರೆ. ಈ ರ್ಯಾಗಿಂಗ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ. ನೀನ್ ಟೆನ್ಷನ್ ತಗೋಡ, ಮಲ್ಕೋ. ಮಲ್ಕೋ. ಆಯ್ತಕ್ಕ. ಒಂದೊಂದು ಒಂದೊಂದು ಮುತ್ತುಗಳು ತಪಾಸ್ ಮಾಡಿ ಪಡೆದಿರ್ಬೇಕು ನಿಮ್ಮ ಅಪ್ಪ ನಿಮ್ಮ ಅಮ್ಮದಿರೋ. ಅಕ್ಕ ನೀನು? ನಾನೇ ಪರದಾಡೋ ಪ್ರಕೃತಿ. ಏಯ್, ಇದನ್ನೇನು ಹಾಸ್ಟೆಲ್ ಅನ್ಕೊಂಡಿದ್ದೀರೋ ಇಲ್ಲ ಡಿಸ್ಕೋ ಕ್ಲಬ್ ಅನ್ಕೊಂಡಿದ್ದೀರೋ? ಕನ್ಯಾಕುಮಾರಿನ ಹೊರಗಡೆ ಮಲಗಿಸ್ಬಿಟ್ಟು ಬಂದಿದ್ದೀರಲ್ಲ, ಎಷ್ಟನೇ ಕೊಪ್ಪು ನಿಮ್ಗೆ? ಅರ್ಥ ಆಗ್ದವ್ರಿ, ಚಪಾತಿ ಭಾಷೆ ಇನ್ನೊಂದ್ಸರಿ ಮಾತಾಡಿದ್ರೆ ಚಪ್ಪಳಿ ತಗೊಂಡು ಹೊಡಿತೀನಿ ನಿನ್ಗೆ. ಎಷ್ಟು ಒಳ್ಳೆ ಹುಡುಗಿರು ನಿಮ್ಗೆ ಗೊತ್ತಲ್ಲ. ಗತ್ತು ಗತ್ತು, ನೀವೆಲ್ಲ ಎಷ್ಟು ಒಳ್ಳೆ ಹುಡುಗಿರು ಅಂತ ಅಂದ್ರೆ ಒಂದೊಂದ್ ಮೊಕ್ಕಗಳನ್ನು ತಿಪ್ಪೆ ಆರ್ಸೋ ತಪ್ಪೇ ಇದ್ದಂಗಿದ್ದೀರಾ. ಬರೀ ತಪ್ಪೇ ಮಾಡ್ತಿರ್ತಿರಲ್ಲ, ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದೀರಾ? ನಾವ್ ಒಳ್ಳೆ ಕೆಲಸ ಕೂಡ ಮಾಡ್ತೇವೆ ಅಕ್ಕ. ನೀವ್ ಮಾಡೋ ಒಳ್ಳೆ ಕೆಲಸ ಏನು ಅಂತ ಗೊತ್ತಿದ್ಯಕ್ಕ? ಏಯ್, ರ್ಯಾಗಿಂಗ್ ಮಾಡ್ತೀರಾ ರ್ಯಾಗಿಂಗು? ಇನ್ನೊಂದ್ಸಲ ಏನಾದ್ರೂ ರ್ಯಾಗಿಂಗ್ ಮಾಡ್ಬೇಕು, ನಿಮ್ಮನ್ನೆಲ್ಲ ಬೀದಿಯಲ್ಲಿ ಮಲಗಿಸ್ಬಿಡ್ತೀನಿ. ಕತ್ತೆಗಳ, ಇವಳಜ್ಜಿ ಯಾವಳೆ ಅವಳು, ಯಾವಾಗ ನೋಡ್ರು ನಮ್ದೇ ತಪ್ಪು ಅಂತ ಹೇಳ್ತಾಳೆ. ಅಲ್ಲ ಇವಳೇನು ತಪ್ಪೇ ಮಾಡಲ್ವಾ? ಇವಳೆಲ್ಲೇ ತಪ್ಪು ಮಾಡ್ತಾಳೆ. ಮಾಡ್ಲಿಲ್ಲ ಆದ್ರೆ ಎಂತ ಆಯ್ತು? ನಾವು ಮಾಡುವ ಹಾಗೆ ಮಾಡುವ ಮರೆ, ನನಗೊಂದು ಪ್ಲಾನ್ ಉಂಟು, ಬನ್ನಿ ಬನ್ನಿ ಹೇಳ್ತೇನೆ. ಎಲ್ರಿಗೂ ಶರಣ ಶರಣಾರ್ಥಿಗಳ್ರಿ, ನನ್ನ ಹೆಸರು ಗಟ್ಟೋರ ಗಟ್ಟದಿನಿ, ಅಡಿಗೆ ಮಾಡೋದ್ರೊಳಗೆ ಭಟ್ ಅದಿನಿ. ಯಾರ್ಯಾರು ಬಂದು ಹಾಕ್ಸ್ಕೊಂಡು ಹೋಗ್ತೀರಿ, ಹಾಕ್ಸ್ಕೊಂಡು ಹೋಗ್ರಿ. ಬರೀ ಮಾತೇ ಆಯ್ತು ನಿಂದು. ಮಾತು ಮನಿ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅಂತಾರ. ಯಾರು ಏನು ಕೆಡಿಸ್ತರು, ನಾನು ಮಾತ್ರ ಅಡಿಗೆ ಕೆಡಿಸಂಗಿಲ್ಲ. ಬಾರ್ರೆ ಹಾಕ್ತೀನಿ. ಶುಭೋದಯ ಅಣ್ಣ. ಯವ್ವ ನೀನ್ ಲಗ್ನಕ್ಕೆ ಬಂದಿಯೇನು? ಅಯ್ಯೋ ಅಣ್ಣ, ಇದು ನಮ್ಮ ಸಂಸ್ಕೃತಿ, ನಾನು ಹೀಗೆ ಕಾಲೇಜ್ ಹೋಗೋದು. ನಿಮಗೆ ಮದುವೆ ಆಗಿದೆಯಾ ಅಣ್ಣ? ಇಲ್ಲವ ಇಲ್ಲ, ನಾ ಹುಟ್ಟಿದಾಗ ನಮ್ಮಪ್ಪ ಜ್ಯೋತಿಷ್ಯರ ಹತ್ರ ಹೋಗಿ ಜಾತಕ ಕೇಳ್ಕೊಂಡು ಬಂದಾಗ, ಯಪ್ಪ ನಿನ್ನ ಮಗನ ಸುತ್ತಮುತ್ತ ಹುಡುಗಿಯರು ತುಂಬಿ ತುಳುಕಾಡ್ತಾರಂತ ಹೇಳಿದ್ದ. ಆದ್ರೆ ಈ ರೇಂಜಿಗೆ ತುಂಬಿ ತುಳುಕಾಡ್ತಾರಂತ ದೇವ್ರ ನನಗೂ ಗೊತ್ತಿರಲಿಲ್ಲ. ಬೇಜಾರ್ ಮಾಡ್ಕೋಬೇಡಿ ಅಣ್ಣ, ಇನ್ನ 5 ವರ್ಷ ಹೋದ್ರೆ ಒಳ್ಳೆ ಹೆಂಡತಿನೇ ಸಿಗ್ತಾಳೆ ನಿಮ್ಗೆ. ಕೃಷ್ಣ ಮಾತತ್ರ ಅಣ್ಣ 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 ಅಂತಿಲ್ಲ ತಾಯಿ, ನಮ್ಮಪ್ಪ 25,000 ರೂಪಾಯಿ ಖರ್ಚು ಮಾಡಿ ದೋಚಿತರ ಹತ್ರ ಹೋಗಿ ಗಟೋರ ಅಂತ ಹೆಸರು ಫಿಕ್ಸ್ ಮಾಡ್ಯಾರ ಬಿಟ್ಟು, ಅಟ್ ಲೀಸ್ಟ್ ನೀನ್ ಗಟರ್ ಆದ್ರು ಅನು. ನನ್ನ ಹೆಸರು ಗಟೋರ ರೀ, ನಮ್ಮಪ್ಪ ಕಷ್ಟಪಟ್ಟಿಟ್ಟಾನ ಗಟೋರ. ಇಷ್ಟು ಕೆಟ್ಟದಾಗ ಮಾಡಿದ್ಯಾ? ಇಷ್ಟು ಕೆಟ್ಟದಾಗಿರೋ ತಿಂಡಿನ ಯಾರು ತಿಂತಾರೆ?
ದೇವ್ರ ಗುಡನ್ ಗಂಟಿ ಶಬ್ದ ಕೇಳಿ ದೇವ್ರ ಪ್ರತ್ಯಕ್ಷ ಆಗ್ತಾನೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಈ ಹಾಸ್ಟೆಲ್ದಾಗ ಏನು ಪಿನ್ ಡ್ರಾಪ್ ಸೌಂಡ್ ಆದ್ರೂ ನಮ್ಮ ಅಕ್ಕ ಹಂಗೆ ಪ್ರತ್ಯಕ್ಷ ಆಗ್ಬಿಡ್ತಾಳೆ ಸರಕ್ಕೆ. ಆಹಾ, ಇವ್ರ ದುಡ್ಡೆಲ್ಲ ಒಳಗಡೆ ಹಾಕಿ ಇವ್ರದ್ದು ಬಿಲ್ಡಪ್ ನೋಡಂತೆ. ಕಟೋರ ಅಕ್ಕ, ಏನೋ ಇವ್ರ ಪ್ರಾಬ್ಲಮ್. ಏಯ್, ಏನ್ರೆ ಆಗಿದೆ ನಿಮ್ಗೆಲ್ಲ? ಏನ್ ನಿಮ್ ಪ್ರಾಬ್ಲಮ್? ತಿಂಡಿ ಇಷ್ಟೊಂದು ಕೆಟ್ಟದಾಗಿದೆ, ಹೇಗ್ ತಿನ್ನಕಾಗುತ್ತೆ? ಅಲ್ಲ, ಎಂತ ಮಾರೆ, ನೀವು ನಮ್ಮನ್ನು ಮನುಷ್ಯರಂತ ಅನ್ಕೊಂಡಿದ್ರಿ ಇಲ್ಲ ದನ ಅಂತ ಅನ್ಕೊಂಡಿದ್ರಾ? ಇಷ್ಟು ದಿನ ಮನುಷ್ಯರ ತರನೇ ಇದ್ರಿ, ಈಗ ಯಾಕೋ ದನಗಳ ತರ ಆಡ್ತಾ ಇದ್ದೀರಾ? ಮತ್ತಿನ್ನೇನು ಏನಾಗಿದೆ ತಿಂಡಿಗೆ? ಚೆನ್ನಾಗಿಲ್ಲ ಅಂತ ನಾವು ಹೇಳಿದೇವಲ್ಲ ಮಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಗೊತ್ತಾಯ್ತಲ್ಲ. ಏನ್ ಪ್ರಾಬ್ಲಮ್? ಮೀನೆಲ್ಲಿಂಟು? ಏಯ್, ಇವತ್ ಯಾವ ವಾರನೇ? ಸೋಮವಾರ. ಮೀನ್ ಬರೋದು ಬುಧವಾರ, ಅಲ್ಲಿವರೆಗೂ ನೀನು ತೆಪ್ಪಗಿರೋ. ಮೀನ್ ಕತೆ ಬಿಡಿ, ಇದ್ರಲ್ಲಿ ಉಪ್ಪು ಮತ್ತೆ ಖಾರ ಕೂಡ ಇಲ್ಲ. ಏಯ್, ಮುಚ್ಚಿನ ಬಾಯಿ ಸಾಕು. ದಿನ ನಿಮಗೆ ತಿಂಡಿ ಕೊಡೋದಕ್ಕಿಂತ ಮುಂಚೆ ನಾನ್ ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡಿನೇ ಕೊಡೋದು. ಅಂತದ್ರಲ್ಲಿ ಇವತ್ತು ಉಪ್ಪು ಖಾರ ಇಲ್ವಾ? ಏ ಕನ್ಯಾಕುಮಾರಿ, ತಿಂದೇನೆ ತಿಂಡಿನ ನೀನು? ಇಲ್ಲ ಅಕ್ಕ. ತಿನ್ನೆ. ತಿನ್ನು, ಅವ್ರ ನೇನ್ ಮುಖ ನೋಡ್ತೀಯಾ? ತಿಂಡಿ ಹೇಗಿದೆ ಅಂತ ಜೆನ್ಯೂನ್ ಆಗಿ ರಿವ್ಯೂ ಕೊಡಮ್ಮ. ಹೇಗಿದೆ ಅಕ್ಕ? ಚೆನ್ನಾಗಿದೆ, ಚೆನ್ನಾಗಿದೆ. ಸಬಾಷ್ ಕಂಡ್ರೆ, ನಿಮಗೆಲ್ಲ ದುರಾಂಕಾರ ಜಾಸ್ತಿನೇ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ನನ್ ಮೇಲಿರೋ ಕೋಪಕ್ಕೆ ಅನ್ನದ ಮೇಲೆ ದುರಾಂಕಾರ ತೋರಿಸ್ತೀರೇನ್ರೆ ದುರಾಂಕಾರಿಗಳ. ಏ, ಯಾವಳೆ ಅವಳು ಅನ್ನ ಚೆಲ್ಲಿದ್ದು? ಇವ್ರು ಕೂಡ ಸತ್ರು ಮನೆ ಸಾವು. ಏಯ್, ಅನ್ನದ ಮೇಲೆ ಕೋಪ ತೋರಿಸ್ತೀಯೇನೆ? ಎಷ್ಟೊಂದ್ ಜನ ಹೊರಗಡೆ ಊಟ ಇಲ್ದೆ ಸಾಯ್ತಾ ಇದಾರೆ, ಅದ್ರಲ್ಲಿ ಅನ್ನ ಚೆಲ್ತೀಯ? ಇವತ್ ನೀನ್ ಮಾಡಿರೋ ಕೆಲ್ಸಕ್ಕೆ ಇವತ್ ಅದೇ ಅನ್ನ ತಿನ್ಬೇಕು. ಏ ಗಟೋರ, ಇವತ್ ರಾತ್ರಿ ಯಾರಿಗೂ ಊಟ ಕೊಡ್ಬೇಡ ಕಣೋ, ನಡಿಯೋ. ನಿಂಗಿದು ಬೇಕಿತ್ತ ಮಗಳೇ, ಕೊಟ್ಟಿದ್ದು ತಿನ್ಕೊಂಡು ನಡಿವೆ. ನನ್ಗಿದು ಬೇಡಿತ್ತು ಮರೆ ಸಾವು. ದುಶ್ಮನ್ ಕಹಾಯ ಅಂದ್ರೆ ನನ್ಗೆ ಹಾಸ್ಟೆಲ್ ತುಂಬಾ ನಾಯಿಗಳು, ಹೋಗಿ ಹೋಗಿ ಇವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ನಲ್ಲ. ನನ್ಗಿದು ಬೇಕಿತ್ತ ಮಗಳೇ, ನನ್ಗೆ ಬೇಡಿತ್ತು ಮರೆ ಸಾವು. ನನ್ಗೆ ಹಾಕಿ ಕೊಡ್ತೀರಾ? ಇವತ್ತು ನಿಮ್ಗೆ ಮೀನ್ ತಿನ್ಸ್ತೀನಿ ಆಯ್ತಾ? ಬಟ್ರೆ ಬಾಬಾ. Yes! Gama, gama, gama! He loves you! He loves you! Mast, mast, hudige banglu. Enna hudiyana? ಮಾತಾಡ್ವೆ ನಿನ್ ಬಾಯ್ ಫ್ರೆಂಡ್ ಜೊತೆ. ಒಂದ್ ನಿಮಿಷ ಕಣೆ, ಬಂದೆ. ಕೂಲಿಂಗ್ ಗ್ಲಾಸ್, ಪೇಪರ್, ಪರ್ಫ್ಯೂಮ್, ಕಾಜಲ್, ಶರ್ಟ್, ಪ್ಯಾಂಟ್, ಪೆನ್ಸಿಲ್, ಎಕ್ಸೆಟ್ರಾ ಎಕ್ಸೆಟ್ರಾ.
ಕದೀತಾ ಇರೋದು ಆ ಹಾಸ್ಟೆಲ್ ವಾರ್ಡನ್ ಪ್ರಕೃತಿ ಅನ್ಕೊಂಡ್ರ? ನೋ, ಐ ಆಮ್ ಹಾಸ್ಟೆಲ್ ಗರ್ಲ್ ಪ್ರಾರ್ಥನಾ. ನಾನು ಇಬ್ರು ಟ್ವಿನ್ಸ್. ಅಲಿಯಾಸನ ಬಡಿಯಾ, ಏನ್ರೇ ಹಂಗ್ ಕಣ್ಣು ಬಾಯಿ ಬಿಟ್ಕೊಂಡ್ ನೋಡ್ತಾ ಇದ್ರಾ? ಎಂತ ಮರೆ ನಿಮ್ಮ ಗೆಟಪ್ಪು, ಕೈಯಲ್ಲಿ ಬಾಟ್ಲಿ, ಕಣ್ಣ ಕೂಲಿಂಗ್ ಗ್ಲಾಸು, ಹೆಂಗಕ್ಕ ಇದೆಲ್ಲ? ನಮಗೆ ಹೆಂಗ್ ಬೇಕು ಹಂಗೆ. ಖುಷಿ ಕೃಷ್ಣ ಕೃಷ್ಣ, ಇದೆಲ್ಲ ತಪ್ಪಲ್ವಾ ಅಕ್ಕ? ಹೌದು ಮಾರೆ, ನಾವೆಲ್ಲ ಈ ತರ ಇದ್ರೆ ಬೈತೀರ ಮಾರೆ, ನೀವು ತರಿರ್ಬೋದಾ? ಇದು ತಪ್ಪಲ್ವಾ? ಏಯ್ ಚೈಲ್ಡ್ಗಳ, ತಪ್ಪು ಗಿಪ್ಪು ಅಂತ ಎಲ್ಲ ಮಾತಾಡ್ದೆ ತಪ್ಪಗೆ ಹೋದ್ರೆ ಸರಿ, ಔಟ್, ಗೆಟ್ ಔಟ್. ಓಯ್, ಔಟ್ ಅಂತ ಅಂದ್ರೆ ಒಳಗೋಗು ಅಂತ. ಇದು ನಿಜವಾಗ್ಲು ಪ್ರಕೃತಿ ಅಕ್ಕನ? ಹೆಸರು ಅಕ್ಕ, ನನ್ನ ಹೆಸರು ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ, ಇನ್ನೊಂದ್ಸರಿ ಹೇಳು. ವೀರ ವೆಂಕಟ ಸತ್ಯಶಿವ ಸುಂದರ ಕನ್ಯಾಕುಮಾರಿ ಅಂತ ಕೇಳಿದ್ದೆ, ತಪ್ಪಾಯ್ತು. ಪ್ರಾರ್ಥನಾ, ಎಲ್ಲಿದ್ಯಾ ಅಕ್ಕ? ಇವತ್ ನೆನ್ಪಾದ್ಲಾ ನಿನ್ಗೆ? ಡೈಲಿ ನೆನ್ಪಾಗ್ತೀಯಾ, ಆದ್ರೆ ಫೋನ್ ಮಾಡಲ್ಲ ಅಷ್ಟೇ. ಎಲ್ಲಿದ್ಯಾ ಹೇಳು. ನಾನು ಇಲ್ಲೆಲ್ಲ ಹೊರಗಡೆ ಬಂದಿದ್ದೀನಿ. ಹಾಸ್ಟೆಲ್ಗೆ ಹೋಗೋದು ಎಷ್ಟೊತ್ತಾಗತ್ತೆ? ಇನ್ನೂ ಲೇಟ್ ಆಗುತ್ತೆ. ಯಾಕೆ? ಓಕೆ ಬಾಯ್. ಹುಡುಗಿ ಲೂಸ ಪ್ರಕೃತಿ, ಇವತ್ ನಿನ್ನ ಹಾಸ್ಟೆಲ್ ಹುಡುಗಿರು ಅದೋ ಗತಿ. ಅಕ್ಕ ಏನಕ್ಕ ನಿನ್ ಗೆಟಪ್ಪು ಸಖತ್ ಹಾಟ್ ಆಗಿದ್ದೀರ. ನನ್ ಗೆಟಪ್ ಹಂಗಿರ್ಲಿ, ನಿಮ್ದೇನ್ ಗೆಟಪ್? ಏನಿಲ್ಲಕ್ಕ, ಹೊಟ್ಟೆ ಕರ್ಗಸೋಣ ಅಂತ, ಸ್ವಲ್ಪ ಸಣ್ಣ ಆಗೋಣ ಅಂತ ಏರೋಬಿಕ್ಸ್ ಮಾಡ್ತಿದೀವ ಅಷ್ಟೇ. ಸಬಾಷ್, ರಾತ್ರಿ ಎಲ್ಲ ಕಣ್ಪೂರ್ತಿ ಕುಡಿಯೋದು, ಬೆಳಗ್ಗೆ ಎದ್ದು ಹೊಟ್ಟೆ ಕರಗ್ಸಕ್ ಏರೋಬಿಕ್ಸ್ ಮಾಡೋದು, ಸೂಪರ್ ನೀವಿಬ್ರು. ನಾವು ಕುಡಿಯೋದು ನಿಮ್ಗೆ ಹೇಳಿದ್ದು ಹಸ್ತೇಕಿದ್ರ ಅಲ್ಯಾಸನ ಬಡಿಯ. ಅಲ್ಲ, ನಿಮ್ ರೂಮ್ ಒಳಗಡೆ ಬಂದ್ಬಿಟ್ಟು ಕಿಟಕಿ ಇಣಕ್ ನೋಡಿದ್ರೆ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡ್ ಹೊಡಿತೀರಾ ಅನ್ನೋದು ಕಾಣಿಸುತ್ತೆ. ಅಷ್ಟು ಗೊತ್ತಾಗಲ್ವಾ ನನಗೆ? ಡವ್ ಮಾಡಿದ್ ಸಾಕು. ಇವತ್ತು ಬೇರೆ ಸ್ಯಾಟರ್ಡೆ, ರಾತ್ರಿ ಬೇರೆ ಎಣ್ಣೆ ಹೊಡ್ಕೋಬೇಕು, ಮುಂದುವರಿಸಿ ಏರೋಬಿಕ್ಸ್ ಮಾಡಿ. ಪ್ರಕೃತಿ, ಈ ನಾಲ್ಕು ಬಾರ್ಸ್ ತಲೆ ಅನ್ಕೊಂಡ್ರೆ ಇನ್ನೊಂದು ಪೆಗ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಓಕೆ ಮಿರಾಕಲ್ ಬ್ರೋ. ಹೋಯ್, ಎಂತ ಮಾಡ್ತಿರೋದ? ಓದ್ತಿದ್ದೇವೆ ಅಕ್ಕ. ಇಲ್ಲಿ ಬುಕ್ಕಡು ಯಾವ ಬುಕ್ ಅಂತ ಇದೆಯಾ? ಸೈನ್ಸ್ ಅಕ್ಕ. ಕಡೆ ಕಾಫಿ ಕುಡ್ದ ಚಿನ್ನು, ಇಲ್ಲ ಟೀ ಕುಡ್ದೆ ರನ್ನು. ಮಂಗಳೂರು ಮಾಣಿಗೆ ಟೆಕ್ಸ್ಟಿಂಗ್ ಓದ್ತಾ ಇದೀನಿ ಅಂತ ಹೇಳಿ ಮೊಬೈಲ್ ಅಲ್ಲಿ ಚಾಟಿಂಗ್ ಮಾಡ್ತಾ ಇದ್ದೀರಾ? ಸಾರಿ ಅಕ್ಕ. ಇದಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀರಾ? ಎಂಗೇಜ್ ಅಲ್ಲಿ ಎಂಜಾಯ್ ಮಾಡ್ದೆ ಇನ್ ಯಾವಾಗ ಎಂಜಾಯ್ ಮಾಡ್ತೀರಾ? ಎಂಜಾಯ್ ಮಾಡಿ, ಆದ್ರೆ ಆ ಪ್ರಕೃತಿ ಗೊತ್ತಾಗದೆ ಇರೋ ತರ ಮಾಡಿ. ಓಕೆ, ಕ್ಯಾರಿ ಆನ್. ಬಕ್ಲಿ ಪ್ರಕೃತಿ ಕತೆ ಅನ್ಯ ಮುಗ್ಲು ಸ್ವಲ್ಪ ಲೂಸ. ಇವತ್ತು ಫಸ್ಟ್ ಪಿರಿಯಡ್ ತಾನೆ ಶುರು, ನಂಗೆ ಅವ್ರ ಎಂತ ಇಷ್ಟ ಗೊತ್ತುಂಟ? ಮೈ ಫೇವರೇಟ್. ಎಲ್ಲಿಗೆ ಆಗ್ತಾ ಇದ್ರಾ? ಮತ್ತೆ ಇಲ್ಲಿಗೆ ಮಾರೆ, ಕಾಲೇಜಿಗೆ. ಕಾಲೇಜಿಗ? ಈ ಗೆಟಪ್ ಅಲ್ಲಿ ಒಳ್ಳೆ 90s ಹೀರೋಯಿನ್ ಗಳ ತರ ತಲೆ ಬಾಚ್ಕೊಂಡು ಚೂಡಿದಾರ ಹಾಕೊಂಡು ಯಾವನಾದ್ರೂ ಕಾಲೇಜ್ಗೆ ಹೋಗ್ತಾನ? ಒಳ್ಳೆ ಮಾಡ್ರನ್ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಈಗಿನ ಕಾಲದಲ್ಲಿ ಕಾಲೇಜ್ಗೆ ಹೆಂಗ್ ಹೋಗ್ತಾರೆ? ಅಷ್ಟಕ್ಕೂ ಇವತ್ತು ಸ್ಯಾಟರ್ಡೆ, ಸ್ಯಾಟರ್ಡೆ ಯಾವನಾದ್ರೂ ಕಾಲೇಜ್ಗೆ ಹೋಗ್ತಾನ? ಮತ್ತೆ ಎಲ್ಲಿ ಹೋಗ್ಬೇಕಕ್ಕ? ನೀವೆಲ್ಲರೂ ಮಾಡ್ರನ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟು ಬನ್ನಿ, ನಿಮ್ಮನ್ನ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಏನು ಮಾಡ್ರನ್ ಡ್ರೆಸ್? ಇಲ್ಲಪ್ಪ, ನಾನು ಮಾಡ್ರನ್ ಡ್ರೆಸ್ ಹಾಕಲ್ಲ, ನಾನು ಎಲ್ಲೂ ಬರಲ್ಲ. ಇವಳು ಯಾರೇ? ಇವಳು ಕರ್ಬೇವಿನ ಸೊಪ್ಪಿನ ಗಿಡಕ್ಕೆ ಟೈಫಾಯ್ಡ್ ಬಂದಂಗೋಳೆ. ಮೊದ್ಲು ಇವಳಿಗೆ ಮಾಡ್ರನ್ ಡ್ರೆಸ್ ಹಾಕಿಸ್ಬೇಕು. ನೋಡಿ, ನೀವೆಲ್ಲ ಇವಳ ಮಾಡ್ರನ್ ಡ್ರೆಸ್ ಹಾಕೊಂಡು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ರೆ ನಿಮ್ಮನ್ನ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಅಕ್ಕ, ಅಯ್ಯೋ ಹೊಟ್ಟೆ ನೋಯ್ತಾ, ಅಕ್ಕ ನಾನು ಬರಲ್ಲ. ನಿಂಗೇನಾಯ್ತೆ ಡಮರ? ಅವಳು ಬೇಡ, ಇವಳನ್ನ ಮಾತ್ರ ಮಾಡ್ರನ್ ಡ್ರೆಸ್ ಹಾಕೊಂಡೇ ಕರ್ಕೊಂಡು ಬರ್ಬೇಕು.
ಎಲ್ಲ ಆರ್ಡರ್ ಮಾಡ್ರೆ ನನ್ಗೊಂದು ಆಪಲ್ ಜ್ಯೂಸ್, ಚಿಲ್ಲಿ ಕೋಮಾ, ಡ್ರಾಗನ್ ಫ್ರೂಟ್, ನಂಗೊಂದು ಕಿತ್ಲೆ ರಸ ಅಕ್ಕ, ಹಾಟ್ ಚಾಕ್ಲೇಟ್. ಹತ್ತರಿಕಿದ್ರ ಅಲಿಯಾಸನ ಬಡಿಯಾ ಲೇ, ಪಬ್ಬಗ್ ಬಂದ್ಬಿಟ್ಟೊಳೆ ಗಬ್ ಗಬ್ ಆಗಿ ಜ್ಯೂಸ್ ಆರ್ಡರ್ ಮಾಡ್ತಾ ಇದ್ದೀರಲ್ರೇ, ನಿಮ್ಗೆಲ್ಲ ಬೇರೆ ಏನು ಕುಡಿಯೋ ಅಭ್ಯಾಸ ಇಲ್ವಾ? ಅಭ್ಯಾಸ ಉಂಟಕ್ಕ, ಆದ್ರೆ ತೀರ್ಥ ಸೇವನೆಗೆ ಪರ್ಮಿಷನ್ ಉಂಟಾ? ಅಯ್ಯೋ ಏ ಚೋಟಾ ಭೀಮೋ, ಇರೋದೊಂದ್ ಜೀವನ, ಚಾನ್ಸ್ ಸಿಕ್ಕಿದಾಗ ಏನೇನ್ ಮಜಾ ಮಾಡ್ಬೇಕು ಎಲ್ಲ ಮಾಡ್ಬಿಡ್ಬೇಕು. ತೀರ್ಥನ ನಮ್ಮ ಲೂಟ್ ಹಾಕ ಯಾವಿಡು ಮೊಂಡಿಮೆ. ತೀರ್ಥ ಅಂದ್ರೆ ಎಣ್ಣೆ ಕಣಿ ಗುಂಡು. ಅಯ್ಯೋ ಕೃಷ್ಣ ಕೃಷ್ಣ, ನಮ್ಮಪ್ಪ ಅಡ್ಗೆಗೆ ಎಣ್ಣೆ ಹಾಕಿದ್ರೆ ಬೈತಾರೆ, ಇನ್ನು ಬಾಡಿಗೆ ಹಾಕಿದ್ರೆ ಭಯ ಅಲ್ವಾ? ಅಲಿಯಾಸನ್ ಬಡಿಯ, ಇದನ್ ಯಾಕೆ ನಾವು ಕರ್ಕೊಂಡ್ ಬಂದ್ರಿ ಲೇ? ಏ ಬಾಡಿಗೆ ಎಣ್ಣೆ ಹಾಕೊಂಡ್ರೆ ಚೆನ್ನಾಗ್ ಜೀರ್ಣ ಆಗುತ್ತೆ, ಹಾಕೋ ಏನಾಗಲ್ಲ, ಯಾವ್ದು ಬೇಕಾದ್ರೂ ಮಾಡೆ. ಯಾವ್ದ್ಯಾವ್ದು ಎಂತಕ್ಕೆ ಅಕ್ಕ, ನಮ್ಮ ಓಲ್ಡ್ ಫ್ರೆಂಡ್ ಹುಡುಗರ ಫೇವ್ರೆಟ್ ಓಲ್ಡ್ ಮಂಗ್ ಉಂಟಲ್ಲ, ಓಲ್ಡ್ ಮಂಗ್ ಹೋಗಿಲ್ಲ ಎಲ್ರಿಗೂ. ಓಕೆ 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 ಓಕೆ. ಹಲೋ ಮೇಡಮ್, ನಮಸ್ತೆ. ನಾನು ಕಾಲೇಜಿಂದ ಪ್ರಿನ್ಸಿಪಲ್ ಮಾತಾಡೋದು. ನಿಮ್ ಹಾಸ್ಟೆಲ್ ಇಂದ ಇವತ್ತು 7 ಜನ ಹುಡುಗರು ಕಾಲೇಜಿಗೆ ಬಂದಿಲ್ಲ, ಏನು ಸ್ವಲ್ಪ ವಿಚಾರಿಸಿ ಹೇಳ್ತೀರಾ? ಸರಿ ಸರ್, ವಿಚಾರಿಸ್ತೀನಿ. ಎಲ್ಲೋಗಿರ್ಬೋದು ಇವರೆಲ್ಲ ನೋಡೋಣ. ಒಳ್ಳೆ ಮಕ್ಳು ಹಾಲು ಕುಡ್ದಂಗೆ ಕುಡಿತಾ ಇದ್ದೀರಾ, ಎಣ್ಣೆ ಕುಡಿಯೋದು ಹಂಗಲ್ಲ ಕಂಡ್ರೆ ಹಿಂದೆ ಬಾಟಮ್ ಸಿಕ್ ಕತ್ ಬಿಡ್ಬೇಕು. ಸರಿ, ಆ ಚೋಟಾ ಭೀಮ್ ಗ್ಯಾಂಗ್ ಎಲ್ಲ ಎಲ್ಲೋದ್ರು? ಅಕ್ಕ ನೀನೇ ಬೆಳ್ಬೆಳ್ಗೆನೆ ಆಚೆ ಕರ್ಕೊಂಡೋದಲ್ಲಕ್ಕ ಹೊಸ ಪ್ರಪಂಚ ತೋರಿಸ್ತೀನಿ ಅಂತ. ಏ ಲೂಸ್ ಲೂಸ್ ತರ ಹೇಳಿದ್ರೆ ಮಕ್ಕ ಕೊಡದ್ ಬಿಡ್ತೀನಿ, ನಾನ್ ಬರ್ತಾ ಇರೋದೆ ಇವಾಗ. ಕರೆಕ್ಟ್ ಆಗಿ ಹೇಳು, ಎಲ್ಲೋದ್ರು ಅವರೆಲ್ಲ? ಇಲ್ಲ ಅಕ್ಕ, ಅವಾಗ್ಲೇ ನೀನ್ ಪ್ಯಾಂಟು ಶರ್ಟ್ ಹಾಕಿದ್ದೆ, ನೀನೇ ಇವತ್ತು ಶನಿವಾರ ಕಾಲೇಜ್ಗೆ ಹೋಗ್ಬಾರ್ದು ಅಂತ ಆಚೆ ಕರ್ಕೊಂಡೋದೆ. ಏನೋ ನಾನು ಪ್ಯಾಂಟು ಶರ್ಟ್ ಹಾಕಿದ್ನ? ಸರಿ ನೀನು ಹೊರಗಡೆ ಇರು. ಸೂಪರ್ ಆಗಿರೋ ಸಾಂಗ್ ಕನ್ನಡ ಸಾಂಗ್. Good boy. Huh? Girls, time... No. Time's just here to... First, let's go. Hey, what's going on? You're not going to talk to me. You're not going to talk to me. Yes, yes, yes. Hello. ಸಾಕು.
ಬಚ್ಚುತ್ತುಂಟು ಮಾರೆ. ನಂಗೆ ಬೇಡತ್ತಿ ಸೀರೆ ಉಡ್ಸೋ ಕೆಲ್ಸ. ಎಂತಕ್ಕಾದ್ರೂ ಒಪ್ಪಿಕೊಂಡ, ನಂದೇ ಹುಟ್ಟಾಗ್ಲಿಲ್ಲ ಕರ್ಮ. ಅಪ್ಪ ಸರಿ ಉಂಟಾ? ಸರಿನೇ ಆಗ್ತಾ ಇಲ್ಲ, ಇಲ್ಲಿ ಟೈಟ್ ಆಗ್ತಾ ಇದೆ. ನಂಗೆ ಮತ್ತೆ ಬಿಚ್ಚು ಬೇರೆದಾಗ. ಎಂತ ಮತ್ತೆ ಉಡ್ಸುದ? ಇನ್ನೊಂದ್ಸಲ ಬಿಚ್ಚಿದ್ರೆ ಬಟ್ಟೆ ಬಿಚ್ಚಿಸಿ ಹೊರಗಡೆ ಕಳಿಸ್ತೇನೆ ನಿನ್ನ. ಎಂತದ ನಿನ್ನದು? ಏ ಚೋಟ ಭೀಮ್, ಈ ಸೀರೆ ಒಂಚೂರು ಪಿನ್ ಹಾಕೊಡೆ. ಇಲ್ಲ ಇಲ್ಲ, ರೆಡಿ ಮಾಡುದು ಕಾಣುದಿಲ್ವಾ ನಿಂಗೆ? ಒಬ್ಬಳು ಮಾಡ್ಬೇಕಿಲ್ಲಿ, ಹೋಗ ಸುಮ್ಮನೆ. ಏ ಚೋಟ ಭೀಮ್, ನಾ ಹೇರ್ ಕಟ್ಲಿ ಅಂತ ಹಿಂಗೆ ಬಿಡ್ಲಿ? ನೀ ಸುಮ್ಮನೆ ಕೂತ್ಕೋ, ಇಲ್ಲ ನಿನ್ನ ಮಂಡನ ಬೋರ್ ಮಾಡ್ಲೆ ಮಾಡಿ. ಯಾಕೆ ಹಿಂಗ್ ಎಗರಾಡ್ತಾ ಇದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಎಲ್ಲಾರು ಒಳ್ಳೆ ಜಾತ್ರೆ ಜಯಮಂತರ ರೆಡಿ ಆಗ್ತಿದ್ದೀರಾ? ಇವತ್ತು ಕಾಲೇಜ್ ಅಲ್ಲಿ ಎತ್ನಿಕ್ ಡೇ ಅಲ್ವಾ, ಅದಕ್ಕೆ. ಹೌದು ಎತ್ನಿಕ್ ಡೇ, ಅದಕ್ಕೆ ಅದಕ್ಕೆ ನಾವ್ ಹಿಂಗ್ ಚಂದ ರೆಡಿ ಆಗತ್ತೀವಿ. ನೀನು ರೆಡಿ ಆಗಿ ಹೋಗು. ಚಂದ ಕಾಣಕತ್ತಿ ಅಯ್ಯವ್ವ, ಬಹಳ ಚಂದ ಐತೆ. ಅಲ್ಲ ಕಣ್ರೆ, ಎತ್ನಿಕ್ ಡೇಗೂ ಹಿಂಗೆ ರೆಡಿ ಆಗ್ತೀರಾ? ಸರಸ್ವತಿ ಪೂಜೆ, ಗಣೇಶ ಹಬ್ಬ, ಗೌರಿ ಹಬ್ಬ, ಎಲ್ಲದಕ್ಕೂ ಇದೇ ಸೀರೆ ಇದೇ ಲಂಗ ದೌಡಿನೇ ಹಾಕೊಂತೀರಾ? ಏನಾದ್ರೂ ಯುನೀಕ್ ಆಗಿ ಹಾಕೋಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಅಲ್ಲ ಮಾರ್ರೆ, ಕರೆಕ್ಟ್. ಯಾರು ಈ ಸೀರೆ ಎಲ್ಲ ಉಡುದು? ಎಂತಾದ್ರು ಐಡಿಯಾ ಉಂಟಾ ಹೇಳ? ನನ್ನ ಹತ್ರ ಒಂದು ಎಕ್ಸ್ಟ್ರಾಡಿನರಿ ಐಡಿಯಾ ಇದೆ. ಬರೆ. ಹೌದಾ? ನೀವು ಬರೆ. ಇಲ್ಲಪ್ಪ ನಾನ್ ಬರಲ್ಲ. ಸರಿ ಇದನ್ನ ಹಾಕೊಂಡಿರಿ. ಅಯ್ಯೋ, ಈ ಪ್ರಾರ್ಥನೆ ಜೊತೆ ಸೇರಿ ಇವ್ರು ಏನೋ ಹಾಕ್ತಾರೆ. ನೋಡ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ಈ ವಿಡಿಯೋ ಪಕ್ಕಾ ವೈರಲ್ ಆಗುತ್ತೆ. ಯಾವ ವಿಡಿಯೋ ಯಾರ್ ವೈರಲ್ ಆಗೋದು? ಏನಿವತ್ತು ಯಾವ ದೇವರು ಯಾವ ಕಡೆಯಿಂದ ಹೊರ ಕೊಟ್ಟ? ಇಬ್ರು ಹಿಂಗ್ ರೆಡಿ ಆಗ್ಬಿಟ್ಟಿದ್ದೀರಾ? ಇದು ಇವತ್ತು ಎತ್ನಿಕ್ ಡೇ ಅಲ್ಲ ಅಕ್ಕ, ಅದಕ್ಕೆ ಈಗ ಸ್ಯಾರಿ ಹಾಕೊಂಡಿದೀನಿ. ಎತ್ನಿಕ್ ಡೇ ಅಂತ ಅಂದ್ರೆ ಸಂಪ್ರದಾಯವಾಗಿ ಬಟ್ಟೆ ಹಾಕೊಳ್ಳೋದು, ಹಿಂಗೆ ಸೊಂಟ ಕಾಣಿಸಂಗ್ ಬಟ್ಟೆ ಹಾಕೊಳ್ಳೋದಲ್ಲ. ಮುಚ್ಕೊಂಡೆ ಸೊಂಟನ ಬೇರೆ ಮುಖಗಳೆಲ್ಲ ಎಲ್ಲಿ? ಇಷ್ಟು ದಿನ ಇವ್ರಿಗೆಲ್ಲ ಬಾಲ ಒಂದಿರ್ಲಿಲ್ಲ. ಈ ಪ್ರಾರ್ಥನಾ ಒಬ್ಳು ಬಂದ್ಬಿಟ್ಟು ಕೋತಿಗಳಿಗೆ ಎಂಡ ಕುಡಿಸ್ದಂಗ ಆಗ್ಬಿಟ್ಟಿದೆ. ಇರ್ಲಿ, ಎಷ್ಟು ದಿನ ನಡೆಸ್ತಾಳೆ? ಹೌದು, ಇವತ್ತು ಎತ್ನಿಗ್ದೆ, ಕಾಲೇಜಲ್ಲಿ ಕ್ಲಾಸಸ್ ತಗೊಳಲ್ಲ, ನಮ್ಗೆಲ್ಲ ಫ್ರೀ ಆರ್ಸು. ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಂತಲ್ಲ, ಚಂದ ಡ್ರೆಸ್ ಮಾಡಿದೆನಲ್ಲ, ಒಂದು 10 ರೀಲ್, 20 ಫೋಟೋ. ಸರಿಗೆ, ಯಾವಾಗ ನೋಡಿದ್ರು ರೀಲ್ಸು ರೀಲ್ಸು. ನಿಂದು? ನಂದಂತ ಸಲ್ಲ. ಎಂತ ಸಹ ಮಾಡ್ಬೇಡ, ಹೋಗಿ ನಿದ್ದೆ ಮಾಡು. ನೀನು? ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ, ಸೀರೆ ಉಟ್ಟಿದ್ದೀನಿ.
ಹುಟ್ಟರು ದೇವಸ್ಥಾನ, ಇವಳು ಹುಟ್ಟಿದ್ರು ದೇವಸ್ಥಾನ, ಸತ್ರು ದೇವಸ್ಥಾನ, ದೇವ್ರೇ ನಿನ್ನ ಬಿಟ್ರು, ನೀನ್ ದೇವ್ರನ್ ಬಿಡಲ್ಲ ಅಂತ ಅನ್ಸುತ್ತೆ. ನಿಂದೇನೆ ನಾನ್ ಮಾತ್ರ ಹುಡುಗ ನಡಕ್ ಹೋಗ್ತೀನಪ್ಪ. ಕ್ಲಾಸ್ ಅಟೆಂಡ್ ಮಾಡಮ್ಮ. ಪ್ರಕೃತಿ ಹೇಳ್ತೀನಿ, ಪ್ರಾರ್ಥನಾ ಪ್ರಾರ್ಥನಾ ಬಹಳ ಕಣೆ ನಮ್ಮ, ಹೆಂಗಾದ್ರೂ ಮ್ಯಾನೇಜ್ ಮಾಡಿ ಈ ಡ್ರೆಸ್ನ ನಮ್ಮ ಹುಡ್ಗಂಗ್ ತೋರ್ಸಕ್ ಹೋಗ್ತೀನಿ ಕಣೆ. ಅವ್ನು ತುಂಬಾ ಖುಷಿ ಪಡ್ತಾನೆ ನೋಡಿದ್ರೆ. ಹಾಕಿ ಹೋದ್ರಲ್ಲ, ಎಂತ ಮಾಡುವ, ನಾಲ್ಕು ಜನ ಆದ್ರೂ ಇದೀವಿ. ಈ ಡ್ರೆಸ್ ಅಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ, ದಿನ ನಿಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ವಾರ್ಡನ್ ಬರ್ತಾರೆ ಅವರಲ್ಲ. ಇವಳು ರೂಪ ಅಲ್ವಾ, ಏನ್ ಮಾಡ್ತಿದ್ದಾಳೆ ನೋಡ್ಬೇಕಾ. ಹುಡುಗನ ಜೊತೆ ಬರ ನಿಂತವಳೆ. ನಿನ್ನ ಬಿಟ್ಟು ಹೋಗಕ್ ಮನ್ಸೇ ಆಗ್ತಿಲ್ಲ ಕಣೆ. ನನಗೂ ಬೇ ಕಾಲೇಜ್ ಹೋಗಿಲ್ವಾ ನೋಡಲ್ಲ. ಕಾಲೇಜ್ ಬಸ್ ಅಲ್ಲಿ ಬರ್ದೆ ರಾಪಿಡೋದಲ್ಲಿ ಯಾಕೆ ಬಂದೆ ಅಕ್ಕ? ಅದೇನಾಯ್ತು ಅಂದ್ರೆ ಅವಳಿಗೆ ಕಾಲೇಜ್ ಬಸ್ ಮಿಸ್ ಆಯ್ತು, ಅದಕ್ಕೆ ನಾವೇ ರಾಪಿಡೋ ಬುಕ್ ಮಾಡಿ ಕಳ್ಸಿದ್ವಿ. ಅದೇನ್ರಿ ಹೌದೌದು ಇಕ್ಕೊಳ, ನಿಮ್ಗೆ ಹಿಂದೆ ಬಾ ಅಂತ ಹೇಳಿದಲ್ಲ, ಮುಂದೆಂತಕ್ಕೆ ಬಂದದ ಸಾವು. ಏನಿಗೆ ಯಾಕೆ ಬೈತಾ ಇದೆಯಾ? ಅದು ಎಂತ ಇಲ್ಲ ಅಕ್ಕ, ಅವ್ರಿಗೆ ರೂಟ್ ಗೊತ್ತಿಲ್ಲಲ್ಲ, ಅದಕ್ಕೆ ನಮ್ಮ ಬಸ್ ಹಿಂದೆ ಫಾಲೋ ಮಾಡಿಕೊಂಡು ಬಾ ಅಂತ ಹೇಳಿದ್ದು. ಮತ್ತೆ ಹುಡುಗಿ ಅಲ್ವಾ ಅಕ್ಕ, ನಾವು ಸ್ವಲ್ಪ ಜಾಗ್ರತೆಯಲ್ಲಿ ಇರ್ಬೇಕು, ಇವಾಗ ಹುಡುಗರನ್ನೆಲ್ಲ ನಂಬಲಿಕ್ಕೆ ಆಗುದಿಲ್ಲ, ತುಂಬಾ ಜೋರಿದ್ದಾರೆ. ಪರವಾಗಿಲ್ಲ ಕಣೆ, ಹುಡುಗಿರ್ ಬಗ್ಗೆ ಒಳ್ಳೆ ಕಾಳಜಿನೇ ವಹಿಸ್ತಾ ಇದೆಯಾ, ಖುಷಿ ಆಯ್ತು. ಅದೇ ನಮ್ ಹುಡುಗಿರಲ್ಲ ಅಕ್ಕ, ಹಾಗೆ ಸರಿ ರೂಮ್ ಹೊರಡಿ ಹೊರಡು. ನೀನು ಅಲ್ಲೇ ಮುಖ ನೋಡ್ತೀಯ ಹೊರಡು. ದುಡ್ಡು ಕೊಟ್ಟು ಬಾರ ದುಡ್ಡು. ಗೊತ್ತುಂಟಲ್ಲ ನಮ್ಮ ಅಕ್ಕ ಜಾಗ್ರತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅವನ್ ಜಾಗ್ರತೆಯಲ್ಲಿ ಕರ್ಕೊಂಡು ಹೋಗ್ತಾನೆ, ನೀವ್ ಜಾಗ್ರತೆ. ಈ ಹುಡುಗಿರ್ನ ಲವ್ ಮಾಡಿದ್ರೆ ಡ್ರೈವರ್ ಆಗ್ತೀಯ ಮಚ್ಚ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾನೆ ಇದ್ರು. ರ್ಯಾಪಿಡೋ ರೇಂಜ್ಗೆ ಮಕ್ಕರ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಹಾಂ ಮೇಡಮ್. ಒಳ್ಳೆ ಹಂದಿ ನಾಯಿಗಳ ತರ ಕಿತ್ತಾಡ್ತಾ ಇದ್ದೀರಲ್ಲ ನೀವೆಲ್ಲ, ನಿಜವಾಗ್ಲೂ ಮನುಷ್ಯರೇನಾ ಇಲ್ಲ ನಾಯಿಗಳೇನಾ?
ಗಂಟೆಗೆ ಬಂದ್ ನಿಂತ್ಕೊಂಡಿವಿ, ಈಗ ಬಂದು ಹೋಗ್ತೀನಿ ಅಂತ ಹೇಳಿದ್ರೆ ಹಂಗಕ್ಕ ಬಿಡುದು? ನೀವೇ ಹೇಳ್ರಕ್ಕ. ಸ್ವಲ್ಪ ಸುಮ್ಮನೆ ಇರ್ರೆ, ಒಂದ್ 5 ನಿಮಿಷ ಯಾರು ಸ್ನಾನಕ್ಕೆ ಹೋಗ್ಬೇಡಿ, ರೆಸ್ಟ್ ಮಾಡ್ತಾ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಪೊಲೀಟಾವಲ್ ಎಂತ ಮಾರ್ರೆ ಜಗಳ ಮಾಡ್ತೀರಾ? ಇದಕ್ಕೆ ಹೇಳುದು ಜಗಳ ಮಾಡ್ಲಿಕ್ಕೆ ಬಾರದು ಅಂತ. ಇದ್ರಿಂದಾನೆ ಇಬ್ಬರ ಜಗಳ ಮೂರು ನನಗೆ ಲಾಭ ಅಂತ ಹೇಳುದು. ಇವಾಗೆಲ್ಲ ನೈಲ ನಿಂತ್ಕೊಳ್ಳಿ. ಎಂತ ಗೊತ್ತುಂಟ, ನೀವು ಹಾಸ್ಟೆಲ್ಗೆ ಕಾಲಿಟ್ಟಾಗಿದೆ, ಕಾಲಿಟ್ಟ ಮೇಲೆ ಒಂದು ರೂಲ್ಸ್ ಉಂಟು, ಐದು ಬಸ್ಗೆ ಹೊಡಿಬೇಕು. ಹೊಡಿರಿ ಮಾರ್ರೆ ಬಸ್ಕಿರಿ ಹಾಸ್ಟೆಲ್
ಕಾರಿಡಾರ್ ಅನ್ನ ಚಂದ ಗುಡಿಸ್ಬೇಕು. ಕಾರಿಡಾರ್ ರೀ? ಹಾ ರೀ. ಇಲ್ಲಿ ಕಸ ಹುಡಿಬೇಕ್ರಿ? ಯಾಕ್ರಿ? ಅದು ಯಾಕೆ ಅಂತ ಹೇಳಿದ್ರೆ, ಈ ಕಾರಿಡಾರ್ ನ ಎಷ್ಟು ಚಂದ ಗುಡಿಸ್ತೀರಾ, ಕ್ಲೀನ್ ಮಾಡ್ತೀರಾ ಅಂತ ಗೊತ್ತಾದ್ರೆ ನೀವು ರೂಮ್ ಅನ್ನು ಕೂಡ ಅಷ್ಟು ಚಂದ ಇರ್ತೀರಾ ಅಂತ ನಮ್ಮ ಅಕ್ಕನ ನಂಬಿಕೆ. ಗೊತ್ತಾಯ್ತಾ? ನಾವು ಕಾರಿಡಾರ್ ನ ಸ್ವಚ್ಛವಾಗಿ ಇಟ್ಕೋಬೇಕು, ಅದರ ಆಧಾರದ ಮೇಲೆ ರೂಮ್ ಹೆಂಗ್ ಇಟ್ಕೊಂತೀಯ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕಸ ಗುಡಿಸೋ ಅಂದ್ರ ಹಾಸ್ಟೆಲ್ ಆಗಿರ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕ್ರಿ? ಹಾಸ್ಟೆಲ್ ಅಲ್ಲಿ ಇರ್ಬೇಕು ಅಂದ್ರೆ ಇದೆಲ್ಲ ಮಾಡಬಾರ್ದು. ಆದ್ರೆ ನೀನ್ ಇರೋದು ಹಾಸ್ಟೆಲ್ ಅಲ್ಲಲ್ಲ, ಇದು ಪರದಾಡೋ ಪ್ರಕೃತಿ ಇರೋ ದೇವಸ್ಥಾನ. ದೇವಸ್ಥಾನದಲ್ಲಿ ಇರ್ಬೇಕು ಅಂತಂದ್ರೆ ದೇವ್ರಿಗೊಂದ್ ಕೈ ಉದ್ದು ಕಸ ಹೊಡಿಬೇಕು. ಕಸ ಹೊಡಿಯಕ್ ಶುರು ಮಾಡು. ಕಸ ಎಲ್ಲ ಗುಡ್ಸ ಅದ್ರಲ್ಲ ಕರಿ, ನೀನ್ ಚೆನ್ನಾಗ್ ಗುಡ್ಸಿದ್ಯಾ ಅಂತ ಗೊತ್ತಾದ್ರೆ ನಿನಗ್ ರೂಮ್ ಕೊಡ್ತೀನಿ. ಬರ್ಲಾ? ನನ್ನ ಅಷ್ಟು ಕೆಲ್ಸ ಇದೆ. ಹಾ ಆಯ್ತಕ್ಕ, ಟೋಟಲ್ ಗ್ಯಾಂಗ್ಸ್ ಬನ್ನಿ. ಎಂತ ಮಾಡುದ ಬಾರ. ಓ, ಉತ್ತರ ಕರ್ನಾಟಕ ಸೆಂಟಿಮೆಂಟ್? ಎಂತ ಬೇಡ, ಬಾ ಮಂಗಳೂರು ಮೀನ್ ಕೊಡಿಸ್ತೇನೆ ನಿಂಗೆ. ಯಾರಮ್ಮ ನೀನು? ಇಲ್ಲೇನ ಕಸ ಗುಡಿಸ್ತಾ ಇದೀಯಾ? ಅಕ್ಕಾರಿ, ನೀವ ಹೇಳಿರಲ್ರಿ ಈ ಹಾಸ್ಟೆಲ್ ಜಾಯಿನ್ ಆಗ್ಬೇಕಂದ್ರ ಕಸ ಹೊಡಿಬೇಕಂತ. ನಾನಾ? ಹೌದ್ರಿ ಅಕ್ಕ, ನೀವ ಹೇಳಿರಿ. ಅಲ್ಲಮ್ಮ, ನಾನು ನಿನ್ನ ನೋಡ್ತಾ ಇರೋದೇ ಇದೆ ಫಸ್ಟ್ ಟೈಮು. ನಾನ್ ಯಾವಾಗ ಹೇಳಿದೆ? ಅಯ್ಯೋ ಅಕ್ಕಾರಿ, ನಾನ್ರಿ ಭೂಮಿ. ಶಾಂತಮ್ಮ ಕಳ್ಸಾರ ಅಂತ ಹೇಳಿನಲ್ರಿ. ಓ, ಶಾಂತಮ್ಮ ಕಳ್ಸಿದ ಭೂಮಿ ನೀನೇನಾ? ಅಯ್ಯೋ, ನೀನ್ ಯಾಕಮ್ಮ ಕಸ ಎಲ್ಲ ಹೊಡಿತಾ ಇದೀಯಾ? ಅಕ್ಕಾರಿ, ನೀವ ಹೇಳಿದ್ರಲ್ರಿ ಈ ಹಾಸ್ಟೆಲ್ಗೆ ಜಾಯಿನ್ ಆಗ್ಬೇಕಂದ್ರ ಕಸ ಹೊಡಿಬೇಕು, ಬಸ್ಕಿ ಹೊಡಿಬೇಕಂತ. ಓಹೋ, ಇದೆಲ್ಲ ಪ್ರಾರ್ಥನಾ ಕೆಲ್ಸ ಅನ್ಸುತ್ತೆ. ಸಾರಿ ನಮ್ಮ, ಅದು ಇಲ್ಲಿ ಪ್ರಾರ್ಥನಾ ಅಂತ ಇದ್ದಾಳೆ, ಅವಳು ನನ್ನ ತಂಗಿ, ನೋಡೋದಕ್ಕೆ ನನ್ನ ಥರನೇ ಇದ್ದಾಳೆ. ಅವಳು ಅವಳ ಫ್ರೆಂಡ್ಸು ಸೇರಿಕೊಂಡು ನಿನ್ನನ್ನು ರ್ಯಾಗ್ ಮಾಡಿದಾರಷ್ಟೇ. ನೀನೇನು ಬೇಜಾರು ಮಾಡ್ಕೊಬೇಡ, ಬಾ ನಾನು ನಿನಗೆ ಅಡ್ಮಿಷನ್ ಮಾಡ್ಕೊಡ್ತೀನಿ. ನನ್ನ ಹೆಸರು ಭೂಮಿ ಅಂತಾರಿ, ನಿಮ್ಮ ಹೆಸರು ರೀ? ನನ್ನ ಹೆಸರು ವೀರ ವೆಂಕಟ ಸತ್ಯ ಶಿವಸುಂದರಿ ಕನ್ಯಾಕುಮಾರಿ ಅಂತ, ಪ್ರೀತಿಯಿಂದ ಎಲ್ಲರೂ ಕನ್ಯಾಕುಮಾರಿ ಅಂತ ಕರೀತಾರೆ. ಭಾಳ ಚಲೋ ಅದೀರಿ ನೋಡಕ್ಕ, ಹಂಗ ನಿಮ್ ಡ್ರೆಸ್ಸು ಚಂದ ಐತಿ. ಭೂಮಿ ಅವರು ಎಂತ ನಮ್ಮ ರೂಮಿಗೆ ಬಂದು ಬಿಟ್ಟಿದ್ದೀರಾ? ಪ್ರಕೃತಿ ಅಕ್ಕ ಇದೇ ರೂಮಿಗೆ ಕೊಟ್ಟಾರೆ. ಓ, ನಮ್ಮ ಪ್ರಕೃತಿ ಅಕ್ಕ ಕಳಿಸಿದ್ದ? ಹಂಗ ನಿಮ್ ಮಾಡೋ ತರಲೆಗಳ ಬಗ್ಗೆನು ಹೇಳಾರೆ. ಹೌದಾ? ಮತ್ತೆ ನಮ್ಮ ರೂಮಲ್ಲಿ ಎಂತೆಂತ ಆಗ್ತದೆ ಅದನ್ನ ಹೋಗಿ ಪ್ರಕೃತಿ ಹತ್ರ ಹೇಳಿಕ್ಕಿಲ್ಲ. ಮತ್ತೆ ಹೇಳಂಗಿಲ್ಲ. ಹೇಳಿದ್ದು ಗೊತ್ತಾದ್ರೆ ಉಂಟಲ್ಲ. ಹೇಳಂಗಿಲ್ಲ ಅಂತ ಹೇಳಿನಲ್ರಿ ಅಕ್ಕ. ಅರ್ಬಿ ಅಂತೆಲ್ಲ ಇಷ್ಟ ಆಗಿಲ್ರಿ, ಹಂಗು ಡಾನ್ಸ್ ಬರಂಗಿಲ್ರಿ. ನಮ್ಗು ಈ ನೌಟಂಗಿ ಆಟ ಎಲ್ಲ ಚಲೋ ಅನ್ಸಂಗಿಲ್ಲ ನಡೋ. ಈ ಡೌಗಳೆಲ್ಲ ನಡೆಯಲ್ಲ, ಡಾನ್ಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ, ಬರಕಿಲ್ಲ ಅಂತ ಅನ್ನೋದನ್ನ ಹೇಳ್ಕೊಡಕ್ಕೆ ಅಂತಾನೆ ನಮ್ಮ ಹಾಸ್ಟೆಲ್ ಇರೋದು. ಇದೊಂಥರ ಲಲಿತ ಕಲಾ ಸಂಘ ಇದ್ದಂಗೆ, ಡ್ಯಾಡಿಗ್ ಬೈಯೋದ್ರಿಂದ ಹಿಡಿದು ಬೀಡಿ ಒಡಿಯೋವರೆಗೂ ಎಲ್ಲಾನು ಕಲಿಸ್ಕೊಡ್ತೀವಿ. ಈಗ ನಿಂಗೆ ಡಾನ್ಸ್ ಕಲಿಸ್ಕೊಡ್ತೀವಿ. ಬರತ್ತೆ ಮಾಡೆ ಕಾಲ ಕಡೆ ಈ ಕಡೆ ಹಾಕಿದ್ರೆ ಅದೇ ಡಾನ್ಸ್ ಮಾಡು ಮಾಡು ಮಾಡು.
ಬೇಕಾರಿ ಅಕ್ಕಾರಿ ಡಾನ್ಸ್ ಎಲ್ಲ ಮಾಡಕ್ ಬರಲ್ಲ ಅಂದ್ರೆ ಎಲ್ಲ ಬರ್ತೈತಂತ ಎಲ್ರ ಮುಂದೆ ಎಲ್ಲ ಮಾಡೋ ಕೆಟಗರಿ ನಂದಲ್ರಿ ಅಕ್ಕ. ಪ್ರತಿಭೆ ಅನ್ನೋದು ಹೆಂಗಂದ್ರ ಅದಕ್ಕೆ ಆದಂತಹ ಸ್ಥಾನಮಾನ ಐತಿ. ಹೆಂಗಂದ್ರ ಈ ಮಣ್ಣಾಗ ಚಿನ್ನಿರ್ತೈತ್ಲ ಹೌದ್ಲ, ಅಲ್ಲಿದ್ರೆ ಅದಕ್ಕೆ ಏನು ಬೆಲೆ ಇಲ್ಲ. ಅದನ್ನ ತೊಳೆದು ಅಂಗಡಿಗೆ ತಗೊಂಡೋಗಿ ಇಟ್ಟಾಗ ಅದ್ರ ಬೆಲೆನೇ ಬೇರೆ. ಸಾಧನೆ ಬಿಟ್ಟು ಶೋಕಿ ಹಿಂದೆ ಬಿದ್ದಿರಲ್ಲ ನೀವೆಲ್ಲ, ನಿಮಗಿದೆಲ್ಲ ತಿಳಿಯಂಗಿಲ್ಲ. ಆ ಪರದಾಡೋ ಪ್ರಕೃತಿ ಅಕ್ಕನೇ ಜಾಸ್ತಿ ಹಿತವಚನ ಕೊಡ್ತಾಳೆ ಅಂದ್ರೆ ಇವಳ್ಯಾರೆ ಅವ್ರಕ್ಕ ಗೊತ್ತಿಲ್ಲ ಮಹರ್ಷೆ. ಆದ್ರೂ ಅದೇನೋ ಅಂದ್ಲಲ್ಲ ಅವಳು, ಎಲ್ಲಿ ಉಪಯೋಗಿಸ್ಕೋಬೇಕು ಅಲ್ಲೇ ಉಪಯೋಗಿಸ್ಕೋಬೇಕು ವೇದಿಕೆ ಅಂತ. ಎಲ್ಲಿ ಸಿಕ್ತದ್ದು ನಂಗೂ ಗೊತ್ತಿಲ್ಲ ಮರೆ. ಬಾ ಹುಡುಕು. ಹಿಂಗೆಲ್ಲ ತ್ರಾಸ್ ಕೊಟ್ರು ರೀ ಅಕ್ಕ, ನನ್ನ ಮೂರು ನನ್ನ ಅವ್ವ ನನ್ನ ಅಣ್ಣ ಎಲ್ಲರನ್ನು ಬಿಟ್ಟು ಬೆಂಗಳೂರಿಗೆ ಬಂದೀನಿ. ಚಲೋ ಓದಿ ಅವ್ರನ್ನ ಚಲೋ ನೋಡ್ಕೋಬೇಕಂತ ಭಾಳ ಆಸೆ ಐತಿ. ಆದ್ರ ಶಾಂತಮ್ಮ ನಿನ್ ಬಗ್ಗೆ ಎಲ್ಲಾನು ಹೇಳಿದ್ದಾರೆ, ನೀನೇನೋ ಗುರಿ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ಯಾ. ಆದ್ರೆ ಈ ತರ ಒಂದು ಹಾಸ್ಟೆಲ್ ಪರಿಸರದಲ್ಲಿ ನೀನಿದ್ರೆ ನಿನ್ ಗುರಿ ತಲುಪೋದು ಕಷ್ಟ ಆಗ್ಬೋದು. ಒಂದು ಕೆಲಸ ಮಾಡು, ನನಗೆ ಗೊತ್ತಿರೋ ಇನ್ನೊಂದು ಹಾಸ್ಟೆಲ್ನ ರೆಫರ್ ಮಾಡ್ತೀನಿ, ನೀನು ಅಲ್ಲಿಗೆ ಹೋಗ್ತೀಯಾ? ಹೂರಿ ಅಕ್ಕ, ನೀವು ಹೆಂಗೆ ಅಂತೀರೋ ಹಂಗ. ಹಾಗಾದ್ರೆ ನಾಳೆನೆ ನಾನು ನಿನ್ಗೆ ಅಲ್ಲಿಗೆ ಹೋಗೋ ವ್ಯವಸ್ಥೆ ಮಾಡ್ತೀನಿ, ನೀನಾದರೂ ನಿನ್ ಗುರಿ ತಲುಪು. ಥ್ಯಾಂಕ್ಸ್ ರೀ ಅಕ್ಕ. ಆಲ್ ದ ಬೆಸ್ಟ್ ಭೂಮಿ. ಥ್ಯಾಂಕ್ಸ್. ಬಳೆ ಹಾಕಿರೋ ನಿಂಗೆ ಎಷ್ಟು ಇರ್ಬೇಕಾದ್ರೆ ಬಳೆ ಹಾಕೊಂಡಿದ್ ನೋಡು ಹೊತ್ತೇರಿಕ್ಕಿದ್ರಲ್ಲಿ ಅಸನ್ನ ಬಡಿಯ ಬಿಡೋ ನನ್ ಕೈನಾ. ಏನಿನ್ನಜ್ಜಿ ಎಷ್ಟು ಇರಿಟೇಟ್ ಮಾಡ್ತೀಯ, ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡೋಲ್ವಲ್ಲೋ, ಹಗಲೆಲ್ಲ ಬಿಗ್ ಬಾಸ್ ನೋಡೋದು, ರಾತ್ರಿ ಆಯ್ತು ಅಂತಂದ್ರೆ ನೋಡೋ ಎಷ್ಟು ಬಳೆ ಹಾಕೊಂಡಿದ್ದೀನಿ ನೋಡೋ ಅನ್ನೋದು. ಸಂಗೀತ ಸಪಟ್ರ ನೀನು? ಹೌದು ಅಕ್ಕ. ನೀನ್ ಯಾರ ಫ್ಯಾನು? ನಾನಾ? ನಮ್ ಡ್ರೋನ್ ಪ್ರತಾಪ್ ಫ್ಯಾನು, ಅವನ್ ತರ ಯಾವಾಗ್ಲೂ ಕಾಮಾಗಿ ನಿದ್ದೆ ಹೊಡಿತಿರ್ತೀನಿ. ನೀನಂತೂ ಇರಿಟೇಷನ್ ಇರಿಟೇಷನ್. ಏಯ್ ಕಾಳಿ, ಮ್ಯೂಸಿಕ್ ತಕ್ಕಂಗೆ ಲೈಟ್ಸ್ ನ ಆನ್ ಆಫ್ ಮಾಡ್ಬೇಕು, ಇಲ್ಲ ಅಂದ್ರೆ. ಅಯ್ಯೋ ಕೃಷ್ಣ ಕೃಷ್ಣ, ಆಯ್ತಕ್ಕ ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀರಿ. ನಿನ್ ಜ್ಞಾನನ ಇಲ್ಲೇ ಇಟ್ಟಿರು, ದೇವಸ್ಥಾನ ಕರ್ಕೊಂಡು ಹೋಗ್ಬಿಡ, ಅರ್ಥ ಆಯ್ತಾ? ಅಯ್ಯೋ ಕೃಷ್ಣ, ಆಯ್ತಕ್ಕ ಸರಿ ಆಯ್ತು, ಶುರು ಮಾಡುವಾ. ಕಾಳಿ ರೆಡಿ ಅಲ್ಲ? ಓಕೆ, ಇವಾಗ ಪ್ಲೇ ಮಾಡ್ತಾ ಇದ್ದೀನಿ. ಲೈಟ್ನೆಲ್ಲ ಆನ್ ಆಫ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರಾ? ಅಕ್ಷೋ ನಿಮ್ಮ ರೀಲ್ಸ್ ಮಾಡ್ತಾ ಇದ್ದೀರಾ? ಮೊನ್ನೆ ತಾನೇ ಇಡೀ ಹಾಸ್ಟೆಲ್ದು ಲೈಟ್ ಎಲ್ಲ ಹಾಳಾಗಿ ಹೊಸ ವೈರಿಂಗ್ ಹಾಕ್ಸಿದೀನಿ, ಇವಾಗ ನೀವ್ ಹಿಂಗೆ ಆನ್ ಆಫ್ ಮಾಡ್ತಾ ಇದ್ರೆ ಕೆಟ್ಟೋದ್ರೆ ಯಾರು ರೆಡಿ ಮಾಡಿಸ್ತಾರೆ? ಏ ನಿಮ್ಮಪ್ಪ ಬಂದ್ ರೆಡಿ ಮಾಡಿಸ್ತಾನ? ಓಹೋ, ಪ್ರಾಬ್ಲಮ್ ಆಗಲ್ವಾ? ಹಾಗಾದ್ರೆ ಗೊತ್ತಾಯ್ತು ಬಿಡಿ. ಅದು ಎಂತ ಗೊತ್ತಾಯ್ತು ಅಕ್ಕ? ಮೊನ್ನೆ ಪ್ರಾಬ್ಲಮ್ ಆಗಿರೋದು ಕೂಡ ನಿಮ್ಮಿಂದಲೇ ಅಂತ. ಈ ತರ ಛತ್ರಿ ಕೆಲ್ಸನೆಲ್ಲ ಮಾಡೋದನ್ನ ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ. ಯಾಕೋ ನೀವು ಬಿಡೋ ತರ ಕಾಣ್ತಾ ಇಲ್ಲ. ಹಾ, ನಂಗೆ ಗೊತ್ತುಂಟಾಯ್ತಾ, ನೀನು ಪ್ರಕೃತಿಯ ಕಲ್ಲ ಅಲ್ಲ ಪ್ರಾರ್ಥನಾ. ಹುಷಾರಿದ್ದೀಯ ಆಯ್ತಾ? ಲೇ ಪ್ರಾರ್ಥನಾ, ಈ ತರ ಎಲ್ಲ ಕಾಟ್ಲೆ ಕೊಡ್ಬೇಡ, ಹೋಗಿ ಏನಾದ್ರು ಕೆಲ್ಸ ಇದ್ರೆ ನೋಡೆ. ಲೇ ಚೋಟ ಬಿಮ್, ಮೂರಡಿ ಇದೆಯಾ? ನಿನ್ನ ಯೋಚನೆ ಕೂಡ ಮೂರಡಿನೇ ಇದೆ ಕಣೆ. ಅಪ್ಪಳ ಪ್ರಾರ್ಥನಾ, ನಂಗೆ ಗೊತ್ತುಂಟಾಯ್ತಾ, ನೀನ್ ನಾಟಕ ಮಾಡುದಲ್ಲ, ಹುಷಾರಿದ್ಯಾ? ಪ್ರಾರ್ಥನಾ, ನಾವು ಕೂಡ ನಿಮ್ ಕಾಲೇಜಲ್ಲೇ ಓದಿರೋದು, ನೆನ್ಪಿರ್ಲಿ.
ನೀವು ಯಾವ ಕಾಲೇಜಲ್ಲಾದ್ರೂ ಓದಿ, ಆದ್ರೆ ಇರೋದು ಈ ಪ್ರಕೃತಿ ಹಾಸ್ಟೆಲಲ್ಲಿ. ಏನೇ ಪ್ರಾರ್ಥನಾ, ಸೇಮ್ ನಿಮ್ಮ ಮಕ್ಕಳ ತರನೇ ಮಾತಾಡ್ತೀಯ ಕಣೆ. ಏ ಇದೇ ತರ ಪ್ರಾಕ್ಟೀಸ್ ಮಾಡುವ ಆಯ್ತಾ, ನಾವೆಲ್ಲರೂ ಸೇರಿ ಹಾಸ್ಟೆಲ್ ಗೆಸ್ಗೆ ಮಕ್ಕಳು ಮಾಡುವವ ಎಂತ ಆಯ್ತಲ್ಲ. ತೆರಿಕಿದ್ರಲ್ಲಿ ಸಣ್ಣ ಬಡಿಯ ಯಾಕೆಲ್ಲಾರು ಗರ ಬಡ್ದವ್ರಂಗ್ ನಿಂತಿದ್ದೀರಾ? ನೀನಾ? ಹ್ಞೂ ನಾನೇ. ಏನಿವಾಗ? ಗುಡ್ ಮಾರ್ನಿಂಗ್ ಮಿಸ್. ಏನು ಅಕ್ಕ ಅವರು ನಮ್ಮ ರೂಮ್ ಕಡೆ ಪಾದಾರ್ಪಣೆ ಮಾಡಿದ್ದೀರಾ? ನಾವು ಯಾವ ಅಪರಾಧವನ್ನು ಮಾಡಲೇ ಇಲ್ವಲ್ಲ. ಹಾಂ, ನಿಮ್ಮ ರೂಮಲ್ಲಿ ತರಾವರಿ ಆಟಗಳಾಡಿದ್ರೆ ಬರದೇ ಇರ್ತೀನ. ಏಯ್ ಕುಳ್ಳಿ, ಗೊತ್ತಾಯ್ತಾ ಇವಾಗ ಪ್ರಕೃತಿ ಅಕ್ಕ ಯಾರು, ಪ್ರಾರ್ಥನೆ ಯಾರು ಅಂತ? ಈ ರೀಲ್ಸ್ ಆಟಗಳನ್ನೆಲ್ಲ ಆಡೋದ್ ಬಿಟ್ಬಿಟ್ಟು ಓದ್ಕೋಗಿ ಎಲ್ಲರೂ. ಬೇಕ ನಾನು ಅಷ್ಟೇ ಯಾವಾಗ್ಲೂ ಕ್ಲಾಸ್ ತಗೋತಿರ್ತೀನಿ ಇವಳಿಗೆ, ರೀಲ್ಸ್ ಮಾಡ್ಬೇಡ ರೀಲ್ಸ್ ಮಾಡ್ಬೇಡ ಅಂತ. ನನ್ನ ಮಾತೆ ಕೇಳಲ್ಲ ಈ ಚೋಟ ಭೀಮು. ಏಯ್ ನೀನು ಅಷ್ಟೇ, ಹಾಸ್ಟೆಲಲ್ಲಿ ನೆಟ್ಟಗಿದ್ರೆ ಇರ್ಬೋದು, ಈ ಥರ ತರಲೆಗಳನ್ನೆಲ್ಲ ಮಾಡ್ಕೊಂಡಿರೋದಕ್ಕೆ ಇದನ್ನ ನಿಮ್ಮ ಮತ್ತೆ ಮನೆ ಅಲ್ಲ, ಪ್ರಕೃತಿ ಅಕ್ಕನ ಮನೆ. ಮುಲಾಜಿಲ್ದೆ ಆಚೆ ಕಳಿಸ್ತೀನಿ ಎಲ್ಲಾರನು. ಗೊತ್ತಕ್ಕ, ಅತ್ತೆ ಮನೆ ಆದರೆ ಬಾಯ್ಸ್ ಪಿ ಜಿ ಆಗಿರುತ್ತೆ, ಅಕ್ಕನ ಮನೆ ಆದರೆ ಗರ್ಲ್ಸ್ ಪಿ ಜಿನೇ. ಗೊತ್ತಿದೆ, ಬರೀ ಯಾವಾಗಲೂ ನಿಮ್ದು ಇದೇ ಆಯಿತು. ಏ ಓದ್ಕೊಳ್ರೆ, ಹೋಗಿ ಓದ್ಕೊ. ಯಾಕ್ರೆ ಏನ್ ನಡೀತಿದೆ ಇಲ್ಲಿ? ಪ್ರಕೃತಿ ಅಕ್ಕ ಬಂದು ಯಾಕೆ ಅಷ್ಟೊಂದು ಬೈದ್ಬಿಟ್ಟೋದ್ಲು? ಅದು ಎಂತ ಎಲ್ಲ ಮಾರೆ, ನೀನೇ ಪ್ರಕೃತಿ ಅಕ್ಕನ ಗೇಟಪ್ ಅಲ್ಲಿ ಬಂದದಂತ ಹೇಳಿ ನಾಲ್ಕು ಮಾತು ಜಾಸ್ತಿ ಆಡ್ಬಿಟ್ಟೆ ನಾನು. ಲೇ ಚೋಟ ಭೀಮ್, ಒಂದ್ಸರಿ ಅಮರಿಸ್ಬೋದು, ಎರಡ್ ಸರಿ ಅಮರಿಸ್ಬೋದು, ಪದೇ ಪದೇ ಹಂಗೆ ಮಾಡೋದಕ್ಕಾಗತ್ತಾ? ಅಧಿಕ ಪ್ರಸಂಗತನ ತೋರಿಸಿದ್ರೆ ಹಿಂಗೆ ಆಗೋದು. ಹೌದು ಮಾರ್ರೆ. ಬನ್ನಿ ಬನ್ನಿ ಹಂಗಾರೆ, ಬಾತ್ರೂಮ್ಗೆ ಹೋಗಿ ನೀರ ಕೊಳಿಯಿರಂತೆ. ಸ್ನಾನಕ್ಕೆ ಹೋಗು ಮಾರೆ, ಇವಾಗ ಅಕ್ಕ ಬಂದು ಬೈದು ಓದದಲ್ಲ, ಬನ್ನಿ ಓದು ಎಲ್ಲ ಬನ್ನಿ. ಓದದ ಎಕ್ಸಾಮ್ಗ? ನೀವೆಲ್ಲ ಓದ್ಕೊಳ್ಳಿ, ನಾನು ಓದಲ್ಲಪ್ಪ. ಅದು ಓದಿರೋರು ಹಿಂದೆ ಕೂತಿರ್ತೀನಲ್ಲ, ಕಾಪಿ ಹೊಡ್ತೀನಿ. ಅಯ್ಯೋ ಕೃಷ್ಣ ಕೃಷ್ಣ, ಅವನು ಕಾಪಿ ಹೊಡೆದೇ ಪಾಸ್ ಆಗಿದ್ದು. ಅಯ್ಯೋ ಕೃಷ್ಣ, ಏ ನಾನು ಹೇಳಿದ್ದು ನಮ್ಮ ಎದುರುಗಡೆ ಮನೆ ಕೃಷ್ಣನ ಬಗ್ಗೆ. ಏನು ಕಾಣ್ತಾ ಇಲ್ಲ ಈ ಕಣ್ಣ? ನೆಟ್ವರ್ಕ್ ಮಾರೆ ಸಿಗುದು ಕೂಡ ಇಲ್ಲ. ಕೈ ಬಂದಿದ್ದು ಬಾಯಿಗೆ ಬರ್ಲಿಲ್ವಲ್ಲ ಗುರು. ಅವಳೆ ಕಾಲ್ ಮಾಡ್ತಾಳೆ. ಹಲೋ, ಯಾಕೆ ಬಂಗಾರು ಕಾಲ್ ಕಟ್ ಮಾಡ್ದೆ? ಸಾರಿ ಆಯ್ತಾ, ಈ ರೂಮಲ್ಲಿ ನೆಟ್ವರ್ಕ್ ಕೂಡ ಸಿಗುದಿಲ್ಲ. ನಿಂಗೆ ನೆಕ್ಸ್ಟ್ ಟೈಮ್ ಎಲ್ಲಿ ಆದ್ರೂ ಹೊರಗಡೆ ಸಿಗ್ತಾನೆ ಆಯ್ತಾ? ಹ್ಞೂ ಸರಿ ಸರಿ ಆಯ್ತು, ಆಚರಣೆ ಮಾಡೋಣ. ನಿಂಗೋಸ್ಕರ ಒಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸ್ ಉಂಟಾ? ಇಲ್ಲ ಬಂಗಾರು, ಡೆಲಿವರಿ ಬಾಯ್ ಆಲ್ರೆಡಿ ಹಾಸ್ಟೆಲ್ ಕೆಳಗಡೆ ವೇಟ್ ಮಾಡ್ತಿದ್ದಾನೆ, ಹೋಗ್ ತಗೋ. ಹೌದಾ, ಈಗಲೇ ಹೋಗ್ತೇನೆ ಆಯ್ತಾ? ಹೌದಾ, ನಂಗೆ ಗಿಫ್ಟ್ ಎಲ್ಲ ಅಂತ ಹೇಳಿದ್ರೆ ಎಷ್ಟು ಇಷ್ಟ ಗೊತ್ತುಂಟಾ? ಎಂತ ಮಾರ್ರೆ, ಗಿಫ್ಟ್ ಅಕ್ಕನ ಕೈಗೆ ಸಿಕ್ಕಿದೆ. ಅಕ್ಕ ಆ ಗಿಫ್ಟ್ ನಂದು ಮಾರ್ರೆ. ನಿಂದ? ಮತ್ತೆ ಫ್ರಮ್ ಅರುಣ್ ಅಂತ ಇದೆ. ಅದು ನನ್ನ ಅಣ್ಣಯ್ಯ ಮಾರ್ರೆ. ಅಣ್ಣನಾ? ಅಣ್ಣಯ್ಯ? ಅಣ್ಣಯ್ಯ ಆದ್ರೆ ರಕ್ಷಾಬಂಧನಕ್ಕೆ ಗಿಫ್ಟ್ ಕೊಡ್ತಾನೆ. ವ್ಯಾಲೆಂಟೈನ್ಸ್ ಡೇ ದಿನ ಕೊಡ್ತಾರ? ಎಂತ ಇಲ್ಲ ಮಾರೆ, ಎಕ್ಸಾಮ್ ಹತ್ರ ಬಂತಲ್ಲ, ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಿಕೆ ಕಳಿಸಿದ್ದು. ಆಲ್ ದ ಬೆಸ್ಟ್ ಟು ಮೈ ಬೇಬಿ ಅಂತ ಬರೀತಾನ ನಿಮ್ಮ ಅಣ್ಣಯ್ಯ? ಅದು ಅದು ನನ್ನ ಅಣ್ಣ ನನ್ನ ಪ್ರೀತಿಯಿಂದ ಬೇಬಿ ಅಂತೆಲ್ಲ ಕರೆಯುದು. ಮತ್ ಲವ್ ಫ್ರಮ್ ಅರುಣ್ ಅಂತ ಇದೆ. ಎಂತ ಮೊರೆ ಸಾವು, ಇವ್ನು ಈಗೆಲ್ಲ ಬರ್ದು ಕಳಿಸ್ತಾನೆ ಲೂಸ್ ಮಣ್ಣೆ ಸಮೇಲೆ ಇವ್ನ್ಗೆ ಎಂತ ಹೇಳುದು ಇವಾಗ ನಾನು? ಗಿಫ್ಟ್ ಕೊಟ್ಟಿದ್ ತಪ್ಪಿಗೆ ಲೂಸು ಅಣ್ಣ ಅಂತೆಲ್ಲ ಅನ್ಸ್ಕೋಬೇಕಲ್ಲ ಗುರು. ನಂದು ಒಂದ್ ಜನ್ಮನ, ಇವ್ನ ಈಗ್ಲೇ ಕಳಿಸ್ಬೇಕ. ಹಲೋ, ಏನ್ ಗುಣಗುಣ ಅಂತ ಇದೀಯಾ? ಭಯ ಆಗ್ತಿದ್ಯಾ? ನನಗೆ ಎಂತಕ್ಕೆ ಮಾರೆ ಭಯ, ನನ್ನ ಅಣ್ಣ ಅಲ್ವಾ? ಎಸ್ಸಲ್ಲ ಹೇಳ್ತೀಯ ಅಣ್ಣ ಅಣ್ಣ ಅಂತ. ಅಲ್ಲ ಮಾರೆ, ನೀವೆಂತಕ್ಕೆ ಮಾರೆ ಇಷ್ಟು ಕ್ರಾಸ್ ಕ್ವಶನ್ ಮಾಡುದು? ನಾವ್ ಎಷ್ಟು ಸಿನಿಮಾ ನೋಡ್ಲಿಲ್ಲ, ಅಣ್ಣ ತಂಗಿಯನ್ನು ಪ್ರೀತಿ ಮಾಡಬಾರ್ದ ಮಾರೆ? ಅಲ್ಲ ಅಣ್ಣ ತಂಗಿಗೆ ಗಿಫ್ಟ್ ಕೊಡಬಾರ್ದ? ನೀವು ಈಗೆಲ್ಲ ಕೇಳಿದ್ರೆ ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತುಂಟ? ಅಲ್ಲ, ನಾನು ಇಷ್ಟೊಂದೆಲ್ಲ ಎಮೋಷನಲ್ ಆಗ್ತಿದ್ದೀನಿ ಅಂತ ನೀವು ಅಂದ್ಕೋಬೇಡಿ. ನನ್ನ ಪಾಯಿಂಟ್ ಇಷ್ಟ ಆಯ್ತಾ, ಅಣ್ಣ ತಂಗಿಯನ್ನು ಪ್ರೀತಿ ಮಾಡಬಾರ್ದ ಅಂತ. ಅಣ್ಣ ತಂಗಿ ಗಿಫ್ಟ್ ಕೊಡ್ಬೋದು, ಪ್ರೀತಿನೂ ಮಾಡ್ಬೋದು, ಆದ್ರೆ ಅಣ್ಣ ತಂಗಿ ಅಂತ ಹೇಳ್ಕೊಂಡು ಮದ್ವೆ ಆಗ್ಬಾರ್ದ? ಇಲ್ಲ ಮಾರೆ, ನಾನು ಎಂತಕ್ಕೆ ಮದ್ವೆ ಆಗ್ತೇನೆ? ನನ್ನ ನೀವ್ ಹೇಳಿ ಅಣ್ಣ ಅಲ್ವಾ ಕೊಟ್ಟಿದ್ದು? ಓಪನ್ ಮಾಡಿ, ಏನಿದೆ ನೋಡೋಣ. ಓಪನ್ ಈಗಲೇ ಮಾಡಬೇಕ ಮಾರೆ? ಅಣ್ಣ ಕೊಟ್ಟಿದ್ದಲ್ವಾ, ಮಾಡು. ಅಪ್ಪ ಆಯ್ತು ಮಾರೆ, ಮಾಡ್ ಎಂತ ಕಳಿಸ್ತಾರೆ ಏನಪ್ಪ.
ಗಾಬರಿ ಆದ್ರೆ ಗಿಫ್ಟ್ ಓಪನ್ ಮಾಡಕ್ ಬರಲ್ಲ. ವಾಚ್ ಕೊಟ್ಟಿದ್ದಾನೆ. ಹೌದು, ವಾಚೇ ಇದೆ ಒಳಗಡೆನೋ. ನಾನು ಹೇಳಿಲ್ವ ಮರ ನಿಮ್ಗೆ, ನೋಡಿ ನೋಡಿ, ನಮ್ಮ ಅಣ್ಣ ನನ್ನ ಟೈಮ್ಗೆ ಸರಿಯಾಗಿ ಓದ್ಲಿ, ಬರೀಲಿ, ಊಟ ಮಾಡ್ಲಿ, ಉದ್ದಾರ ಆಗ್ಲಿ ಅಂತೇಳಿ ವಾಚ್ ಕಳ್ಸಿದ್ದು. ಗೊತ್ತಾಯ್ತಲ್ಲ, ಕೊಡಿ ಮರ್ರೆ, ನನ್ನ ಅಣ್ಣ ಕೊಟ್ಟಿದ್ದಲ್ಲ. ಗೊತ್ತಾಯ್ತಲ್ಲ ಇವಾಗ ಬರ್ತದೆ. ಅಯ್ಯೋ, ಈಗಿನ ಕಾಲದ ಹುಡುಗಿರ್ನ ಹೆಂಗ್ ನಂಬೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ಅಣ್ಣ ಅಂತ ಅಂತಾರೆ, ನಾಳೆ ನೋಡಿದ್ರೆ ಅವ್ರನ್ನೇ ಮದ್ವೆ ಆಗ್ತಾರೆ. 20,000 ವಾಚ್ ಗಿಫ್ಟ್ ಮಾಡ್ಬಿಟ್ಟು ಅಣ್ಣ ಅಂತ ಬೇರೆ ಅನ್ಸ್ಕೋಬೇಕಾ? ಇಕ್ಕೊಳ್ಳ, ನಮ್ಮ ಹಾಸ್ಟೆಲ್ ಇದು ಕ್ವೀನ್ ಯಾರ? ನೀನಲ್ವಾ, ನೀನೇ ಹಾಕ ರಾಣಿ. ಏ ಜಾಕ್ ಹಾಕಿದ್ ಸಾಕು, ಜಾಕ್ ಓಪನ್ ಮಾಡು. ಪ್ಯಾಕ್ ಚಿಪ್ಸ್ ಪ್ಯಾಕೆಟ್. ಈ ಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ಸಿಚುವೇಶನ್ ಇಕ್ ತಕ್ಕಂಗೊಂದ ಹಾಡ್ ಹೇಳೋಣ ಅಂತಮ್ಮ. ಸಾಂಗ್ ರಾಜಿ ನಮ್ಮ ರೂಮ್ ಒಳಗೆ ಇಡಾದ್ರೆ ಪಕ್ಕ ಜೈಲೊಳಗೆ ದರ್ಬಾರ್ ದರ್ಬಾರ್. ಮಾಡ್ತೇವೆ ನಿಮ್ಮ ಆರ್ಕೆಸ್ಟ್ರಾನ ಸ್ವಲ್ಪ ಖರ್ಚು ದುಡ್ಡು ಕೊಡ್ತೀರಾ? ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿ ಅಪ್ಪ, ನಾಳೆ ಎಕ್ಸಾಮ್ ಇಟ್ಕೊಂಡು ನೀವ್ ಹಿಂಗ ಆಟ ಆಡ್ತಿದಾರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ಏಯ್, ನಾಲ್ಗೆ ಉದ್ದ ಮಾಡಿದ್ರೆ ಹಂಗೆ ಕಟ್ ಮಾಡ್ಬಿಡ್ತೀವಿ ಇದೇ ಕಾರ್ಡ್ ತಗೊಂಡು. ಸುಮ್ಮನೆ ಓದ್ಕೊಳ್ಳಲೇ. ನೀವ್ ಈ ತರ ಮಾಡಿದ್ರೆ ನಾನ್ ಏನ್ ಮಾಡ್ಲಿ? ಕೃಷ್ಣ ಕೃಷ್ಣ ಇಕ್ಕೊಳ, ಓಯ್, ನೀನ್ ಎಷ್ಟು ಕೂಗಿದ್ರು ಕೂಡ ಕೃಷ್ಣ ಬರುದಿಲ್ಲವಾ? ಏ ಭಗವಂತ, ನಿನಗ್ ದಮ್ಮಯ್ಯ ಅಂತೀನಪ್ಪ, ಓದ್ಕೊಳಕ್ ಬಿಡ್ರಮ್ಮ. ಕಾಳಿಯ, ಬುದ್ಧವಂತ ಯಾರು ಭಗವಂತನ ಕರಿಯಲ್ಲ ಕಣೆ. ಕೃಷ್ಣ ಕೃಷ್ಣ, ಭಗವಂತ ಬಂದಿಲ್ದೇ ಇದ್ರೆ ಏನು? ಭಗವಂತನ ರೂಪದಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಪ್ರಕೃತಿ ಹಾಕೊಂಡ್ ಕರ್ಕೊಂಡ್ ಬರ್ತೀನಿ. ನಿಮ್ಗೆಲ್ಲ ಇದೆ, ಹೋಗವಾ, ಹೋಗ್ ಕರ್ಕೊಂಬ ಹೋಗು. ನೀ ಮಾಖನ್ ಕೇಳ್ದೆ ಅಂತ ಹೇಳ್ಬಿಟ್ಟು ಕರ್ಕೊಬಾ. ಹೋಗ್ಗೆಲ್ಲೇ ಕಾಳಿ ಕೋಳಿ, ಕಾಳಿ ಕೋಳಿ ತರ ಹೋಯ್ತವಳೆ. ಈ ಕಾಳಿ ಅನ್ಕೊಂಬಿಟ್ಟವಳೆ ಪ್ರಕೃತಿ ಹಕ್ಕಂಗೆ ನಾವೆಲ್ಲ ಹೆದರ್ಕೊಂಬಿಡ್ತೀವಿ ಅಂತ ಅನ್ಬಿಟ್ಟು. ಅವಳಿಗೆ ಏನು ಗೊತ್ತು, ಪ್ರಕೃತಿ ಹಕ್ಕನ್ನು ನಮ್ಮ ಜೊತೆ ಸೇರಿಸ್ಕೊಂಡು ಕಾಡು ಆಡಿಸಿ ಪ್ರಕೃತಿ ಮಾಲಿನ್ಯ ಮಾಡ್ಬಿಡ್ತೀವಿ. ಡೆಸರ್ಟ್ ಈಸ್ ಈಕ್ವಲ್ ಟು 2 spoons ಆಫ್ ಶುಗರ್. ಏನಕ್ಕ ಎಷ್ಟು ದೂರ ಬಂದ್ಬಿಟ್ರಿ? ಶಿವ ಕೃಷ್ಣ ಕೃಷ್ಣ, ನೀವೆಲ್ಲ ಕಾರ್ಡ್ಸ್ ಆಡ್ತಿದ್ರಿ ಅಲ್ವಾ? ಶಿವ ಶಿವ, ನಾಳೆ ಎಕ್ಸಾಮ್ ಇಟ್ಕೊಂಡು ಯಾರಾದ್ರೂ ಕಾರ್ಡ್ಸ್ ಆಡೋಕ್ಕಾಗತ್ತಕ್ಕ? ಸುಳ್ಳು ಹೇಳೋದಕ್ಕೊಂದು ಮಿತಿ ಬೇಕಾ? ಅತಿಯಾದ ಸುಳ್ಳು ಆರೋಗ್ಯಕ್ಕೆ ಒಳ್ಳೇದಲ್ವಾ? ಯಾಕಮ್ಮ ಈ ತರ ಮಾಡಿದೆ? ಇಲ್ಲ ಅಕ್ಕ, ನೀವ್ ಬರೋಕಿನ್ ಮುಂಚೆ ಇವರೆಲ್ಲ ಕಾರ್ಡ್ಸ್ ಆಡ್ಕೊಂಡು ನನ್ನ ರೇಗಿಸ್ಕೊಂಡು ನನಗೆ ಓದಕ್ಕೂ ಬಿಡ್ತಿರಲಿಲ್ಲ ಅಂಕ. ಓಹೋ, ಹಾಗಾದ್ರೆ ನಾನ್ ಬರೋದನ್ನ ನೋಡಿ ನೀವೆಲ್ಲ ಆಕ್ಟ್ ಮಾಡ್ತಾ ಇದ್ದೀರಾ? ದೌರಾಣಿರ ಹತ್ತೇರಿಕ್ಕಿದ್ರಲ್ಲಿಯ ಸುನ್ಬಡಿಯ ಅಕ್ಕ. ಕಾರ್ಡ್ಸ್ ಆಡ್ತೀವಕ್ಕ, ಆಡಲ್ಲ ಅಂತಲ್ಲ, ಆದ್ರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಯಾರಾದ್ರೂ ಕಾರ್ಡ್ಸ್ ಆಡ್ತಾರ ಅಕ್ಕ? ನಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಕ್ಕ. ಮತ್ತೆ ಇವಳು ಯಾಕೆ ನಿಮ್ ಮೇಲೆ ಸುಮ್ ಸುಮ್ನೆ ಕಂಪ್ಲೇಂಟ್ ಮಾಡ್ತಾಳೆ? ಇದು ಪಾಯಿಂಟ್ ಅಂದ್ರೆ ಅಕ್ಕ, ಸುಮ್ನೆ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾರ ಹೇಳಿ? ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೋಗಿ ಎಂತ ಹೇಳಿದ್ರು ಪ್ರಕೃತಿ ಅಕ್ಕ ನಂಬ್ತಾರೆ ಅಂತ ಹೇಳಿದ್ಲು. ನೋಡಿ ಬೇಕಾದ್ರೆ ಇವಾಗ ಹೋಗ್ಬಿಟ್ಟು ನನ್ ಓದ್ಕೊಳ್ಳೋದಕ್ ಬಿಡ್ತಾ ಇಲ್ಲ, ನೀವೆಲ್ಲ ಕಾಟ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಪ್ರಕೃತಿ ಅಕ್ಕ ಬಂದ್ ನಿಮ್ಮನ್ ಚೆನ್ನಾಗ್ ಬೈತಾಳೆ ಅಂತ ನಿನ್ ಹತ್ರ ಬಂದ್ ಹೇಳಿದಳಕ್ಕ. ಶೋ ಕೃಷ್ಣ, ಅದು ಅಲ್ದೆ 500 rupees ಚಾಲೆಂಜ್ ಮೇಲೆ ಕಟ್ಟಿದಳಕ್ಕ, ಬೇಕಿದ್ರೆ ನೋಡಿ. ಅದ್ ನಿನ್ ಬುಕ್ಕೇನೆ. ಏ ಕಾಳಿ, ನೀನ್ ಒಳ್ಳೆ ಆಕ್ಟರ್ ಆಗ್ತೀಯ ಕಣೆ. ಅಕ್ಕ, ಅದ್ ನನ್ ಬುಕ್ಕೆ. ಆದ್ರೆ ಏನೇ ಆದ್ರೆ ಆದ್ರೆ ಗೀದ್ರೆ ಅಂತ ಕತೆ ಕಟ್ಟಿದ್ರೆ ಮತ್ತೆ ಮುಖ ಕೊಡ್ಬಿಡ್ತೀನಿ. ನನ್ ಟೈಮ್ ವೇಸ್ಟ್ ಮಾಡೋದಕ್ಕೇನೆ ಬರ್ತಿರಲ್ಲ ನೀವೆಲ್ಲರೂ. ನಿಮ್ಗಳು ಮಾತು ಕಟ್ಕೊಂಡ್ ಬರ್ತೀನಲ್ಲ, ನನಗೇನಾದ್ರೂ ತಗೊಂಡು ಹೊಡ್ಕೋಬೇಕು. ಏಯ್ ಹೋಯ್, ಓದ್ಕೋ.
ಅಕ್ಕ ಲೈ ಮಾಲ ಹೇಳ್ಕೊಳಕ್ಕೆ ಆಗಲಿಲ್ಲ. ಎದಳ್ರಮ್ಮ ವಿಡಿಯೋ ಮುಗೀತು, ಎದಳಿ ಇನ್ನ ಮಗೀತು ಔಟ್ರು ಕೊಟ್ಬಿಡ್ರಮ್ಮ. ಎರಡ್ ಗಂಟೆ ರಾತ್ರಿ ಅಲ್ಲಿ ಬಂದ್ಬಿಟ್ಟು ಹೇಳಿ ಅಂತಂದ್ರೆ ಜೋರದ ಪಕ್ಕದ ಮನೆಯವರು ಪೊಲೀಸ್ ಕರೆಸ್ತಾರೆ. ಎರಡು ಗಂಟೆ ಪ್ಯಾಕಪ್ ಮಾಡಿಸ್ತಾರೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದೀವಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಒತ್ತಿ ಮಾಡಿ. ಜೊತೆಗೆ 100K ಸಬ್ಸ್ಕ್ರೈಬರ್ಸ್ ಆಗಿದೆ ನಮ್ಮ ಬಾಯಿ ಬಡ್ಕಿ ಯೂಟ್ಯೂಬ್ ಚಾನಲ್ಲು, ಅದಕ್ಕೆಲ್ಲ ನೀವೇ ಕಾರಣಕರ್ತರು. ಥ್ಯಾಂಕ್ ಯು ಸೋ ಮಚ್. 100K 1 million ಆಗುತ್ತೆ ಮಾಡಿ ಪ್ಲೀಸ್. ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತೀನಿ. ಕಾಳಿಯ ಬುದ್ಧಿವಂತ ಯಾರು ದಡ್ಡ ಪ್ರಾರ್ಥನ ಅಲ್ಲ ಪ್ರಕೃತಿ ಅಕ್ಕ ಅಂತದ್ದು ಸಾವು ಏಯ್ ಕಾಳಿ ನಿಮ್ಗೇನ್ ಆಟ ಆಟ ಪ್ರಕೃತಿ ನಮ್ ಜೊತೆ ಸೇರಿಸ್ಕೊಂಡು ಒಂದಿನ ಬರ್ಲಿಲ್ಲ ಅಂದ್ರೆ ಮನೆಯೆಲ್ಲ ಗಬ್ ನಾರ್ತಾ ಇರ್ತತೆ. ನನ್ನೇ ನಾಯಿ ಅಂತ ಹೇಳ್ತೀಯ? ಸಣ್ಣ